ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಇವರು ನೀಡಿರುವ ದತ್ತಿಯ ಆಶ್ರಯದಲ್ಲಿ ನಡೀತಾ ಇದೆ ಇವತ್ತಿನ ಉಪನ್ಯಾಸ ನಡೆಸ್ಕೊಡೋದಕ್ಕೆ ಈ ವೇದಿಕೆಗೆ ಪರಿಚಿತರೇ ಆದ ಮಿತ್ರ ಎಸ್ ಆರ್ ವಿಜಯಶಂಕರ ಅವರು ಬಂದಿದ್ದಾರೆ ವಿಮರ್ಶನ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಗೋಪಾಲಕೃಷ್ಣ ಅಡಿಗರ ಕಾವ್ಯಶಿಲ್ಪ ಕುರಿತೇ ಅಡಿಗರ ಪ್ರತಿಮಾಲೋಕ ಅನ್ನುವ ಉತ್ಕೃಷ್ಟ ಪರಾಮರ್ಶನ ಗ್ರಂಥ ಬರೆದಿದ್ದಾರೆ ಮನೋಗತ ಒಳಧ್ವನಿ ನಿಜಗುಣ ಹೀಗೆ ಹಲವಾರು ಅವರ ವಿಮರ್ಶನ ಸಂಕಲನಗಳು ಪ್ರಕಟ ಆಗಿ ತುಂಬ ಮನ್ನಣೆ ಪಡ್ಕೊಂಡಿವೆ ಒಡನಾಟ ಅನ್ನುವ ಗ್ರಂಥದಲ್ಲಿ ಅವರು ಕಾರಂತರು ಕುರ್ತುಕೋಟಿ ಸೇಡಿಯಾಪು ಬಿ ಜಿ ಎಲ್ ಸ್ವಾಮಿ ಬೇಂದ್ರೆ ಮೊದಲಾದ ಹಲವಾರು ಸಮಕಾಲೀನರ ತುಂಬ ಆಪ್ತವಾದ ಅನನ್ಯವಾದ ವ್ಯಕ್ತಿ ಚಿತ್ರಣಗಳನ್ನು ಕೊಟ್ಟಿದ್ದಾರೆ ಪತ್ರಿಕಾ ಅಂಕಣಕಾರಕಾರರಾಗಿ ವಿಜಯಶಂಕರ ಪ್ರತಿಷ್ಠಿತರಾಗಿದ್ದಾರೆ ಈ ಹಿಂದೆ ಪ್ರಜಾವಾಣಿ ಉದಯವಾಣಿ ಕನ್ನಡಪ್ರಭ ಮೊದಲಾದ ಹಲವಾರು ಪತ್ರಿಕೆಗಳಲ್ಲಿ ಅವರ ಅಂಕಣ ಬರಹಗಳು ಪ್ರಕಟ ಆಗಿದ್ದವು ಇದೀಗ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಅವರ ಮಂಥನ ಸಾಪ್ತಾಹಿಕ ಸಮಾಜಾವಲೋಕನ ಅಂಕಣ ಲೇಖನಗಳು ಪ್ರಕಟಗೊಳ್ತಾ ಇರೋದನ್ನು ತಾವೆಲ್ಲ ನೋಡಿರ್ತೀರಿ ವೃತ್ತಿಯಲ್ಲಿ ವಿಜಯಶಂಕರ್ ಅವರು ಇಂಟಲ್ ಟೆಕ್ನಾಲಜಿ ಅನ್ನುವ ಖ್ಯಾತ ಕಂಪ್ಯೂಟರ್ ಚಿಪ್ ತಯಾರಿಕೆಯ ಸಂಸ್ಥೆಯ ಅಮೆರಿಕನ್ ಸಂಸ್ಥೆ ಅದರ ದಕ್ಷಿಣ ಏಷ್ಯಾ ವಿಭಾಗದ ಮುಖ್ಯ ಸಂವಹನ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಹಿಂದೆ ನಾವೆಲ್ ಸಾಫ್ಟ್ವೇರ್ ಸಿಸ್ಕೋ ಸಿಸ್ಟಮ್ಸ್ ಅದರಲ್ಲಿಯೂ ಕೂಡ ಕೆಲಸ ಅಲ್ಲಿ ಅಧಿಕಾರಿಯಾಗಿದ್ದರು ಪ್ರಜಾವಾಣಿ ಡಕ್ಕನ್ ಹೆರಾಲ್ಡ್ ಪತ್ರಿಕಾ ಸಮೂಹಕ್ಕೂ ಅವರ ಸೇವೆ ಸಂದಿತ್ತು ಕೆಲ ಸಮಯ ಉಡುಪಿಯ ಕಲ್ಯಾಣಪುರ ಮಿಲಾಗ್ರಸ್ ಕಾಲೇಜಿನಲ್ಲಿ ಬೋಧಕರಾಗಿ ಕೆಲಸ ಮಾಡಿದ ಅನುಭವ ಕೂಡ ಇದೆ ವಿಮರ್ಶಕರಾಗಿ ವಿಜಯಶಂಕರ ವಿಶಾಲ ಮನ್ನಣೆ ಪಡ್ಕೊಂಡಿದ್ದಾರೆ ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ವಿ ಎಂ ಇನಾಮದ ಸ್ಮಾರಕ ವಿಮರ್ಶಾ ಪ್ರಶಸ್ತಿ ಹೀಗೆ ಹಲವಾರು ಗೌರವಗಳು ಇವರಿಗೆ ಸಂದಿವೆ ಇದೇ ವೇದಿಕೆಯಲ್ಲಿ ಹಿಂದೆ ಶಿವರಾಮ್ ಕಾರಂತರನ್ನು ಕುರಿತು ಎಂ ಮರಿಯಪ್ಪ ಭಟ್ಟರನ್ನು ಕುರಿತು ಗೋಪಾಲಕೃಷ್ಣ ಅಡಿಗರನ್ನು ಕುರಿತು ಅವರಿಂದ ಉಪನ್ಯಾಸಗಳು ನಡೆದಿರುವುದು ನಿಮ್ಮಲ್ಲಿ ಅನೇಕರ ನೆನಪಿನಲ್ಲಿ ಇದೆ ಇವತ್ತು ಮಾಸ್ತಿಯವರ ಸಣ್ಣ ಕಥೆಗಳನ್ನು ಕುರಿತು ಅವರು ಮಾತಾಡೋದೇವೆ ಕನ್ನಡ ಸಾಹಿತ್ಯದ ಮಟ್ಟಿಗೆ ಮಾಸ್ತಿ ವೆಂಕಟೇಶಯ್ಯಂಗಾರು ಸಣ್ಣ ಕಥೆಗಳು ಅನ್ನೋದು ಎರಡು ಒಂದು ಒಂದರ ಒಂದರ ಜೊತೆ ಒಂದು ಐಕ್ಯ ಅನ್ನುವ ಮಟ್ಟಿಗೆ ಅದು ಜನಜನಿತವಾಗ್ಬಿಟ್ಟಿದೆ ಸಣ್ಣ ಕಥೆ ಪ್ರಾರಂಭ ಮಾಡಿದವರು ಯಾರು ಅದೆಲ್ಲ ಒಂದು ಸಣ್ಣ ವಿವಾದ ಇದೆ ಅದನ್ನು ಬಿಡೋಣ ಆದರೆ ಸಣ್ಣ ಕಥೆ ಪ್ರಕಾರಕ್ಕೆ ಒಂದು ಹೆಚ್ಚಿನ ಮಹತ್ವ ತಂದುಕೊಟ್ಟವರು ಕೊಟ್ಟವರು ಮಾಸ್ತಿಯವರು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಅವರು ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೇ ಸಣ್ಣ ಕಥೆ ರಚನೆಯಿಂದ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರ ಮೊದಲ ಕಥೆ ರಂಗನ ಮದುವೆ ಆಯಿತು ಆನಂತರ ಬಂದದ್ದು ಅನೇಕ ರಚನೆಗಳು ಮಾಯಣ್ಣನ ಕನ್ನಡಿ ಅವರ ಬಹುಶಃ ಕಡೆಯ ಕಥೆ ಅಂತ ಕಾಣುತ್ತೆ ವಸ್ತು ಅವರ ಕಥೆಗಳ ವಸ್ತುವೈವಿಧ್ಯ ಮತ್ತು ಅವುಗಳ ಪ್ರತಿಪಾದನೆಯ ಕೌಶಲ ಎಲ್ಲವೂ ತುಂಬ ವಿಶಿಷ್ಟವಾಗಿಯೇ ಇದೆ ಮತ್ತು ಆ ಕಥೆಯ ವಸ್ತು ಪ್ರಾಚೀನವಾಗಿರಲಿ ಐತಿಹಾಸಿಕವಾಗಿರಲಿ ಸಾಮಾಜಿಕವಾಗಿರಲಿ ಸಮಕಾಲೀನವಾಗಿರಲಿ ಯಾವುದೋ ಒಂದು ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸೋದರಲ್ಲಿ ಮಾಸ್ತಿಯವರು ತೋರಿರುವ ಕೌಶಲ ಏನಿದೆ ಅದು ಮಾತ್ರ ಅದ್ವಿತೀಯವಾಗಿದೆ ನಮ್ಮ ಜನಜೀವನದ ಹತ್ತಾರು ಮುಖಗಳನ್ನು ಅವರು ಎತ್ತಿ ತೋರಿಸಿದ್ದಾರೆ ತೋರಿಸಿದ್ದಾರೆ ಅಂದರೆ ಕೇವಲ ದಾಖಲೆ ಮಾಡಿದ್ದಾರೆ ಅಂತಲ್ಲ ಒಂದೊಂದೂ ಇಟ್ಸ್ ಎ ವರ್ಕ್ ಆಫ್ ಆರ್ಟ್ ಅವರು ಕ್ರಿಯೇಟ್ ಮಾಡಿರುವ ಒಂದೊಂದು ಸಾಮಾಜಿಕ ಚಿತ್ರಣವು ಇಟ್ಸ್ ಎ ವರ್ಕ್ ಆಫ್ ಆರ್ಟ್ ಅಂತ ಹೇಳಬಹುದು ಇನ್ನು ಅವರ ಅವರು ಎಲ್ಲ ಪ್ರಕಾರದ ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಕಾವ್ಯಗಳು ನಾಟಕಗಳು ಕಾದಂಬರಿಗಳು ಇತ್ಯಾದಿ ಆದರೂ ಸಣ್ಣ ಕಥೆಗಳಿಗೆ ಅವರು ಏನು ಪ್ರಸಿದ್ಧಿ ಪಡೆದಿದ್ದಾರೆ ಅದು ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತೆ ಇವತ್ತು ಅವರ ಸಣ್ಣ ಕಥೆಗಳ ಪ್ರಪಂಚದ ಬಗ್ಗೆ ಮಾತಾಡಬೇಕು ಅಂತ ಮಿತ್ರರಾದ ವಿಜಯಶಂಕರ್ ಅವರು ಪ್ರಾರ್ಥನೆ ಮಾಡ್ತೀನಿ ಗೌರವರು ಹಿರಿಯ ವಿದ್ವಾಂಸರು ಆದಂತಹ ಎಸ್ ಆರ್ ರಾಮಸ್ವಾಮಿ ಅವರೇ ಮಾಸ್ತಿ ಜೀವನ ಅವರ ಕುಟುಂಬದ ಅನೇಕರು ಇಲ್ಲಿ ಇದ್ದಾರೆ ಹಾಗೂ ನನ್ನ ಅನೇಕ ಸ್ನೇಹಿತರು ಬಂದಿದ್ದಾರೆ ಮತ್ತು ಮಾಸ್ತಿಯ ಮೇಲಿನ ಪ್ರೀತಿಯಿಂದ ಇಲ್ಲಿ ಸೇರುವ ಎಲ್ಲ ಸರಸದರೆ ಈ ಸಂಸ್ಥೆಗೆ ಬಂದು ನಾನು ಮಾತನಾಡಲಿಕ್ಕೆ ಕಾರಣ ನನ್ನ ಯೋಗ್ಯತೆಯಿಂದಲೂ ಹೆಚ್ಚು ಹಿರಿಯರಾದ ರಾಮಸ್ವಾಮಿಯವರಿಗೆ ನನ್ನ ಪ್ರೀತಿ ಅದಕ್ಕೆ ನಾನು ಎಷ್ಟು ಅರ್ಹನೋ ಗೊತ್ತಿಲ್ಲ ನಾನು ಇಲ್ಲಿ ರಾಮ ಅವರು ಫೋನ್ ಮಾಡಿದಾಗ ಒಮ್ಮೆ ಹೇಳಿದೆ ಅದೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ಒಮ್ಮೆ ಮಾತಾಡಿದವರಲ್ವಪ್ಪ ಅಂತ ಅದಕ್ಕೆ ಅವರು ಹೇಳಿದರು ರಾಮಸ್ವಾಮಿಯವರ ಕ್ರಮ ನಿಮಗೆ ಗೊತ್ತಲ್ಲ ಸರ್ ಗೊತ್ತು ನೀವು ಏನು ವಿಷಯವನ್ನ ಪ್ರಾಮಾಣಿಕವಾಗಿ ಪರ್ಸ್ಯೂಟ್ ಮಾಡ್ತಾ ಇದ್ರೆ ಅದರ ಬಗ್ಗೆ ಅವರಿಗೆ ಗೌರವ ಇದೆ ಅದು ಅವರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದದ್ರಿಂದ ಆ ಪ್ರಾಮಾಣಿಕವಾದ ಪರ್ಸ್ಯೂಟ್ ಅಂತ ನಾವೇನು ಹೇಳ್ತೇವೆ ಪ್ರಾಮಾಣಿಕವಾಗಿ ಒಂದರಲ್ಲಿ ತೊಡಗಿಕೊಳ್ಳೋದು ಆ ಪ್ರಾಮಾಣಿಕತೆಗೆ ಮತ್ ಅವರು ಸದಾ ಒಂದು ಬೆಂಬಲವನ್ನ ಮತ್ತೆ ಗೌರವವನ್ನ ಕೊಟ್ಟು ಭಿನ್ನಾಭಿಪ್ರಾಯವನ್ನ ಸ್ವಾಗತಿಸೋರು ಇದು ಅವರ ದೊಡ್ಡ ವಿಶೇಷವಾದಂತಹ ಗುಣ ಅದರನ್ನೇ ಅವರು ನನ್ನ ಹತ್ರ ಮಾತಾಡುವಾಗ ಹೇಳಿದರು ನಿಮ್ಗೆ ಗೊತ್ತಲ್ಲ ಸರ್ ಭಿನ್ನಾಭಿಪ್ರಾಯದ ಬಗ್ಗೆ ಯಾವ ತಕಾರಿ ನೀವು ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಎಷ್ಟು ಆಳವಾಗಿ ಅದನ್ನು ಪರ್ಸ್ಯೂ ಮಾಡ್ತೀರಿ ಅಂತ ಹೇಳೋದು ಅವರ ಯಾವಾಗಲೂ ಹೇಳ್ತಾ ಇರುವಂಥ ಮಾತು ಅದು ಅವರ ಪ್ರೀತಿ ಆ ಪ್ರೀತಿಯಿಂದಾಗಿ ನಾನು ಇಲ್ಲಿ ಬರಲಿಕ್ಕೆ ಕಾರಣ ಆಗಿದೆ ಅದಕ್ಕೆ ನಾನು ಅವರಿಗೆ ಕೃತಜ್ಞ ಆಗಿದ್ದೇನೆ ಯಾಕಂದರೆ ಈ ಸಂಸ್ಥೆಯಲ್ಲಿ ಇದು ಡಿ ವಿ ಜಿ ಅವರು ಕಟ್ಟಿದಂಥ ಸಂಸ್ಥೆ ನಮಗೆಲ್ರಿಗೂ ಬಹಳ ಗೌರವದ ಸಂಸ್ಥೆ ಇವತ್ತಿಗೂ ನಾನು ಯಾವ ಪುಸ್ತಕದ ಅಂಗಡಿಗೆ ಹೋದ್ರೂ ಅಲ್ಲಿ ಹೊರಡುವ ಮೊದಲು ಡಿ ವಿ ಜಿಯ ಒಂದು ಪುಸ್ತಕವನ್ನು ಯಾರಾದರೂ ಒಬ್ಬ ಕೊಂಡುಕೊಂಡಿರ್ತಾನೆ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ದರೆ ಅದು ಕನ್ನಡದ ಜನರ ಮನಸ್ಸಿನಲ್ಲಿ ಡಿ ವಿ ಜಿ ಹೇಗೆ ಬೇರಿಳಿದಿದ್ದಾರೆ ಅಂತ ಹೇಳೋದನ್ನು ತೋರಿಸೋದಕ್ಕೋಸ್ಕರ ಇದನ್ನು ಹೇಳ್ತೇನೆ ಅಂಥ ಡಿ ವಿ ಜಿ ಅವರು ನನ್ನ ಕಿರಿಯ ಮಿತ್ರರಾದ ಎಸ್ ಆರ್ ರಾಮಸ್ವಾಮಿ ಅವರಿಗೆ ಕೃತಜ್ಞತೆಗಳು ಅಂತ ಬರೆದಿದ್ದಾರೆ ಅವರ ಮುನ್ನುಡಿಯಲ್ಲಿ ಅಂಥವರ ಜೊತೆ ಅವರ ಇರುವ ಸಭೆಯಲ್ಲಿ ಮಾತಾಡೋದೊಂದು ಗೌರವ ಅಂತ ನಾನು ತಿಳ್ಕೊಳ್ತೇನೆ ಮಾಸ್ತಿಯವರು ಒಟ್ಟು ನೂರು ಕತೆಗಳನ್ನು ಬರೆದಿದ್ದಾರೆ ಏನು ಅಂದ್ರೆ ಆ ಕತೆಗಳ ಲೋಕವ್ಯಾಪ್ತಿ ಇದೆ ಅಲ್ಲ ಮಾಸ್ತಿಯವರ ಕತೆಗಳ ಲೋಕವ್ಯಾಪ್ತಿ ಸತ್ಯನಾರಾಯಣ ಬನ್ನಿ ಸರ್ ಇಲ್ಲಿ ಮುಂದೆ ಕೂತ್ಕೊಳ್ಳಿ ನೀವು ಮಾಸ್ತಿಯವರ ಉತ್ತರಾಧಿಕಾರಿ ಅಂತ ಪರಿಗಣಿಸಲ್ಪಟ್ಟ ಕತೆಗಾರರು ಮಾಸ್ತಿಯವರು ಬರೆದ ಕತೆಗಳು ನೂರು ಅಂತ ಹೇಳಿದೆ ಆ ಕತೆಗಳ ಲೋಕವ್ಯಾಪ್ತಿ ಯಾವುದೇ ಓದುಗನನ್ನು ವಿನೀತನನ್ನಾಗಿ ಹಂಬಲಾಗಿ ಮಾಡುತ್ತೆ ಇದು ಮಾಸ್ತಿಯನ್ನು ಕಳೆದ ಒಂದು ಮೂವತ್ತು ವರ್ಷದಿಂದ ಮಾಸ್ತಿಯವರನ್ನು ನಿರಂತರವಾಗಿ ಓದಿಕೊಂಡು ಬಂದ ನನ್ನ ಅನುಭವ ನಾನು ನಾನಿವತ್ತು ಬೆಳಿಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಇದರ ಈ ಕತೆಗಳನ್ನು ಹೇಗೆ ಗುರುತಿಸ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಹಾಗೆ ನನ್ನ ಮನಸ್ಸಿಗೆ ಬಂದಂತ ಒಂದು ಮಾತು ಅದೇನು ಇದಂತಲ್ಲ ಸುಮ್ಮನೆ ನನ್ನ ನಮಗೆ ನೆನಪಿಗೆ ಬಂದದ್ದು ಪಂಪ ಹೇಳಿದಂತಹ ಒಂದು ಮಾತು ಮಹಾಭಾರತವನ್ನು ಬರೆಯುವಾಗ ಅವನು ಪಂಪ ಏನ್ ಹೇಳ್ತಾನಂದ್ರೆ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾದಿನಿಯನಿಶ್ವೇನು ಅಂತ ಹೇಳಿದ ಅಂದ್ರೆ ಪಂಪ ಯೂಸ್ ಮಾಡುವ ವರ್ಡ್ ಅಲ್ಲಿ ಮುನೀಂದ್ರ ಆದಮೇಲೆ ರುಂದ್ರ ಅಂತ ಆ ವಿಶಾಲತೆ ಇದೆ ಅಲ್ಲ ಆ ವೈಶಾಲ್ಯ ಬಹುಶಃ ಮಾಸ್ತಿಯವರ ಕತೆಗಳ ಈ ವೈಶಾಲ್ಯವನ್ನ ಹೇಳಲಿಕ್ಕೆ ಈ ರುಂದ್ರ ಅಂತ ಹೇಳುವ ಕಥೆಯು ಶಬ್ದವು ವಾರಿದಿ ಅಂತ ಹೇಳುವ ಶಬ ಶಬ್ದವು ಸರಿಯಾದ ಒಂದು ಅಷ್ಟು ವಿಶಾಲವಾದ ಸಮುದ್ರದ ಹಾಗೆ ಅನೇಕ ಸಲ ನಾನು ನೋಡಿದ್ರು ಅದರನ್ನೊಂದು ಒಂದು ಉದಾಹರಣೆಯಿಂದ ನಾನು ಅದರನ್ನು ನಿಮಗೊಂದು ಉಪಮೆಯಿಂದ ಅದರನ್ನ ವಿವರಿಸಬೇಕಾದ್ರೆ ಪ್ರತಿ ಸಲವು ಸಮುದ್ರವನ್ನು ನೀವು ಎಷ್ಟೇ ಸಲ ನೋಡಿ ಎಷ್ಟು ಸಾವಿರ ಸಲ ಬೇಕಾದ್ರೂ ನೋಡಿ ಪ್ರತಿಯೊಂದು ಸಲ ಆ ಅಲೆ ಬಂದಾಗಲೂ ಅದು ಬೇರೆ ಸಮುದ್ರದ ಹಾಗೆ ನಿಮಗೆ ಕಾಣ್ತಾ ಇರುತ್ತೆ ಪ್ರತಿ ಕ್ಷಣದಲ್ಲಿಯೂ ಪ್ರತಿ ನಿಮಿಷದಲ್ಲಿ ಪ್ರತಿ ಸೆಕೆಂಡ್ನಲ್ಲಿ ಆ ಒಂದೊಂದು ಅಲೆ ಬರುವಾಗಲೂ ಅದು ಬೇರೆ ಸಮುದ್ರದ ಹಾಗೆ ಕಾಣ್ತಾ ಇರುತ್ತೆ ಅದುವೇ ಮಾಸ್ತಿಯವರ ಈ ನೂರು ಕಥಾ ಲೋಕಕ್ಕೆ ಸರಿಯಾದಂತಹ ಒಂದು ಒಂದು ಹೋಲಿಕೆ ಅಂತ ನನಗೆ ಅನಿಸುತ್ತೆ ಇದು ಸಮುದ್ರಕ್ಕೆ ಹೋಲಿಸೋದು ಸಾಮಾನ್ಯವಾದಂತಹ ವಿಚಾರ ಅಂತ ನಿಮಗೆ ಅನಿಸಿದ್ರು ಅದರನ್ನು ನೀವು ಅನುಭವಿಸಿದ್ರೆ ನಿಮಗೆ ಆ ವಿವರಗಳು ಗೊತ್ತಾಗ್ತವೆ ಬಹುಶಃ ಅದು ಯಾಕೆ ಅಂತ ಹೇಳುವುದನ್ನು ನಾನು ಇವತ್ತಿನ ನನ್ನ ಸುಮಾರು ಒಂದು ಗಂಟೆಯ ಭಾಷಣದ ಕೊನೆಯಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಆದರೆ ಇಲ್ಲಿ ಬಂದು ಮಾತಾಡಿದ್ದು ಯಶಸ್ವಿ ಆಯಿತು ಅಂತ ನಾನು ತಿಳ್ಕೊಳ್ತೇನೆ ಮಾಸ್ತಿಯವರು ನಮಗೆಲ್ಲ ನಾವೆಲ್ಲ ತಿಳಿದ ಹಾಗೆ ಅವರು ತೊಂಬತ್ತೈದು ವರ್ಷ ಬದುಕಿದವರು ಎಂಬತ್ತ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೀರ್ಕೊಂಡಿದ್ದಾರೆ ಈಗ ಇಪ್ಪತ್ತ ನಾಲ್ಕು ಇಪ್ಪತ್ತೊಂಬತ್ತು ವರ್ಷಗಳ ನಂತರವೂ ನಾವು ಅವರನ್ನ ಇವತ್ತಿನ ಕಂಟೆಂಪರರಿ ವರ್ತಮಾನ ಒಬ್ಬ ಒಬ್ಬ ಹಾಗೆ ನಾವು ಚರ್ಚಿಸ್ತಾ ಇದ್ದೇವೆ ಅಂದ್ರೆ ಅರ್ಥ ಏನು ಅಂದ್ರೆ ಕನಿಷ್ಠ ನಾಲ್ಕನೇ ಜನರೇಷನ್ ಈಗ ಮಾಸ್ತಿಯನ್ನು ಓದ್ತಾ ಇದೆ ಇದು ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವಲ್ಲ ವಿಜ್ಞಾನದಲ್ಲಿ ಒಂದು ಟೆಸ್ಟ್ ಅಂತ ಒಬ್ಬ ಲೇಖಕನ ಲಿಟ್ಮಸ್ ಟೆಸ್ಟ್ ಎಷ್ಟಿದೆ ನಮ್ಗೆ ಬೇರೆ ಏನು ಉದಾಹರಣೆ ಬೇಕಾಗಿಲ್ಲವಾ ಮಾಸ್ತಿಯವರು ಎಷ್ಟು ದೊಡ್ಡ ಕತೆಗಾರರು ಅಂತ ಹೇಳಲಿಕ್ಕೆ ಬೇರೆ ಏನು ಬೇಕಾಗಿಲ್ಲ ಅವರು ಸಾವಿರದ ಒಂಬೈನೂರ ಹದಿಮೂರನೇ ಇಸುವಿಯಲ್ಲಿ ಮೈಸೂರು ಸಿವಿಲ್ ಪರೀಕ್ಷೆ ಪಾಸಾಗಿ ನಲವತ್ ಮೂರನೇ ಇಸುವವರೆಗೆ ಸರ್ಕಾರಿ ಸೇವೆಯಲ್ಲಿ ಒಂದು ವಿಸ್ತಾರವಾದ ಲೋಕಾನುಭವವನ್ನು ಆ ಸಂದರ್ಭದಲ್ಲಿ ಗ್ರಹಿಸಿದ್ದಾರೆ ನಲ್ವತ್ನಾಲ್ಕನೇ ಇಸುವಿಂದ ಅರವತ್ತೈದನೇ ಇಸುವಿಯವರೆಗೆ ಅವರು ಜೀವನ ಪತ್ರಿಕೆಯ ಸಂಪಾದಕರಾಗಿ ಇನ್ನೊಂದು ವಿವರಗಳನ್ನ ಕಳಿಸಿದ್ದಾರೆ ಒಟ್ಟು ನೂರ ಇಪ್ಪತ್ತು ಗ್ರಂಥಗಳನ್ನು ಅವರು ಬರೆದಿದ್ದಾರೆ ಆಮೇಲೆ ಅದಲ್ಲದೆ ಹದಿನೇಳು ಇಂಗ್ಲಿಷ್ ಗ್ರಂಥಗಳು ಕೂಡ ಇದೆ ಅವರು ಬರೆದಿರೋ ಅದರನ್ನ ರಾಮಸ್ವಾಮಿ ಅವರು ಹೇಳಿದಂಗೆ ಕತೆ ಕಾದಂಬರಿ ಕಾವ್ಯ ನಾಟಕ ವಿಮರ್ಶೆ ಆತ್ಮಕತೆ ಜೀವನ ಚರಿತ್ರೆ ಪ್ರಬಂಧ ಜನಪದ ಪತ್ರಿಕೋದ್ಯಮ ವಿಚಾರ ಸಾಹಿತ್ಯ ಇನ್ನು ಪುರಾಣಗಳ ಬಗ್ಗೆ ಬರೆದಿದ್ದಾರೆ ಇತ್ಯಾದಿ ಅದು ನಾಟಕಗಳು ಅವು ಸೇರಿದರೆ ಅದು ಒಂದು ದೊಡ್ಡ ಒಂದು ವಾಂಗ್ಮಯ ಅದರಲ್ಲಿ ನಾನು ಬರೀ ಈ ನೂರು ಕತೆಗಳನ್ನು ತಗೊಂಡು ಇವತ್ತು ಮಾತಾಡಬೇಕು ಅಂತ ಮಾಡಿದ್ದೇನೆ ಈ ಕಥೆಯ ಪ್ರವೇಶಕ್ಕೆ ನಾನು ಪುನಃ ಇತ್ತೀಚೆಗೆ ಅವರ ಪುಸ್ತಕಗಳನ್ನು ಈ ಭಾಷೆ ಈ ಒಂದು ಇಲ್ಲಿ ಮಾತಾಡೋದಕ್ಕೋಸ್ಕರ ಪುನಃ ಓದ್ತಾ ಇದ್ದಾಗ ನಾನು ಓದಿದ ಪುನಃ ಗ್ರಹಿಸಿದ ಇನ್ನೊಂದು ಪುಸ್ತಕ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಅವರು ಪ್ರಕಟ ಮಾಡಿದ ಅದರ ಮೊದಲು ಅದು ಕನ್ನಡ ಕನ್ನಡಪ್ರಭದಲ್ಲಿ ಲೇಖನಗಳಾಗಿ ಪ್ರಕಟ ಆಗಿತ್ತು ಧರ್ಮ ಸಂರಕ್ಷಣೆ ಅಂತ ಹೇಳುವ ಒಂದು ಪುಸ್ತಕ ಈ ಧರ್ಮ ಸಂರಕ್ಷಣೆ ಪುಸ್ತಕದಲ್ಲಿ ಅವರು ಅದರ ಮೊದಲಿಗೆ ಒಂದು ಮಾತು ಹೇಳ್ತಾರೆ ಮಾಸ್ಟರ್ ಅವರು ಏನು ಅಂದರೆ ಇಂದಿನ ನಮ್ಮ ರಾಷ್ಟ್ರ ಜೀವನದಲ್ಲಿ ನೂರು ದೋಷ ಇದೆ ದೋಷ ಇಲ್ಲದ ದೇಶ ಒಂದೂ ಇಲ್ಲ ನ ಕಶ್ಚಿನ್ಯ ಪರಾಧ್ಯತಿ ಅಂತ ಹೇಳುವ ಮಾತಿನ ಹಾಗೆ ದೋಷ ಇದೆ ಎಂದು ಒಂದು ಸಂಸ್ಕೃತಿಯನ್ನೇ ತಿಪ್ಪೆಗೆ ಎಸೆಯುವ ಕ್ರಮ ವಿವೇಕವಲ್ಲ ದೋಷ ಏನು ತಿಳಿದು ಅದನ್ನು ಸರಿಪಡಿಸುವ ಕ್ರಮ ಯಾವುದು ಯೋಚಿಸಿ ತಕ್ಕ ಪರಿಷ್ಕರಣೆ ನಡೆಸಿ ಬಾಳುವುದು ಒಂದೇ ಯುಕ್ತವಾದ ಮಾರ್ಗ ಇದು ಮಾಸ್ತಿಯವರ ಇಡೀ ಜೀವನದ ಫಿಲಾಸಫಿಯನ್ನು ಹೇಳುತ್ತೆ ಇನ್ನೊಂದು ಅರ್ಥದಲ್ಲಿ ಇದು ಅವರ ಕತೆಗಳ ಫಿಲಾಸಫಿಯನ್ನು ಹೇಳುತ್ತೆ ಅಂತ ಕಾಣುತ್ತೆ ಅದಕ್ಕೋಸ್ಕರ ಹಾಗೆ ಯುಕ್ತವಾದ ಮಾರ್ಗ ಯಾವುದು ಎಂಬ ಸೂಚನೆ ಅವರ ಎಲ್ಲ ಬರಹಗಳಲ್ಲಿ ಇದೆ ಕತೆಗಳಲ್ಲಿ ಅದು ಹೇಗೆ ನಮ್ಮ ಅನುಭವಕ್ಕೆ ಬರುತ್ತೆ ಅಂತ ಹೇಳೋದನ್ನ ನಾವು ಮಾಡಬಹುದು ನಾನೀಗ ಇಲ್ಲಿಗೆ ಬರುವ ಮೊದಲು ರಾಮಸ್ವಾಮಿ ಅವರ ಹತ್ರ ಅದನ್ನೇ ಮಾತಾಡ್ತಾ ಇದ್ದಾರೆ ಬಹಳ ಡಿಸೆಪ್ಟಿವ್ ಆದಂತಹ ಬಹಳ ಅದು ನಮ್ಮನ್ನ ಆ ಬರಹಗಳು ಎಷ್ಟು ಅದರ ಬರ ಬರಹದ ಸರಳತನವೇ ನಮ್ಮನ್ನ ಪಕ್ಕನೆ ದಾರಿ ತಪ್ಪಿಸುವ ಹಂಗಿರುತ್ತೆ ಅದರ ಒಳಗೆ ಅಡಗಿರುವಂತಹ ಇಡೀ ಜೀವನ ವಿವರಗಳು ಹೇಗಿರ್ತವೆ ಅಂತ ಹೇಳೋದನ್ನ ಕೆಲವು ಕಥೆಗಳಿಂದ ಆದರೂ ನೋಡ್ಕೊಳ್ಳೋಣ ಆದ್ರೆ ಈ ಮಾಸ್ತಿ ಈ ಬರೆದ ಕತೆಗಳ ಕಾಲ ಯಾವುದು ಅಂತ ಇದರ ಮೇಲೆ ಬೇಕಾದಷ್ಟು ಜನ ಬರ್ದಿದ್ದಾರೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಇದನ್ನ ಕೀರ್ತನಾಥ ಕುರ್ತಕೋಟೆಯವರು ಸಹ ಕೂಡ ಇದರನ್ನು ಚರ್ಚೆ ಮಾಡಿದ್ದಾರೆ ಬೇಕಾದಷ್ಟು ಜನ ಇದರನ್ನು ಚರ್ಚೆ ಮಾಡಿದ್ದಾರೆ ಆದರೂ ನಮಗೆ ಆ ಕಾಲದ ವಿಶೇಷವಾದ ಲಕ್ಷಣವನ್ನು ನಾವು ಗಮನಿಸಬೇಕು ಅವರ ಆ ಕಾಲ ಯಾವುದು ಅಂದರೆ ಮಾಸ್ತಿಯವರು ಈ ಕಥೆಗಳನ್ನು ಬರೆದಂಥ ಮುಖ್ಯವಾದ ಕಾಲ ಅದರ ಫಾರ್ಮೆಟಿವ್ ಕಾಲ ಅದು ಭಾರತ ಕರ್ನಾಟಕವೂ ಸೇರಿ ಭಾರತ ಕಳೆದುಕೊಂಡದ್ದನ್ನು ಪುನಃ ತಿರುಗಿ ಪಡಿತಾ ಇದ್ದಂಥ ಕಾಲ ಸ್ವಾತಂತ್ರ್ಯವನ್ನು ನಾವು ಕಳ್ಕೊಂಡಿದ್ದು ಆ ಸ್ವಾತಂತ್ರ್ಯವನ್ನು ಪಡೆಯೋದು ಜೀವನ ಮೌಲ್ಯವನ್ನ ಒಂದು ಆಧುನಿಕ ಬೆಳವಣಿಗೆಯಲ್ಲಿ ನಾವು ಕಳ್ಕೊಂಡಿದ್ದೆವು ಅಂತ ಹೇಳ್ತಾ ಇದ್ವು ಅದರನ್ನು ಹೇಗೆ ಪಡ್ಕೊಳ್ಳೋದು ವಾಪಸ್ಸು ಸ್ವಾತಂತ್ರ್ಯವನ್ನು ಹೇಗೆ ವಾಪಸ್ ಪಡ್ಕೊಳ್ಳೋದು ಒಂದು ಧಾರ್ಮಿಕ ಶ್ರದ್ಧೆಗೆ ಒಂದು ಚಾಲೆಂಜ್ ಬರ್ತಾ ಇತ್ತು ಅದರನ್ನು ಹೇಗೆ ನಾವು ವಾಪಸ್ ಪಡ್ಕೊಳ್ಳೋದು ಹೀಗೆ ಪಡೆದುಕೊಳ್ಳುವುದರ ಕಳೆದುಕೊಂಡದ್ದನ್ನ ಪುನಃ ಪಡೆದುಕೊಳ್ಳುವ ರೂಪ ಯಾವುದಿರಬೇಕು ಪಡೆದುಕೊಳ್ಳುವ ಕ್ರಮ ಯಾವುದಿರಬೇಕು ಪಡೆದುಕೊಳ್ಳುವ ರೀತಿ ಯಾವುದಿರಬೇಕು ಇರಬೇಕು ಅದನ್ನ ಯಾವ ಪ್ರೇರಣೆಯಿಂದ ಪಡಿಬೇಕು ಅದರ ಪ್ರೇರಣೆ ಏನಿರಬೇಕು ಇದು ಮಾಸ್ತಿಯವರ ಕತೆಗಳಲ್ಲಿ ಇರುವ ಒಂದು ಅಂಶ ನಾನು ಆಗ್ಲೇ ಹೇಳಿದ್ದೇನೆ ನೀವು ದಯವಿಟ್ಟು ಇದರನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಒಂದು ಸಮುದ್ರದ ಉದಾಹರಣೆ ಕೊಟ್ಟದ್ದು ಯಾಕೆಂದ್ರೆ ನಾನು ಒಂದು ಅಂಶವನ್ನು ಹೇಳಿದಾಗ ನೀವು ಮಾತಾಡ್ತಾ ಇದ್ದಾಗ ಇನ್ನೂ ನಾಲ್ಕು ಅಂಶಗಳು ಕಾಣ್ತಾ ಇದ್ದಾವೆ ನನಗೆ ಅದರಲ್ಲಿ ಅದನ್ನೆಲ್ಲ ಮಾತಾಡಿದರೆ ನಾನು ಪಾಠ ಮಾಡ್ತಾ ಇರಬೇಕಾಗ್ಬೋದು ಒಂದು ಸಿಲೆಬಸ್ ಹಾಕೊಂಡು ಒಂದು ತಿಂಗಳು ಪಾಠ ಮಾಡಬೇಕಾಗ್ಬೋದು ಅದೆಲ್ಲ ಇದು ಒಂದು ಗಂಟೆಯಲ್ಲಿ ಹೇಳೋದ್ರಿಂದ ಒಂದು ಎಳೆಯನ್ನು ಮಾತ್ರ ಹಿಡಿಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳೋದನ್ನು ತಾವು ದಯವಿಟ್ಟು ಗಮನಿಸಬೇಕು ಹಾಗೆ ಇದು ಈ ಇಳೆಯಲ್ಲಿ ಹಿಡಿಯುವುದು ಕಳೆದುಕೊಂಡದ್ದನ್ನು ಪಡೆಯುವುದು ಮಾಸ್ತಿಗೆ ನಮ್ಮ ಪ್ರೆಸೆಂಟ್ ಅಂತ ಹೇಳೋದು ಬರೇ ಪ್ರೆಸೆಂಟ್ ಅಲ್ಲ ಪಾಸ್ಟಿನಲ್ಲಿ ನಮಗೊಂದು ಪುರಾಣ ಇದೆ ನಮಗೆ ಒಂದು ಚರಿತ್ರೆ ಇದೆ ಆ ಚರಿತ್ರೆ ಆದ ಮೇಲೆ ವರ್ತಮಾನ ಇದೆ ಈ ಈ ಕಾಲದ ಘಟನೆ ಇದೆ ಅಲ್ಲ ಒಂದು ಒಂದು ಯಾವುದೇ ಒಂದು ಕೃತಿಯನ್ನು ನಾವು ದೇಶ ಮತ್ತು ಕಾಲ ಅಂತ ಹೇಳುವ ಒಂದು ಸಂದರ್ಭದಲ್ಲಿ ಇಟ್ಟರೆ ಈ ಕಾಲ ಹೀಗೆ ಪುರಾಣ ಚರಿತ್ರೆ ಮತ್ತು ವರ್ತಮಾನ ಈ ಆವರ್ತನದಲ್ಲಿ ಮಾಸ್ತಿ ಅವರು ಅದರನ್ನ ಹಿಡೀಲಿಕ್ಕೆ ನೋಡ್ತಾರೆ ಭಾರತದಲ್ಲಿ ಪುರಾಣ ಚರಿತ್ರೆ ಪುರಾಣ ಆಗಿ ನಮಗೊಂದು ಸ್ಮೃತಿಯ ರೂಪದಲ್ಲಿರುವಂಥದ್ದು ನಮ್ಮ ಕ್ರಮ ಅದು ನಮ್ಮ ರೀತಿಯದ ಆ ಸ್ಮೃತಿಯಲ್ಲಿ ಅದು ನಮಗೆ ಸಿಗುವಂತ ರೀತಿ ಈ ಸ್ಮೃತಿಯ ಶಕ್ತಿ ಏನು ಅಂದ್ರೆ ಸ್ಮೃತಿ ನಮ್ಮ ಅನುಭವದ ಒಂದು ಪುನರೂಪಣೆಯನ್ನು ಮಾಡ್ತದೆ ಅದು ನೆನಪಿನಲ್ಲಿ ಬರೋದಕ್ಕೆ ಅದು ಕಾರಣ ಏನು ಅಂದ್ರೆ ಆ ನೆನಪು ನಮ್ಮ ಅನುಭವದ ಭಾಗವಾಗಿ ಬೆಳೀತದೆ ಆದ್ದರಿಂದ ಈ ಕಳೆದುಕೊಂಡದ್ದನ್ನು ಪುನಃ ಪಡೆಯುವ ಪ್ರಕ್ರಿಯೆಯಲ್ಲಿ ಇದು ನಮ್ಮ ಅನುಭವವಾಗಿ ಹೇಗೆ ಪರಿವರ್ತನೆ ಆಗಬೇಕು ಅಂತ ಹೇಳೋದು ಆ ಕತೆಗಳ ಒಂದು ಮುಖ್ಯವಾದಂತಹ ನೆಲೆ ನೋಡಿ ನಮಗೆ ಬಹಳ ವಿಚಿತ್ರವಾಗಿ ಕಾಣುವಂತಹ ಎರಡು ಕತೆಗಳಿದ್ದಾವೆ ಅದು ಪುರಾಣದಿಂದ ತಗೊಂಡದ್ದು ಅಂತ ನಮಗೆ ಅನಿಸುತ್ತೆ ಯಾವುದು ಗೌತಮಿ ಹೇಳಿದ ಕತೆ ಮತ್ತೆ ಹೇಮಕೂಟದಿಂದ ಬಂದ ಮೇಲೆ ಅಂತ ಎರಡು ಕತೆಗಳು ಅದು ಎರಡು ಕಾಳಿದಾಸನ ಕ್ಯಾರೆಕ್ಟರ್ಗಳು ಅದು ಕಾಳಿದಾಸನಿಂದಲೇ ತೆಗೆದ ನಮಗೆ ಹಾಗೆ ಅನಿಸುತ್ತೆ ಆದರೆ ಅಲ್ಲಿಯೂ ನೋಡಿ ಒಂದು ಚರಿತ್ರೆ ಇರುತ್ತೆ ನೀವು ಗೌತಮಿ ಹೇಳಿದ ಕಥೆಯೊಳಗೆ ಏನಿರುತ್ತೆ ಅಂತ ಹೇಳಿದರೆ ಒಂದು ಗತಕಾಲ ಇರುತ್ತೆ ಆ ಗೌತಮಿದೇ ಒಂದು ಗತಕಾಲ ಇರುತ್ತೆ ಆ ಕಣ್ವ ಋಷಿಯ ಜೊತೆ ಆ ಗತಕಾಲ ಅದು ಪುರಾಣದ ಭಾಗವಾಗಿ ಮಾರ್ಪಡುವುದನ್ನು ಆ ಕತೆ ಗುರುತಿಸುತ್ತೆ ನೀವು ಹೇಮಕೂಟದಿಂದ ಬಂದ ಮೇಲೆ ಕಥೆಯನ್ನು ನೋಡಿದ್ರೆ ಅದಕ್ಕೆ ವಿಶ್ವಾಮಿತ್ರ ಮೇನಕೆಯ ಕತೆ ಹಿಂದಿನ ಒಂದು ಪುರಾಣ ಆಮೇಲೆ ಒಂದು ಚರಿತ್ರೆಯ ರಾಜನ ಒಂದು ಕತೆ ಅಲ್ಲಿಂದ ಅದು ವರ್ತಮಾನಕ್ಕೆ ಬಂದು ತವರ್ ಮನೆಗೆ ಬರುವಂತಹ ಶಕುಂತಲೆ ತವರ್ ಮನೆಗೆ ಬಂದು ಮಾತಾಡುವ ಆ ಸಖಿಯರ ಜೊತೆಗಿನ ಇಡೀ ತಹತಃ ಇವತ್ತಿನ ತವರು ಮನೆಗೆ ಬರುವ ಒಂದು ಹೆಣ್ಣನ್ನು ನೆನಪಿಸಿಕೊಡುವುದರ ಮೂಲಕ ಏಕಕಾಲಕ್ಕೆ ಆ ಕಥೆಯೊಳಗೆ ವರ್ತಮಾನವು ಇವತ್ತಿನ ಸಂಪರ್ಕವು ಎರಡು ಸಿಗುವ ರೀತಿಯ ಒಂದು ವರ್ತಮಾನ ಅದರಲ್ಲಿ ಬರುತ್ತೆ ಕೊನೆಗೂ ಅದರಲ್ಲಿ ಹೇಳುದೇನು ಮಾಸ್ತಿಯವರು ನೋವನ್ನು ಕಾಣದೆ ನಕ್ಕ ನಗೆಯೇ ನಗೆ ಆ ನೋವನ್ನು ಕಣ್ಣ ಮೇಲೆ ನಗುವ ನಗೆ ಇದೆ ಅಲ್ಲ ಅಲ್ಲಿ ಒಂದು ನೋವಿನ ಛಾಯೆ ಇರುತ್ತೆ ಅಂತ ಎಂತ ಮಾತುಗಳು ನೋಡಿ ಅದು ಇಡೀ ಕಾಲಕ್ಕೆ ನೀವು ಪುರಾಣ ಇರಬಹುದು ಚರಿತ್ರೆ ಇರಬಹುದು ಇವತ್ತಿರಬಹುದು ಅನ್ವಯವಾಗುವ ಹಾಗೆ ಒಂದು ನಾವೊಂದು ಪೇಂಟಿಂಗಿನ ದೃಶ್ಯವನ್ನು ತೆಗೆದು ಹೇಳ್ತಿದ್ರೆ ಓ ಈ ನೀವು ಕೆ ಕೆ ಹೆಬ್ಬಾರ ಪೇಂಟಿಂಗ್ ನೋಡಿದ್ರೆ ಅದರಲ್ಲಿ ಒಂದು ಈಗೊಂದು ಲೈನ್ ಎಳಿದು ಬಿಡ್ತಾರ ಆ ಲೈನ್ ಹೇಳಿದ್ರೆ ಅದರಲ್ಲಿರೋ ಬೇರೆ ಬೇರೆ ಬಣ್ಣಗಳನ್ನು ಅದು ಒಟ್ಟಿಗೆ ಸೇರಿಸುತ್ತೆ ನಾವೊಂದು ಯಾವುದನ್ನ ಒಂದು ಶ್ರುತಿ ಅಂತ ಹೇಳ್ತೇವೆ ಸಂಗೀತದಲ್ಲಿ ಹಾಗೆ ಆ ಶ್ರುತಿಯ ರೀತಿಯಲ್ಲಿ ಈ ವಿಚಾರಗಳು ಬಂದು ನೋಡ್ತೇವೆ ನೋಡಿ ಗೌತಮಿ ಹೇಳಿದ ಕಥೆಯಲ್ಲಿರುವ ಒಂದು ಮಾತು ನೋಡಿ ವಿವರಗಳನ್ನು ನೋಡಿದರೆ ಸ್ವಂತವೆಂಬಂತೆ ಇದೆ ಹೇಳುತ್ತಿರುವುದು ಅನ್ಯವೆಂಬಂತೆ ಇದು ಅವರು ಉಪಯೋಗಿಸಿಕೊಳ್ಳುವ ತಂತ್ರ ಏನಂದ್ರೆ ಆ ಗೌತಮಿ ಆ ಆ ಎಲ್ಲ ಕತೆ ಹೇಳ್ತಾ ಇದ್ದಾಳ ಅವಳು ಆ ಕಣ್ವರ ಕತೆ ಅಲ್ಲಿಗೆ ಹೋದ್ದು ಇದಾದ್ದು ಎಷ್ಟು ಬೋಲ್ಡ್ ಆಗಿದೆ ಆ ಕತೆ ಅಂದರೆ ಅದಕ್ಕೆ ಅದು ಡಿಸೆಪ್ಟಿವ್ ಅಂತ ಹೇಳೋದು ಕಣ್ವರಿಗೆ ಒಮ್ಮೆ ಹೇಳೋದು ಆ ಭಾರಧ್ವಾಜ ಸತ್ತು ಹೋಗ್ತಾನೆ ಆ ಇಬ್ಬರು ಯುವಕರು ಇವಳು ಅವರ ಜೊತೆ ಓದ್ದವಳು ಇವಳಿಗೆ ಆ ಭಾರದ್ವಾಜನನ್ನು ಮದುವೆ ಆಗಬೇಕು ಅಂತಿತ್ತು ಅವನಿಗೆ ಇವಳನ್ನು ಮದುವೆ ಆಗಬೇಕು ಅಂತಿತ್ತು ಅವರು ಒಟ್ಟಿಗೆ ಇದ್ದರೂ ಅವನು ತೀರಿ ಹೋಗ್ತಾನೆ ಕಣ್ವನಿಗೂ ಇವಳ ಮೇಲೆ ಅದೇ ರೀತಿ ಆಸಕ್ತಿ ಇರುವುದು ಗೌತಮಿಗೆ ಗೊತ್ತಿದೆ ಒಮ್ಮೆ ಅವಳು ಗೌತಮಿ ಹೇಳೋದು ಕಣ್ವನಿಗೆ ಒಮ್ಮೆ ನಿನ್ನನ್ನು ಒಮ್ಮೆ ಒಂದೇ ಸಲ ನಿನ್ನನ್ನು ಒಂದೇ ಒಂದು ಸಲ ನಿನ್ನನ್ನು ಕೊಟ್ಟು ನೋಡು ನನ್ನನ್ನು ಪಡೆದು ನೋಡು ಅಂತ ಆ ಮಾತಿಗೆ ಮಾಸ್ತಿಯಲ್ಲಿ ಎಷ್ಟು ಡೈಮೆನ್ಷನ್ ಇದೆ ನೋಡಿ ಇನ್ನೊಂದು ಕಥೆಯಲ್ಲಿ ಮಾಸ್ತಿ ಅದನ್ನು ಹೇಳ್ತಾರೆ ಎದೆ ತೆರೆದು ತಾಯಿ ಮೈ ತೆರೆದು ಪತ್ನಿ ಅಂದರೆ ಒಂದು ಕೊಡುವ ಪಡೆಯುವ ವಿಚಾರದಲ್ಲೇ ಮಾಸ್ತಿ ಏಕಕಾಲಕ್ಕೆ ಒಂದು ಮುನ್ನೂರ ಅರವತ್ತು ಡಿಗ್ರಿಯನ್ನು ತೋರಿಸಬಲ್ಲರು ಅಂತ ಇದು ಒಬ್ಬ ಕತೆಗಾರನ ಶಕ್ತಿ ಆದ್ರಿಂದಲೇ ನನಗೆ ಈಗ ಮಾಸ್ತಿಯನ್ನು ಓದುವಾಗ ಅಂದ್ರೆ ಇಂಥ ದೊಡ್ಡ ಕತೆಗಾರರು ಈ ವಿಮರ್ಶೆ ಬರೆಯುವವರ ಅಹಂಕಾರವನ್ನು ತಗ್ಗಿಸಬಲ್ಲರು ಯಾಕಂದರೆ ಈ ವಿಮರ್ಶಕರಿಗೆ ಒಂದು ನಾನು ಸೇರಿ ಒಂದು ದೊಡ್ಡ ಯುಗ ಇರುತ್ತೆ ಏನು ಅಂದರೆ ನಾವು ಎಲ್ಲವನ್ನು ನಮಗೆ ಓದಲಿಕ್ಕೆ ಸಿಗ್ತದೆ ಅಂತ ನೀವು ಏನು ಬೇಕಾದ್ರೆ ಬರಿಬೋದ ಎಲ್ಲವನ್ನು ನಮಗೆ ಓದಲಿಕ್ಕೆ ಸಿಗುತ್ತೆ ಅಂತ ಹೇಳೋ ಒಂದು ಇರುತ್ತೆ ದೊಡ್ಡ ಲೇಖಕ ಈ ವಿಮರ್ಶೆಯ ಶಾಸ್ತ್ರದ ವ್ಯಾಕರಣದ ಎಲ್ಲದರ ಅಹಂಕಾರವನ್ನು ತಗ್ಗಿಸಬಲ್ಲವ ಬರೇ ಅಂತಲ್ಲ ಶಾಸ್ತ್ರದ್ದನ್ನು ತಗ್ಗಿಸ್ತಾನೆ ಅವನು ವ್ಯಾಕರಣದ್ದನ್ನು ತಗ್ಗಿಸ್ತಾನೆ ಇದು ಹಾಗೆ ನಮ್ಮನ್ನು ತಗ್ಗಿಸಬಲ್ಲಂತಹ ಒಂದು ಬರಹ ಇದು ವಿವರಗಳನ್ನು ನೋಡಿದರೆ ಸ್ವಂತವೆಂಬಂತಿದೆ ಹೇಳುತ್ತಿರುವುದು ಅನ್ಯವೆಂಬಂತೆ ಈ ದೂರವನ್ನು ಕಾಯುವ ಕ್ರಿಯೆ ಇದೆ ಅಲ್ಲ ಈ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುವ ಕ್ರಿಯೆ ನೋಡಿ ಅಲ್ಲಿ ಸ್ವಂತ ಅನ್ಯ ಇದು ಆ ಡಿಸ್ಟೆನ್ಸ್ ಅನ್ನು ಇಟ್ಟುಕೊಂಡು ಇದು ಒಂದು ಮಾಸ್ತಿಯವರ ತಂತ್ರವೂ ಹೌದು ಅವರ ಒಂದು ವೈಚಾರಿಕತೆಯೂ ಹೌದು ಅಂತ ನಾನು ಹೇಳೋದು ನಾವು ಅನೇಕ ಸಲ ಏನ್ಮಾಡ್ತೇವೆ ದೊಡ್ಡ ಲೇಖಕರನ್ನು ಈ ಕಾರಂತ್ರ ಮೇಲೂ ನಾವು ಹೀಗೆ ಮಾಡ್ತೇವೆ ತಂತ್ರ ಇಲ್ಲ ಅಂತ ಹೇಳ್ಬಿಡೋದು ಚೀನಂ ಶ್ರೀ ಅಂತವರೇ ಹೇಳ್ಬಿಟ್ರು ಅದು ಬೇರೆ ವಿಷಯ ಅಥವಾ ನಾವು ತಂತ್ರವೇ ಪ್ರಧಾನ ಅಂತ ಹೇಳೋದು ವಸ್ತುವಿಗೂ ಅದಕ್ಕೂ ಏನೋ ಸಂಬಂಧ ಹಾಗಾಗೋದೇ ಇಲ್ಲ ಒಬ್ಬ ದೊಡ್ಡ ಲೇಖಕನಲ್ಲಿ ತಂತ್ರ ವೈಚಾರಿಕತೆ ಫಿಲಾಸಫಿ ಎಲ್ಲ ಒಂದಕ್ಕೊಂದು ಸೇರ್ಕೊಂಡಿರುತ್ತೆ ಆ ಸೇರುವ ಕ್ರಮದಲ್ಲಿ ಇದು ಬರುತ್ತೆ ಅಂತ ನನಗೆ ಅನ್ಸುತ್ತೆ ಅದಕ್ಕೆ ಸಾಧ್ಯ ಆದರೆ ಅದರನ್ನ ನಾವು ನೋಡೋಣ ಸುಮ್ಮನೆ ನೋಡಿ ಅವರ ಅವರ ತಂತ್ರದ ಅಂಶಗಳು ಹೇಗಿರ್ತವೆ ಅಂತ ಹೇಳೋದಕ್ಕೆ ನೋಡಿ ವೆಂಕಟಸ್ವಾಮಿಯ ಪ್ರಣಯ ಕತೆ ಹೇಳುವುದು ತನ್ನದೆಂಬಂತೆ ಅದು ಅನ್ಯದ ಹಾಗೆ ಇರುವಂಥ ಕ್ರಮಕ್ಕೆ ನೋಡಿ ನಾನು ಪ್ರೇಮದ ಕಥೆಯೇ ನನಗೆ ಹೇಳಬಾರದೆ ಎಂದು ಕೇಳಿದನು ಯಾವುದು ವೆಂಕಟಸ್ವಾಮಿಯ ಪ್ರಣಯದಲ್ಲಿ ರಾಮಸ್ವಾಮಿ ಆ ಕಥೆಯನ್ನು ನನಗೆ ಹೇಳಿದನು ಮಲೆನಾಡಿನ ಒಂದು ಪಿಶಾಚಿ ಅಂತ ಹೇಳುವ ಒಂದು ಕಥೆಯಲ್ಲಿ ನೋಡಿ ಅವರ ತಂತ್ರ ಅದು ತಂತ್ರ ಇದು ಇವಳು ಯಾವ ಗೌತಮಿಯ ಕಥೆಯಲ್ಲಿ ಇರುವಂಥ ತಂತ್ರ ವಿವರಗಳನ್ನು ನೋಡಿದರೆ ಸ್ವಂತ ಎಂಬಂತಿದೆ ಹೇಳುತ್ತಿರುವುದು ಅನ್ಯವೆಂಬಂತೆ ಇದೇ ಬೇರೆ ರೀತಿಯಲ್ಲಿ ಬರುವಂಥದ್ದು ಮಲೆನಾಡಿನ ಒಂದು ಪಿಶಾಚಿ ಅಂತ ಹೇಳುವಂಥ ಒಂದು ಕಥೆಯಲ್ಲಿ ನಾನು ರಾಮರಾಯರು ಒಂದು ಸಲ ಜೊತೆಯಾಗಿ ಪ್ರಯಾಣ ಮಾಡುತ್ತಿದ್ದಾಗ ಪಿಶಾಚಿಗಳನ್ನು ಕುರಿತ ಕತೆಗಳ ಮಾತು ಬಂದಿತ್ತು ಆ ಕತೆ ಈ ಕತೆ ಆ ಕತೆ ಈ ಕಥೆಯ ಮಾತನಾಡುತ್ತಾ ರಾಮರಾಯರು ಅವರ ಸ್ನೇಹಿತರೊಬ್ಬರು ತೀರ್ಥಹಳ್ಳಿಯ ಪ್ರಾಂತ್ಯದಲ್ಲಿದ್ದಾಗ ಕೇಳಿದ ಒಂದು ಕಥೆಯನ್ನು ಹೇಳಿದರು ಅದನ್ನು ನಿಮಗೆ ಹೇಳುತ್ತೇನೆ ಎಲ್ಲೋ ಯಾರೋ ಹೇಳಿದ್ದು ಅದರನ್ನು ನಾನು ಕೇಳಿದ್ದು ಅದರನ್ನು ನಿಮಗೆ ಹೇಳುವುದು ಆ ಡಿಸ್ಟೆನ್ಸ್ ಅನ್ನ ಯಾಕೆ ಕ್ರಿಯೇಟ್ ಮಾಡ್ತಾರೆ ನೋಡಿ ಅದು ಒಂದೊಂದೇ ಕಡೆಯಲ್ಲೇ ಅನೇಕ ಕಡೆ ಇರುತ್ತೆ ಅದು ಅವರ ಅವರ ಕೇವಲ ತಂತ್ರ ಅಲ್ಲ ಅದು ಅಲ್ಲಿ ಒಂದು ತಾತ್ವಿಕತೆ ಇದೆ ಅಂತ ಹೇಳೋದಕ್ಕೆ ಜೋಗಿಯವರ ಅಂಜಪ್ಪನ ಕೋಳಿ ಕತೆ ನಮ್ಮ ಊರಿನ ಹಳೆಯ ಮುದುಕರಲ್ಲಿ ಬಹಳ ಹಳಬ ಜೋಗ್ಯವರು ಅಂಜಪ್ಪ ಆ ಕಥೆಯಲ್ಲೇ ಬರುತ್ತೆ ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವನು ಕಳೆದ ಹತ್ತು ವರ್ಷದಿಂದಲೂ ಅವನೇನು ನೂರು ವರ್ಷ ಅಂತಲೇ ಹೇಳ್ತಾ ಇದ್ದಂತ ಅಂಜಪ್ಪ ಹೇಳೋದು ಅವಾಗ ಅವ್ರ ಊರಿನ ರಂಗಪ್ಪ ಅಂತ ಹೇಳುವ ಮ್ಯಾಜಿಸ್ಟ್ರೇಟ್ ಆಗಿ ಬಂದಿದ್ದಾನೆ ಆ ಮ್ಯಾಜಿಸ್ಟ್ರೇಟಿಗೆ ನೀನು ಸರಿಯಾಗಿ ಯಾರು ಕಳ್ಳ ಯಾರು ಸುಳ್ಳ ಅಂತ ಹೇಳೋದನ್ನು ತಿಳಿಬೇಕು ಬರೇ ಪೊಲೀಸರು ಗೀಲೀಸರು ಹೇಳಿದ್ದನ್ನು ನಂಬಬಾರದು ಅಂತ ಅವನಿಗೊಂದು ಕತೆ ಹೇಳೋದು ಆ ಕಥೆಯಲ್ಲಿ ಕೇಳೋದು ಅಂಜಪ್ಪ ಹಾಗಿದ್ರೆ ನಾನು ನಿನಗೆ ಗೊತ್ತಿತ್ತು ಹೌದಪ್ಪ ನಾನು ಒಂದು ಕೋಳಿ ಕದ್ದೆ ಅಂತ ನನ್ನ ಮೇಲೆ ಕೇಸ್ ಆಯ್ತು ಆಮೇಲೆ ಇದಾಯ್ತು ಆಯ್ತು ಆವಾಗ ನನಗೊಂದು ಒಂದ ಒಂದು ತಿಂಗಳು ಜೈಲು ಇಲ್ಲದ ಇಪ್ಪತ್ತು ರೂಪಾಯಿ ಜುಲ್ಮಾನೆ ಅಂತ ಹೇಳಿದ್ರು ನಾನು ಜುಲ್ಮಾನೆ ಕಟ್ಟಿ ಬಂದೆ ಅಂತ ಅವನು ಹೇಳ್ತಾನೆ ಆವಾಗ ಹೇಳೋದು ಅಂಜಪ್ಪ ಕೋಳಿ ನನ್ನ ತಾವಿತ್ತು ಆದ್ರೆ ನಾನು ಅದನ್ನು ಕದೀಲಿಲ್ಲ ಇದು ಅವನು ಮ್ಯಾಜಿಸ್ಟ್ರೇಟ್ ತಿಳಿಬೇಕಾದ್ದು ನಿನ್ನ ಹತ್ರ ಇದ್ರೆ ನೀನು ಕದಿಬೇಕಾಗಿ ಇಲ್ಲ ಅಂತ ರಂಗಪ್ಪ ಹಾಗಾದ ಹಾಗಾದ ಮೇಲೆ ಏನು ಸಮಾಚಾರ ಸರಿಯಾಗಿ ಹೇಳಿಬಿಡು ಕೇಳೋಣವಂತೆ ಎಂದ ಅಂಜಪ್ಪ ಹೇಳಿದ ಇವ ಅಲ್ಲಿ ಇದ್ದವ ಕೇಳಿದಾನೆ ಅವ ಅವರ್ದಿದ್ದಾನೆ ಈ ಕತೆ ಲುಕ್ ಅಟ್ ದ ಡಿಸ್ಟೆನ್ಸ್ ಕ್ರಿಯೇಟೆಡ್ ವೆಂಕಟಿಗನ ಹೆಂಡತಿ ಅಂತ ಹೇಳೋ ಕತೆ ಇನ್ನೊಂದು ಕತೆ ನೂರು ಕಥೆಯಲ್ಲೂ ಹೀಗೆ ಹೇಳ್ಬೋದು ಸುಮ್ಮನೆ ಒಂದು ನಾಲ್ಕೈದು ಹೇಳ್ತೇನೆ ಜೋಡಿ ಗರುಡಗಳು ಹಾರಾಡ್ತಾ ಇದ್ದಾವೆ ನೀವು ರಾಮಾಯಣವನ್ನು ನೆನಪು ಮಾಡ್ಕೊಳ್ಳಿ ಅಲ್ಲಿ ಅಲ್ಲಿ ಜೋಡಿ ಇವಳು ಎಂತದು ಪಕ್ಷಿಗಳ ಇದು ವಾಲ್ಮೀಕಿಗೆ ಇದಾಗೋದು ಇಲ್ಲಿ ಜೋಡಿ ಗರುಡ ಹರಡುತ್ತೆ ಅದೆಲ್ಲ ಕೇಳಿ ಆದಮೇಲೆ ಶ್ರೀರಾಮರು ನಮ್ ನಮಗೆ ತಮ್ಮ ಅನುಭವದ ಒಂದು ಸಂಗತಿಯನ್ನು ಹೇಳಿದರು ನೋಡಿ ಸಾಹಿತ್ಯದ ಶಕ್ತಿ ಏನು ಅಂದರೆ ಆ ಕಥೆಯಲ್ಲಿ ಹೇಳೋದು ವೆಂಕಟಿಗನ ಹೆಂಡತಿ ಅವನು ಹೆಂಡತಿ ಇವನನ್ನು ಬಿಟ್ಟು ಹೋಗಿ ಊರಿನ ಶ್ರೀಮಂತನ ಜೊತೆ ಇದೊಂದು ಮಗುವಾಗಿದೆ ಆ ಮಗುವನ್ನು ತಗೊಂಡ್ಬಂದ್ರೆ ಇವನು ಸ್ವೀಕರಿಸ್ಬಿಡ್ತಾನೆ ಅದರನ್ನು ಏನು ಸಹಜವಾಗಿ ಅದರನ್ನು ಸ್ವೀಕರಿಸಿಕೊಂಡು ನಡೆದು ಬಿಡ್ತಾನೆ ಅಲ್ಲಿ ಸ್ವೀಕರಿಸಿದ್ದೇನೆ ಅಂತ ಹೇಳೋದ್ರಿಂದ ಇವನಲ್ಲಿ ಏನು ದೊಡ್ಡ ದೊಡ್ಡ ಸ್ಥಿಕೆ ಇಲ್ಲ ಇರಬೇಕಾದ್ದೇ ಹಾಗೆ ಅಂತ ಅದು ಎದುರು ಬದುರು ಮಾಡೋ ಕಥೆಯನ್ನು ಸುಮ್ಮನೆ ಮಾಸ್ತಿಯವರೇ ಬರೆದ ರಾಮಾಯಣದ ಜೊತೆ ಅದರನ್ನು ಹೋಲಿಸಿ ಶ್ರೀರಾಮಚಂದ್ರ ಅವನ ಹೆಂಡತಿ ಮೇಲೆ ಬಂದ ಅಪವಾದಕ್ಕೆ ಬಿಟ್ಬಿಟ್ಟ ಹೆಂಡತಿನ ಅಂದರೆ ನಾನು ಹೇಳ್ತಾ ಇರೋದು ಸಾಹಿತ್ಯದ ಶಕ್ತಿ ನೀವು ಏಕಾಂತದಲ್ಲಿ ಓದುವಾಗ ಇದು ನನಗೂ ಇದು ಇದು ಆಗ್ತಾ ಇತ್ತು ಇದು ನಮ್ಮ ಮನೆಯಲ್ಲಿ ನಡೆದ ಇದ್ದಂಥ ಒಂದು ಘಟನೆ ಹೇಳೋದು ಅರ್ಧ ಗಂಟೆಗೆ ಮೊದಲು ರಾಮಟಂಕೆಗೆ ಪೂಜೆ ಮಾಡಿ ಬಂದ ನನ್ನ ಅಜ್ಜ ಈ ಸೀತೆಯ ಕತೆ ಓದುವಾಗ ಅವ ಬೇರೆ ಮನುಷ್ಯ ರಾಮ ಹೀಗೆ ಮಾಡಬಾರ್ದಾಗಿತ್ತು ಅಂತ ಅವನಿಗೆ ಅನಿಸುತ್ತೆ ಅದು ಅದು ಮತ್ತೆ ಸೇರಿದ್ದು ಅದೆಲ್ಲ ಚರ್ಚೆ ಬೇರೆ ವಿಷಯ ಅದು ಅದನ್ನು ಓದುವಾಗ ನಿಮ್ಮ ಮನಸ್ಸಿನಲ್ಲಿ ಬರುವುದು ಅರ್ಧ ಗಂಟೆಗೆ ಮೊದಲು ಶ್ರೀರಾಮಚಂದ್ರನಿಗೆ ಪೂಜೆ ಮಾಡಿದಂತಹ ನನ್ನ ಅಜ್ಜನಿಗೆ ಅದರನ್ನು ಓದುವಾಗ ಚಶ್ಚ ಚ ಇವ ದೇವರಾದ್ರೆ ಏನು ಹೆಂಡತಿಗೀಗೆ ಮಾಡೋದು ಅಂತ ಯು ಸಿ ಅದು ಸಾಹಿತ್ಯದ ಶಕ್ತಿ ಅದು ನಿಮಗೆ ಓದುವ ಏಕಾಂತದಲ್ಲಿ ಅದು ಹಿಡಿದುಕೊಡುವ ಶಕ್ತಿ ಇದು ಇಲ್ಲಿ ಆ ವೆಂಕಟಿಗನ ಹೆಂಡತಿಯನ್ನು ಹಾಗೆ ಹಿಡಿದು ತಂದು ನಿಮ್ಮ ಓದುಗನ ಏಕಾಂತದಲ್ಲಿ ಇಟ್ಟು ತೋರಿಸ್ತಾನೆ ಓದಿನ ಏಕಾಂತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಸತ್ಯನಾರಾಯಣ ಇಲ್ಲೇ ಇದಾರೆ ಕೂತ್ಕೊಂಡು ವೆಂಕಟಿಗನ ಹೆಂಡತಿ ಸೋರಲಿ ಪ್ರಸಂಗದಲ್ಲಿ ನೋಡಿ ಕಾಪಿ ತೋಟ ಕೊಳ್ಳುವುದಕ್ಕೆ ಅವನು ಹೋಗೋದು ಹೋದರೆ ಪಕ್ಕದ ಗೌಡರು ಆ ತೋಟದ ಕತೆಯನ್ನು ಹೇಳಿದರು ಅದರನ್ನು ಇವನು ಹೇಳೋದು ಬಿಳಿಗಿರಿಯ ರಂಗ ನನಗೆ ಈ ಕಥೆಯ ಬಗ್ಗೆ ಮುಂದೆ ಒಂದು ಐದು ನಿಮಿಷ ಕಳೆದು ಮಾತಾಡ್ತೇನೆ ನಾನು ವೈಯಕ್ತಿಕವಾಗಿ ನಾನು ಸ್ವಲ್ಪ ಸಾಂಖ್ಯರನ್ನು ಮತ್ತು ವೇದಾಂತಿಗಳು ನಾಸ್ತಿಕ ದರ್ಶನ ಅಂತ ಹೇಳುವಂತಹ ಬೌದ್ಧರನ್ನು ಜೈನರನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಚೂರು ತಿಳ್ಕೊಳ್ಲಿಕ್ಕೆ ಓದಿದವನು ನಾನು ಇದನ್ನು ಹೇಳ್ತೇನೆ ಅಂತ ಅದರನ್ನು ಓದಿದವರಿಗೆ ಒಂದು ಭಕ್ತಿಯ ಮೇಲೆ ಯಾವಾಗಲೂ ಒಂಚೂರು ಸ್ವಲ್ಪ ಅದು ಕಂಡ ಭಟ್ಟ ಇಮೋಷನ್ ಮಾಡುತ್ತೆ ಅಂತ ಹೇಳುವಾಗ ಒಂದು ಸ್ವಲ್ಪ ಬ್ರೇಕ್ ಆಗ್ತಾ ಇರುತ್ತೆ ಮನಸ್ಸು ಅಂತ ನನಗೆ ಪ್ರತಿ ಸಲ ಓದುವಾಗಲೂ ಈ ಬಿಳಿಗಿರಿಯ ರಂಗನ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ ಆ ಕತೆಯ ಶಕ್ತಿ ಆಗಿದೆ ನೋಡಿ ಆ ಬಿಳಿಗಿರಿಯ ರಂಗ ಕಥೆಯಲ್ಲಿ ಆ ತಂದೆ ಒಬ್ಬ ಇದ್ದಾನೆ ಅವನು ಹುಂಡಿಯನ್ನು ಅಂದ್ರೆ ಆನೆ ರಂಗನ ಹುಂಡಿಯನ್ನ ಕಟ್ಟಿದ್ರು ಅವರು ಹೀಗೆ ಮಾಡಿದ್ದು ಏಕೆ ಎನ್ನುವುದನ್ನ ಅವರ ಮಗ ಹೇಳಿದನು ಅದನ್ನು ಇವನು ಹೇಳ್ತಾ ಇದ್ದಾನೆ ಒಂದು ಪದವಿಯ ಅಪಾಯ ಅಂತ ಇನ್ನೊಂದು ಕತೆ ಇದೆ ಅಲ್ಲಿ ಒಬ್ಬ ಟಾಂಗ ಸಾಬಿ ಬರ್ತಾ ಇದ್ದಾನೆ ಈ ಬಾರಿ ನಾನು ಟಾಂಗ ಹುಸೇನ್ ಸಾಬಿ ಊರಿಗೆ ಹೋಗಿದ್ದಾಗ ಅವನು ಹಿಂದಿನ ದೊರೆಯ ಕುರಿತು ಮಾತನಾಡುವಾಗ ಬೇರೆಯೊಬ್ಬ ದೊರೆ ದೊರೆಯ ಕತೆಯನ್ನು ಹೇಳಿದ ಅವ ಹೇಳಿದ ಕತೆ ಏನು ಅಂತ ಬಾಲಿನ ಚೌಕಾಬಾರ ಅಂತ ಹೇಳುವ ಕತೆ ನನ್ನ ಸ್ನೇಹಿತರೊಬ್ಬರು ತಮ್ಮ ಮಗಳ ಮದುವೆಯ ವಿಷಯ ಚಿಂತಿಸುತ್ತಿದ್ದಾಗ ತಮ್ಮ ಅಜ್ಜಿ ತಮಗೆ ಹೇಳಿದ ಒಂದು ಸಂಗತಿಯನ್ನು ನನಗೆ ಹೇಳಿದರು ಚಿಕ್ಕವ್ವ ಅಂತ ಹೇಳಿದ ಕತೆ ಕಳೆದ ವಾರ ಅವನು ಪುರೋಹಿತ ಶ್ರೀರಾಮನೊಟ್ಟಿಗೆ ಹೋದಾಗ ಶ್ರೀರಾಮ ತನಗೆ ತಿಳಿದ ಒಂದು ದೊಡ್ಡ ಮನುಷ್ಯರಿಂದ ತಾವು ಕೇಳಿದ ಒಂದು ಸಂಗತಿಯನ್ನು ನಮಗೆ ಹೇಳಿದರು ಪಕ್ಷಿ ಜಾತಿ ಇಲ್ಲಿ ಪಕ್ಷಿ ಜಾತಿ ಅಂತ ಹೇಳೋದು ಆ ಇಡೀ ಕತೆ ಅಣ್ಣ ಮತ್ತೆ ತಂಗಿಯರ ಲೈಂಗಿಕ ಸಂಬಂಧವನ್ನ ಕುರ್ತಿರುವಂತ ಕತೆ ಮಾಸ್ತಿಯವರು ಇಂಥ ಒಂದು ಕತೆ ಬರೆದಿದ್ದಾರೆ ಅಂತ ಹೇಳಿದ್ರೆ ನಡುಕ ಬಂದಿತ್ತು ಅಂತ ಒಂದು ಕತೆ ಇದೆ ಅಲ್ಲಿ ಅದರಲ್ಲಿ ಅವರು ಹೇಳೋದು ನನ್ನ ಪರಿಚಯದ ಸೌದೆ ಅಂಗಡಿಯ ಸುಬ್ಬಯ್ಯನವರು ತಮ್ಮ ಅನುಭವಕ್ಕೆ ಬಂದದ್ದು ಅಂತ ಹೇಳಿದ ಒಂದು ಸಂಗತಿ ಇದು ಯಾರಲ್ಲಿದ್ರೆ ಟಾಂಗಾ ಸಾಬಿ ಇವರು ಅವರು ಸೌದಿ ಅಂಗಡಿಯವನು ಯಾವನೋ ಒಬ್ಬ ಹೇಳಿದವನು ರೈಲಲ್ಲಿ ಸಿಕ್ಕಿದವ ಗೌಡ ಶ್ರೀರಾಮು ಪುರೋಹಿತ್ರ ಬಂದವರು ಒಂದಾ ಎರಡು ಯಾರ್ಯಾರೋ ಹೇಳಿದ್ದನ್ನು ಯಾರ್ಯಾರೋ ಕೇಳಿ ಇನ್ಯಾರೋ ಹೇಳಿದ್ದು ನಾನು ಸುಮ್ಮನೆ ನಿಮಗೆ ಒಂದು ವಚನ ಭಾರತದಲ್ಲಿ ಎ ಆರ್ ಕೃಷ್ಣಶಾಸ್ತ್ರಿಗಳ ಶಾಸ್ತ್ರಿಗಳ ಒಂದು ಲೈನನ್ನು ಕೋಟ್ ಮಾಡ್ತೇನೆ ಅದೆಷ್ಟು ಚೆನ್ನಾಗಿದೆ ನೋಡಿ ಆ ಲೈನು ಇದು ವಚನ ಭಾರತದಲ್ಲಿ ಇರೋದು ಎ ಆರ್ ಕೃಷ್ಣಶಾಸ್ತ್ರಿಗಳ ಭಾಷೆ ಇದು ಖಂಡಿತವಾಗಿ ನೀವೆಲ್ಲರೂ ಅದನ್ನು ಓದಿರ್ತೀರಿ ಶ್ರೀ ವಾಸ ಶ್ರೀ ವ್ಯಾಸ ಮಹರ್ಷಿಗಳು ತಮ್ಮ ಶಿಷ್ಯನಾದ ವೈಪ ವೈಶಂಪಾಯನಿಗೆ ಹೇಳಿದ ಮಹಾಭಾರತ ಕಥೆಯನ್ನು ವೈಶಂಪಾಯನನ್ನು ಶ್ರೀ ಜನಮೇಜಯರಾಯನಿಗೆ ಅವನು ಮಾಡಿದ ಸರ್ಪಯಾಗದ ಕಾಲದಲ್ಲಿ ಹೇಳಿದರು ಅದನ್ನು ಕೇಳಿದ ಉಗ್ರಶ್ ಉಗ್ರಶ್ರವನೆಂಬ ಸೂತ ಪುರಾಣಿಕನು ನೈಮಿಷಾರಣ್ಯದಲ್ಲಿ ಶೌನಕನೆಂಬ ಕುಲಪತಿಯು ನಡೆಸುತ್ತಿದ್ದ ದ್ವಾದಶ ವಾರ್ಷಿಕ ಯಜ್ಞಕ್ಕೆ ಹೋಗಿದ್ದಾಗ ಅಲ್ಲಿ ಋಷಿಗಳ ಅಪೇಕ್ಷೆಯಂತೆ ಈ ಕಥೆಯನ್ನು ಅವರಿಗೆ ಹೇಳಿದನು ಅಂದರೆ ಈ ತಂತ್ರದಿಂದ ಇದು 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 ಮಾಸ್ತಿಯವರು ಯಾವ ತಂತ್ರವನ್ನು ನೀವು ತರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇದು ಇದು ಬರೇ ಈ ನೆಲದಲ್ಲಿ ಒಂದು ಪ್ರತಿಷ್ಠಾಪಿತವಾದ ತಂತ್ರವನ್ನು ತಂದು ಅವರು ಕತೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆ ಕಥೆಯ ಒಳಗೆ ನಾನು ಅದಕ್ಕೆ ಕೃಷ್ಣ ಶಾಸ್ತ್ರಿಗಳು ಮಹಾಭಾರತದ ಈ ಕಥೆ ಅಂತ ಕೇಳಿದ್ದು ಇದರನ್ನು ತಂದು ಕೊಟ್ಟು ಇಲ್ಲೊಂದು ಕತೆಯನ್ನು ಕಟ್ತಾ ಇದ್ದಾರೆ ಈ ಕಥೆಯ ಈ ತಂತ್ರದಿಂದ ಅವರು ಸಾಧಿಸೋದೇನು ಅಂದರೆ ಒಂದು ಭಾವನೆಗಳ ನಿಯಂತ್ರಣ ಯಾಕಂದ್ರೆ ನೀವು ಒಂದು ಭಾವನೆಯಲ್ಲಿ ಮುಳುಗಿದ್ರೆ ನಿಮಗೆ ಇನ್ನೊಂದು ಭಾವ ಗೊತ್ತಾಗದೇ ಹೋಗ್ಬೋದು ಒಂದು ರಾಷ್ಟ್ರಭಕ್ತಿಯ ಅತಿಭಾವದಲ್ಲಿ ಮುಳುಗಿದಂತ ಒಬ್ಬ ವ್ಯಕ್ತಿಗೆ ಎರಡು ಪರಸ್ಪರ ವಿರೋಧ ದೇಶಗಳ ಒಂದು ಗಂಡು ಹೆಣ್ಣಿನ ಮೇಲೆ ಆಗುವಂತಹ ಪ್ರಭಾವ ಏನು ಅಂತ ಗೊತ್ತಾಗದೇ ಹೋಗ್ಬೋದು ಅದಕ್ಕೆ ಹಿರೋಶಿಮಾ ಮೊನಮಾರು ಓದಬೇಕಾಗ್ಬೋದು ಅಥವಾ ಎರಡು ಧರ್ಮಗಳ ವಿರುದ್ಧದ ಭಾವದಲ್ಲಿ ಮುಳುಗಿದೊಬ್ಬ ಮನುಷ್ಯನಿಗೆ ಆ ಎರಡು ಧರ್ಮಗಳ ನಡುವೆ ಇರುವ ಪ್ರೀತಿಯ ಸಂಬಂಧ ಏನು ಅಂತ ಗೊತ್ತಾಗದೆ ಹೋಗ್ಬೋದು ಆದ್ದರಿಂದ ಭಾವನೆಗಳ ನಿಯಂತ್ರಣ ಒಂದು ಜೊತೆಗೆ ಒಂದು ಜೀವನ ಮೌಲ್ಯವನ್ನು ಹೇಳಲಿಕ್ಕೆ ಬೇಕಾದಂಥ ಡಿಸ್ಟೆನ್ಸ್ ಅವರು ಕ್ರಿಯೇಟ್ ಮಾಡಿಕೊಂಡು ಒಂದು ಜೀವನ ಮೌಲ್ಯವನ್ನ ಪ್ರತಿಷ್ಠಾಪಿಸ್ತಾರೆ ಆಮೇಲೆ ಒಂದು ಚರಿತ್ರೆಯನ್ನ ಮತ್ತೆ ವರ್ತಮಾನವನ್ನು ವಿಂಗಡಣೆ ಮಾಡಿಕೊಂಡು ಒಳಿತು ಕೆಡುತ ಕೆಡುಕನ್ನ ಹೇಗೆ ವಿಂಗಡಿಸಿಕೊಳ್ಬೋದು ಅಂತ ಹೇಳೋದನ್ನು ಹೇಳ್ತಾರೆ ಆಮೇಲೆ ಪರೀಕ್ಷೆ ಮಾಡಲಿಕ್ಕೆ ಆ ಒಂದು ಘಟನೆಯನ್ನು ದೂರ ನಿಂತು ಪರೀಕ್ಷೆ ಮಾಡಲಿಕ್ಕೆ ಬೇಕಾದ ಸ್ವಾತಂತ್ರ್ಯವನ್ನು ಪಡಿತಾರೆ ಅದು ಶಕುಂತಲೆ ಇರ್ಬೋದು ಅದು ವ್ಯಾಸ ಮಹರ್ಷಿ ಇರ್ಬೋದು ಅದು ಶ್ರೀಕೃಷ್ಣನ ಕೊನೆಯ ಸಂದರ್ಶನ ಇರ್ಬೋದು ಅದು ದೇವರ ಕತೆ ಇರ್ಬೋದು ಸನ್ಯಾಸಿಯ ಕತೆ ಇರ್ಬೋದು ಟಾಂಗಾ ಸಾಹೇಬಿಯ ಕತೆ ಇರಬಹುದು ಯಾರ ಕತೆ ಆದರೂ ಅಲ್ಲಿ ದೂರ ನಿಂತು ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಬೇಕಾಗುವ ಸ್ವಾತಂತ್ರ್ಯವನ್ನ ಈ ಡಿಸ್ಟೆನ್ಸ್ನಿಂದ ನಿಂದ ಉಳಿಸಿಕೊಳ್ತಾರೆ ಆದ್ರಿಂದ ಅವರಿಗೆ ಚರಿತ್ರೆಯ ಕಲ್ಮಶಗಳನ್ನು ಬೇರೆ ಮಾಡಿ ಚರಿತ್ರೆಯ ಒಳ್ಳೆಯ ಅಂಶಗಳನ್ನು ಎತ್ತಿ ಹಿಡಿಲಿಕ್ಕೆ ಅದನ್ನು ಒಂದು ಮೌಲ್ಯ ನಿರೂಪಣೆಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೋಸ್ಕರ ಈ ಡಿಸ್ಟೆನ್ಸ್ ಅವರಿಗೆ ಬೇಕಾಗಿದೆ ಆದ್ರಿಂದಲೇ ಅವರು ನಾನು ಆಗ ಹೇಳಿದಾಗೆ ಅವರು ಬರಿತಾ ಇದ್ದಂತ ಕಾಲ ಯಾವುದು ಅಂದರೆ ಆ ಕಾಲ ಕಳೆದುಕೊಂಡದ್ದನ್ನು ತಿರುಗಿ ಪಡೆಯುವ ಕಾಲ ಅಂತ ನಾನು ಹೇಳಿದೆ ಅಲ್ಲ ಕಳೆದುಕೊಂಡದ್ದನ್ನು ತಿರುಗಿ ಪಡಿಬೇಕಾದ್ರೆ ಆ ಚರಿತ್ರೆಯಲ್ಲಿ ನೀವು ಆ ಚರಿತ್ರೆಯನ್ನು ಹಾಗೆ ತಂದು ಆಗೋದಿಲ್ಲ ಅದರಲ್ಲಿರುವ ಕಲ್ಮಶವನ್ನು ಬಿಟ್ಟು ಒಳ್ಳೆಯದನ್ನು ನೀವು ಇವತ್ತು ಮಾಡಬೇಕು ಅದೇ ತಾನೇ ಅವ್ರು ಹೇಳ್ತಾ ಇರೋದು ನೀವು ಧರ್ಮ ಸಂರಕ್ಷಣೆಯಲ್ಲೂ ಹೇಳಿದ್ದದನ್ನೇ ತಾನೆ ಈಗ ಉದಾಹರಣೆಗೆ ನೀವು ಬಿಳಗಿರಿಯ ರಂಗ ಅಂತ ಹೇಳುವ ಒಂದು ಕಥೆಯನ್ನು ನೋಡ್ಬೋದು ನೋಡಿ ಅಲ್ಲಿ ಒಂದು ಅಂತರಂಗದ ಭಾಷೆ ಇದೆ ಆ ಅಂತರಂಗದ ಭಾಷೆ ಆ ಡಿಸ್ಟೆನ್ಸಿಂದಲೇ ಕ್ರಿಯೇಟ್ ಆಗೋದು ಏನಂದರೆ ಆ ಸೋಲಿಗರಿಗೆ ಅವನು ದೇವರು ಭಾವ ಆಗಿಬಿಡ್ತಾನೆ ಆಪ್ತ ಆಗ್ತಾನೆ ಅವನು ಹೊರಗಿನವನು ಆಗೋದೇ ಇಲ್ಲ ಅವನ ಹೆಂಡತಿ ಗುಜ್ಜಾರಿ ಆಗ್ತಾರೆ ಅದಕ್ಕೊಂದು ಕತೆ ತಗೊಂಡ್ಬರ್ತಾರೆ ಅವರು ಯಾಕಂದರೆ ಆ ರಂಗ ಮತ್ತೆ ಆ ಸೋಲಿಗರ ಹೆಣ್ಮಗಳು ಇರುವಾಗ ಅವರನ್ನು ಯಾರೋ ಅನುಸರಿಸಿಕೊಂಡು ಹೋದರೆ ಅವರು ದೇವಸ್ಥಾನದೊಳಗೆ ಹೋಗ್ತಾರೆ ಅಲ್ಲಿ ಅವನು ಗರ್ಭಗುಡಿಯಲ್ಲಿ ಹೋಗ್ತಾನೆ ಇವಳು ಲಕ್ಷ್ಮಿಯ ಗರ್ಭಗುಡಿಗೆ ಹೋಗ್ತಾಳೆ ಅಲ್ಲಿ ಏನೋ ಒಂಚೂರು ಬದಲಾವಣೆ ಆದಾಗಿ ಇವರಿಗೆ ಅನಿಸುತ್ತೆ ಅಂತ ಒಂದು ಕತೆ ಹೇಳ್ತಾರೆ ಈ ದೇವತ್ವ ಭಯ ಭಕ್ತಿ ಇದೆಲ್ಲ ನಮ್ಮ ನಮ್ಮ ಜಗತ್ತಿಗೆ ಸೇರುವ ಹಾಗೆ ಮಾಡ್ತಾರೆ ಅದರಲ್ಲಿ ಈಗ ಏನಪ್ಪಾ ಅಂದರೆ ಆ ಕಥೆಯ ಅಂಶಗಳೇ ಎಷ್ಟು ಚೆನ್ನಾಗಿದೆ ಅಂದರೆ ಆ ಬಿಳಿಗಿರಿಯ ರಂಗನ ಅದರ ಪ್ರಾರಂಭದಲ್ಲೇ ಒಂದು ದೊಡ್ಡ ಚರಿತ್ರೆಯನ್ನು ಹೇಳ್ತಾರೆ ಆ ಚರಿತ್ರೆ ಬಹಳ ಚೆನ್ನಾಗಿದೆ ಏನಪ್ಪಾ ಅಂದರೆ ಯಾವ ಮುಚ್ಚುಮರಿ ಇಲ್ಲದೆ ಅವರು ಅದನ್ನು ಹೇಳೋದು ನೋಡಿ ಈ ಟಿಪ್ಪು ಸುಲ್ತಾನನ ಸೈನಿಕರು ದೇವಸ್ಥಾನದ ಮೇಲೆ ಅಪಾಯವನ್ನು ಉಂಟು ಮಾಡ್ತಾ ಇದ್ರು ಆದರೆ ಮಾಸ್ತಿ ಇದರನ್ನು ಗಮನಿಸ್ತಾರೆ ಆದರೆ ರಂಗನ ದೇವಸ್ಥಾನ ಅಂತ ಅದರನ್ನು ಮುಟ್ಟಕೂಡದು ಅಂತ ಹೇಳುವಂಥ ಒಂದು ಆಜ್ಞೆ ಸೈನಿಕರಿಗಿತ್ತು ಈ ಶ್ರೀನಿವಾಸ ಅಂತ ಇದ್ರೆ ಅವನು ಸೈನಿಕ ಅಥವಾ ಸೈನ್ಯಾಧಿಪತಿ ಅಲ್ಲಿ ಬಂದವನು ದಳಪತಿ ಅವನು ಕೇಳಿ ಇದು ಶ್ರೀನಿವಾಸನು ರಂಗನು ಒಂದೇ ಅಂತ ಹೇಳಿದ್ರೆ ಪರವಾಗಿಲ್ಲ ಅವರಿಗೆ ಅರ್ಥ ಆಗದೆ ಎಲ್ಲಿಯಾದರೂ ಅಪಾಯ ಮಾಡಿಬಿಟ್ರೆ ಆದ್ರಿಂದ ಎಲ್ಲ ಶ್ರೀನಿವಾಸರು ರಂಗ ಆದರು ಅಂತ ಹೇಳ್ಬಿಡ್ತಾರೆ ಚಾರಿತ್ರಿಕವಾಗಿ ಒಂದು ಅಂಶ ಇನ್ನೊಂದು ಅಂಶ ಆಗೋದಕ್ಕೆ ಒಂದು ಒಂದು ಚರಿತ್ರೆಯ ಒಂದು ಅಂಶವನ್ನು ತಗೊಂಡ್ಬರ್ತಾರೆ ಹಾಗೆ ತಗೊಂಡು ಬರುವಾಗ ಈ ಟಿಪ್ಪು ಸುಲ್ತಾನನ ಸೈನ್ಯದಲ್ಲಿ ರಂಗನ ದೇವಸ್ಥಾನವನ್ನು ಮುಟ್ಟಬಾರದು ಅಂತ ಹೇಳುವ ಒಂದು ಆಜ್ಞೆ ಅವ್ರಿಗೆ ಇತ್ತು ಅಂತ ಹೇಳೋದು ಕೂಡ ಗೊತ್ತಾಗ್ತದೆ ಆದ್ದರಿಂದ ಅಷ್ಟರ ಮಟ್ಟಿಗೆ ಅಲ್ಲಿದ್ದಂಥ ಒಂದು ಒಳ ವ್ಯತ್ಯಾಸವನ್ನು ಕೂಡ ಅವರು ಗುರುತಿಸ್ತಾರೆ ಈಗ ಅಲ್ಲಿ ಬರ್ತಾ ಇರುವಾಗ ಅಲ್ಲಿ ಆಗೋದೇನು ಕತೆ ತಂದೆ ಗಂಡ ಹೆಂಡತಿ ತಾಯಿ ಮೂವರು ಹೋಗ್ತಾರೆ ಮೂವರು ಮೇಲೆ ಹೋಗುವಾಗ ಮೇಲೆ ರಂಗನ ಬೆಟ್ಟಕ್ಕೆ ಹತ್ತಕ್ಕಾಗೋದಿಲ್ಲ ಅವರಿಗೆ ಯಾರಿಗೆ ತಾಯಿಗೆ ಅವ್ರಿಗೇನೋ ಸ್ವಲ್ಪ ಅಸೌಖ್ಯ ಆಗಿ ಅವಳು ಬೆಟ್ಟದ ಕೆಳಗೆ ಇರ್ತಾರೆ ಅವರು ಏನೋ ಹರಕೆ ಹೊಟ್ಟಿರ್ತಾರೆ ಏನು ಅಂದರೆ ಅವನಿಗೆ ಒಂದು ಆನೆ ಸೇವೆ ಮಾಡಿಸಿಬಿಡ್ತವೆ ಅಂತ ಅದು ಇವಳಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಇವಳು ಕೆಳಗಿರ್ತಾಳೆ ಕೆಳಗಿದ್ದಂಥ ತಾಯಿಯ ಮನಸ್ಸಿನಲ್ಲಿ ರಂಗ ಇದ್ದಾನೆ ಆದರೆ ಮೇಲೆ ಹೋದ ಮೇಲೆ ತಾಯಿಗೆ ಏನೋ ಸೌಖ್ಯ ಇಲ್ಲದೆ ಆಯಿತು ಅಂತ ಹೇಳ್ಕೊಂಡು ತಾ ಮಗ ಆ ರಾತ್ರಿ ಬೆಟ್ಟದ ಮೇಲಿನಿಂದ ಇಳಿದ ಕಾಡಿನಲ್ಲಿ ಕೆಳಗೆ ತಾಯಿರುವ ಬರ್ತಾನೆ ಬರುವಾಗ ಒಬ್ಬ ಸೋಲಿಗರವ ಅವನಿಗೆ ಸಿಗ್ತಾನೆ ನಾನು ಬರ್ತೇನೆ ಸ್ವಾಮಿ ಅಂತೇಳಿ ಅವನು ಬರ್ತಾನೆ ಆ ಏನು ಮಾಡ್ತಾನೆ ಬರುವಾಗ ಮಾತಾಡ್ಕೊಂಡು ಬರ್ತಾನೆ ಅವನು ರಂಗ ಅಂತ ಇವನಿಗೆ ಗೊತ್ತೇ ಆಗೋದಿಲ್ಲ ಯಾರಿಗೆ ಮಗನಿಗೆ ಅವನೇನು ಬರ್ತಾನೆ ಹಾವು ಹಾವುಗಿವು ಇರ್ಬೋದಪ್ಪ ಅಂತ ಹೇಳ್ತಾನೆ ಮಗ ಅವಾಗ ಅವನ ರಂಗ ಹೇಳ್ತಾನೆ ಇರ್ಬೋದು ಸ್ವಾಮಿ ಆದರೆ ತೊಂದರೆ ಇಲ್ಲ ಏನಪ್ಪ ಅಂದರೆ ಆ ಹಾವಿನ ಬಾಲವನ್ನು ಮೆಟ್ಟಬಾರದು ಆದರೆ ತಲೆಯನ್ನು ಮೆಟ್ಟಬೇಕು ಅಂತ ಹೇಳ್ತಾನೆ ಆವಾಗ ಅದೇನು ಮಾಡೋದಿಲ್ಲ ಹೌದಾ ನೀನು ಮೆಟ್ಟಿದೀಯ ಅಂತ ಕೇಳಿ ಆ ಮೆಟ್ಟಿ ಕುಣಿದದ್ದು ಇರ್ಬೋದು ಆದರೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ ಮಗನಿಗೆ ಅದು ಗೊತ್ತೇ ಆಗೋದಿಲ್ಲ ಅವನ ಪಕ್ಕದಲ್ಲೊಂದು ಆನೆ ಬಂದಾಗ ಒಂದು ಅಜನೆ ಆಗುತ್ತೆ ಮಗನಿಗೆ ನೋಡಿಯಾ ಆ ಇಡೀ ಅವನು ಅವ ಅಲ್ಲಿ ಬರುವವನು ರಂಗ ಅಂತ ಹೇಳೋದಕ್ಕೆ ಬೇಕಾದ ಒಂದು ಒಂದು ಸಂದರ್ಭವನ್ನು ಮಾಸ್ತಿ ಕ್ರಿಯೇಟ್ ಮಾಡ್ತಾರೆ ಅಲ್ಲಿ ಬಂದವನು ಆನೆ ಹಾಗೆ ಅಜನೆ ಆಗುತ್ತೆ ಆದರೆ ಇವನು ಹೇಳ್ತಾನೆ ಏನು ಸ್ವಾಮಿ ಹೆದರಬೇಡಿ ನಾನು ಇರುವಾಗ ಏನು ಮಾಡೋದಿಲ್ಲ ಅದು ಯಾಕೆ ಅಯ್ಯೋ ನಾನು ಮೊದಲು ಯಾರೋ ಒಬ್ಬ ಅವರ ಕುಲದವನಿಗೊಬ್ಬನಿಗೆ ಸಹಾಯ ಮಾಡಿದ್ದೇನೆ ಯಾವುದು ಗಜೇಂದ್ರ ಮೋಕ್ಷದ ಕಥೆಯನ್ನು ಅವರು ಹೇಳೋದು ಹಾಗಾಗಿ ಈಗ ಯಾವ ಆನೆಗಳು ಏನು ಮಾಡೋದಿಲ್ಲ ತೊಂದರೆ ಮಾಡಲು ಇಲ್ಲ ಅಂತ ಅವನು ಹೇಳ್ತಾನೆ ಅಯ್ಯೋ ನಿನ್ನ ಹೆಸರು ಏನು ನನ್ನ ಹೆಸರು ರಂಗ ಆಮೇಲೆ ಅವನು ಹೇಳ್ತಾನೆ ಒಂದು ಮನ್ ನಾನು ಇರುವಾಗ ಬೇರೆ ಇಲ್ಲಿ ಅನೇಕ ಅಲ್ವಾ ಹೌದು ಆದರೆ ನಾನು ಇರುವಾಗ ಬೇರೆ ಯಾರು ಆ ಅಂತ ಹೇಳಲ್ಲ ಅಂತ ಹೇಳ್ತಾರೆ ರಂಗ ಅಂತ ಕರೆದು ಇವನೇ ರಂಗ ಅಂತ ನೋಡಿ ಆ ಇಡೀ ಕಥೆಯಲ್ಲಿ ಬಂದರೆ ಕೆಳಗೆ ಆ ಮಗನ ಕಣ್ಣಿಗೆ ಕಾಣೋದೇನು ಅಂದರೆ ಒಂದು ಅಳಿಲಿನ ಹಾಗೆ ನೋಡಿ ಆ ಮಾಸ್ತಿ ಎಂಥ ಶಬ್ದವನ್ನು ಉಪಯೋಗಿಸ್ತಾರೆ ನೋಡಿ ಒಂದು ಅಳಿಲು ಮರವನ್ನು ಚಕ್ಕಂತ ಹತ್ತುವ ಒಂದು ಚಿತ್ರವನ್ನು ನೋಡಿ ನೀವು ಆನೆ ಮೇಲೆ ಅಷ್ಟು ಸುಲಭದಲ್ಲಿ ಹತ್ತಲಿಕ್ಕೆ ಆಗೋದಿಲ್ಲ ಆನೆಯನ್ನು ನೀವು ಬಗ್ಗಿಸಬೇಕು ಅದರ ಅದರನ್ನು ಕೆಳಗೆ ಇಲ್ಲದೆ ಹತ್ತುವರು ನೀವು ಆನೆ ಎಕ್ಸ್ಪರ್ಟ್ಸ್ ಅನ್ನು ನೋಡಿದರೆ ಅದರ ಎರಡು ಕಿವಿಯನ್ನು ಹಿಡಿದು ಅದರ ಸೊಂಡಿಲ್ನ ಮೇಲೆ ನಡ್ಕೊಂಡು ಹತ್ತೋದು ಇಲ್ಲ ಇನ್ನೂ ಅಷ್ಟು ಎಕ್ಸ್ಪರ್ಟ್ಸ್ ಅಲ್ಲದವರು ಆನೆ ಸ್ವಲ್ಪ ಬಗ್ಬೇಕು ಅದರ ಕಾಲನ್ನು ಕೊಡಬೇಕು ಆಮೇಲೆ ಅದರ ಮೇಲೆ ಇತ್ತು ಹತ್ತಬೇಕು ಒಂದು ಮರ ಹತ್ತಿದಾಗ ಆನೆಯನ್ನು ಹತ್ತಲಿಕ್ಕೆ ಆಗೋದಿಲ್ಲ ಅದಕ್ಕೊಂದು ಕ್ರಮ ಇದೆ ಆನೆಯನ್ನು ಹತ್ತೋದಕ್ಕೆ ಆದರೆ ಈ ಮಗನಿಗೆ ಕಾಣೋದು ಹೇಗೆ ನೋಡಿ ದಿಸ್ ಇಸ್ ವಾಟ್ ಮಾಸ್ತೀಸ್ ಇದು ಒಬ್ಬ ಕ್ರಿಯೇಟಿವ್ ರೈಟರ್ನ ಅತ್ಯುತ್ಕೃಷ್ಟವಾದಂತಹ ಒಂದು ಶಕ್ತಿ ಅವನಿಗೆ ಕಾಣೋದೇನು ಅಂದರೆ ಅಳಿಲಿನ ಹಾಗೆ ಅವನು ಆನೆಯ ಮೇಲೆ ಏರಿದ್ದು ಅಂದ್ರೆ ಒಂದು ಅಳಿಲು ಮರವನ್ನು ಹತ್ತುವಷ್ಟು ಸರಾಗದಲ್ಲಿ ಅವನ ಆನೆಯ ಮೇಲೆ ಏರಿದ್ದು ಇವನಿಗೆ ಕಾಣ್ತದೆ ಮಗನಿಗೆ ತಾಯಿಗೆ ಅಪ್ಪ ಬಂದಿಯಾ ನನಗೆ ದೃಷ್ಟಿ ನನಗೆ ಒಂದು ನೀನು ಬೆಟ್ಟದಿಂದ ಇಳಿದು ಒಂದು ಕೊಟ್ಬಿಟ್ಟಿ ಅಂತ ಕಾಣ್ತೆ ನೋಡಿ ಎಂಥ ಒಂದು ಒಂದು ಸಂದರ್ಭವನ್ನು ಮಾಸ್ತಿಯಲ್ಲಿ ಕ್ರಿಯೇಟ್ ಮಾಡ್ತಾರಂದ್ರೆ ಅತ್ಯಂತ ಭಾವುಕವಾಗುವಂತಹ ಒಂದು ಕ್ಷಣ ಅದು ಅಷ್ಟು ಡಿಸ್ಟೆನ್ಸ್ ಇದ್ರೂ ಒಂದು ಭಾವುಕವಾಗುವಂತಹ ಒಂದು ಕ್ಷಣ ಅಲ್ಲಿ ಕ್ರಿಯೇಟ್ ಆಗಿ ಹೋಗ್ಬಿಡುತ್ತೆ ಮಾಸ್ತಿ ಆ ಕಥೆಯಲ್ಲಿ ನೀವು ಅದರಲ್ಲೇ ಇನ್ವಾಲ್ವ್ ಆದ್ರೆ ಏನಾಗಬಹುದು ಅದು ಯೋಚನೆ ಮಾಡಿ ಭಜನೆ ಆಗಿ ಹೋಗ್ಬಿಡೋದು ಇಷ್ಟು ಡಿಸ್ಟೆನ್ಸ್ ಅನ್ನು ಕ್ರಿಯೇಟ್ ಮಾಡಿ ನಮಗೆ ಆ ತಾಯಿಯ ಕಣ್ಣಿಗೆ ಕಂಡ ಹಾಗೆ ಆ ರಂಗ ಕಾಣುವ ಹಾಗೆ ಆಮೇಲೆ ಅಲ್ಲಿ ಅದು ಅದಕ್ಕೆ ಒಂದು ಕೆರೆ ಕಟ್ತಾರೆ ಅಲ್ಲಿ ಅಲ್ಲಿಗೆ ಅದರನ್ನ ಹೆಸರಿಡ್ತಾರೆ ಅಂತದ್ದು ಆನೆ ಹುಂಡಿಕೆರೆ ಅಂತ ಮಾಡ್ತಾರೆ ಅವರು ಕಟ್ಟಿಸ್ತಾರೆ ಹೋಗ್ತಾರೆ ಇತ್ಯಾದಿ ಅದು ಅದು ಎಂದೂ ನಿಮಗೆ ಅದು ಸ್ಥಳ ಪುರಾಣ ಅಂತ ಅನಿಸದ ಹಾಗಿರುತ್ತೆ ಆ ಕತೆ ಏನು ಮಾಡುತ್ತೆ ಅಂದರೆ ದೈವದ ಮತ್ತು ವ್ಯಕ್ತಿಯ ವ್ಯತ್ಯಾಸವನ್ನು ತೆಗೆದುಹಾಕುತ್ತೆ ಹೇಳೋದರಲ್ಲಿ ಒಂದು ಡಿಸ್ಟೆನ್ಸ್ ಅನ್ನು ಕ್ರಿಯೇಟ್ ಮಾಡಿದರು ಅನುಭವದಲ್ಲಿ ಒಂದು ದೈವದ ಜೊತೆಗಿನ ಅನುಭವಕ್ಕೂ ಮನುಷ್ಯನ ಅನುಭವವೂ ಒಂದೇ ಅದು ಅಂತ ಹೇಳುವಂಗೆ ಮಾಡುತ್ತೆ ನೀನು ಕಾಣೋದಿಕ್ಕೆ ಸಾಧ್ಯ ಇದ್ರೆ ಕಾಣ್ತೀಯ ಅಂತ ಆದ್ರಿಂದ ಅದು ನಮ್ಮ ಜಗತ್ತನ್ನು ವಿಸ್ತರಿಸಿಕೊಳ್ಳುತ್ತೆ ಅದು ಮಾಡೋದೇನು ಅಂದರೆ ನಮ್ಮ ಅಂತರಂಗದ ಜಗತ್ತನ್ನು ವಿಸ್ತರಿಸುತ್ತೆ ನಮ್ಮ ಭಕ್ತಿಯ ಜಗತ್ತನ್ನು ವಿಸ್ತರಿಸುತ್ತೆ ಹೊರಗಿನ ಪ್ರಕೃತಿಯ ಭಾಗವಾಗಿ ನಾವು ಮಾಡುವಾಗ ಮಾಡುತ್ತೆ ಆದ್ರಿಂದ ಇವನ ಕಣ್ಣಿಗೆ ಅದು ಅಳಿಲು ಮರವನ್ನು ಹತ್ತಿದ ಹಾಗೆ ಅವ ಆನೆಯ ಮೇಲೆ ಹತ್ತುತ್ತಾನೆ ತಾಯಿಯ ಕಣ್ಣಿಗೆ ಅಪ್ಪ ಅಲ್ಲಿಂದ ಬಂದು ನನಗೆ ಕೊಟ್ಟಿಯ ದರ್ಶನ ಅಂತ ಕಂಡುಬಿಡುತ್ತೆ ಇದು ಮಾತು ಇದು ಒಂದು ಕ್ರಿಯೇಟಿವ್ ಶಕ್ತಿ ಅದು ಅಂತ ನನಗನ್ಸುತ್ತೆ ಅಂದ್ರೆ ಮನುಷ್ಯ ಮಾಸ್ತಿಯವರದ್ದೇ ಒಂದು ಒಂದು ಮಾತು ನಾನು ನೆನಪಿನಿಂದ ಹೇಳ್ತಾ ಇದ್ದೇನೆ ಅದು ಚಿಕ್ಕ ವೀರ ರಾಜೇಂದ್ರದಲ್ಲಿ ಇರೋದು ಅಂತ ಕಾಣುತ್ತೆ ಅದು ಕಾದಂಬರಿಯಲ್ಲಿ ಕಥೆಲ್ಲೆಲ್ಲ ಅದರಲ್ಲಿ ಏನಂದ್ರೆ ಮನುಷ್ಯ ಕಥೆಯನ್ನು ರಚಿಸುವಂತೆ ಜೀವನ ಕಥೆಗಳನ್ನು ರಚಿಸುತ್ತದೆ ಅಂತ ಆತರ ಮನುಷ್ಯ ಕಥೆಯನ್ನು ರಚಿಸುವಂತೆ ಜೀವನ ಕಥೆಯನ್ನು ರಚಿಸುತ್ತದೆ ಚಿಕ್ಕವೈರ ರಾಜೇಂದ್ರದ ಒಂದು ಒಂದು ಮಾತದು ಅಂದ್ರೆ ಕತೆ ಬರ್ ನೀವು ಅದು ಜೀವನದ ಕತೆ ಆದಾಗ ಆ ಕತೆ ಈ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಅನ್ನ ಇವನ್ನ ಅದು ತಗೊಂಡು ಬರುತ್ತೆ ಅಂತ ಅಂದ್ರೆ ಇದರ ಮೂಲಕ ಏನಪ್ಪಾ ಮಾಸ್ತಿ ಅಲ್ಟಿಮೇಟ್ಲಿ ಯಾವ ಫಿಲಾಸಫಿಯನ್ನು ಹೇಳ್ತಿದ್ದಾರೆ ಅಂದರೆ ಒಮ್ಮೆ ಮಾಸ್ತಿ ಇದರನ್ನು ಹೇಳಿದ್ರಂತೆ ನಾನು ನಾನು ನನಗೇನಾಗಿತ್ತು ಅಂದರೆ ನನಗೆ ಮಾಸ್ತಿಯನ್ನು ನೋಡುವ ಅವಕಾಶವಿರಲಿಲ್ಲ ನಾನು ಬೆಂಗಳೂರಿಗೆ ಬಂದದೇ ಸುಮಾರು ಎಂಬತ್ತೆಂಟು ಎಂಬತ್ತೊಂಬತ್ತು ನಿಮಿಷ ಮೊದಲು ಆವಾಗ ಮಾಸ್ತಿ ಇರಲಿಲ್ಲ ಅವ್ರು ಆಗಿತ್ತು ಆದರೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಅವರು ಮಣಿಪಾಲದಲ್ಲಿ ಒಂದು ಭಾಷಣ ಮಾಡಿದ್ರು ಆ ಭಾಷಣಕ್ಕೆ ಒಂದು ಆವಾಗ ಒಂದು ಸುಮಾರು ನೂರು ಮೈಲ್ ದೂರದಿಂದ ಹೋಗಿ ಅದು ಭಾಳ ಒದ್ದಾಟ ನಮ್ಮ ಹಳ್ಳಿಯಿಂದ ಹೋಗೋದು ಅಂದರೆ ಇದ್ದೆ ನಾನು ಏನು ಅಂದರೆ ರಾತ್ರಿ ಬರಲಿಕ್ಕೆ ಬಸ್ಸುಗಳಿರಲ್ಲ ಅಷ್ಟು ದೂರ ಹೋದರೆ ಆದರೂ ಮಾಸ್ತಿ ಭಾಷಣ ಕೇಳಬೇಕು ಅಂತ ಅವರು ಮಣಿಪಾಲ್ದಲ್ಲಿ ಒಂದು ಭಾಷಣ ಮಾಡಿದ್ರು ಅಲ್ಲಿಗೆ ಹೋಗಿ ಒಂದು ಅವರದ್ದು ಒಂದು ಭಾಷಣವನ್ನು ಕೇಳುವ ಒಂದು ಅವಕಾಶ ಸಿಕ್ಕಿತ್ತು ಅಷ್ಟು ಮೃದುವಾದ ಮತ್ತು ಒಂದು ಒಂದು ಯಾವುದೇ ಒಂದು ಕಾಠಿನ್ಯ ಇಲ್ಲದ ಒಂದು ಸ್ವರ ಕೇಳಿದರೆ ಇನ್ನೂ ಕೇಳ್ತಾ ಇರಬೇಕು ಅಂತ ಹೇಳೋ ಒಂದು ಮಂದ್ರಸ್ತ್ರಾಯಿಯ ಒಂದು ಸ್ವರ ಆವಾಗ ಅವರಿಗೆ ವಯಸ್ಸಾಗಿತ್ತು ಹಾಗೆ ಮೊದಲು ಅವರು ಹಾಗೆ ಮಾತಾಡ್ತಾ ಇದ್ದದ್ದು ಅಂತ ಅವರ ಒಂದು ಎರಡು ಮೂರು ಭಾಷಣವನ್ನು ಕೇಳಿದವರು ಬೇರೆಯವರು ನನಗೆ ಹೇಳಿದರು ಅಷ್ಟು ಒಂದು ಮಂದ್ರಸ್ತ್ರಾಯಿಯ ಮಾತು ಅದು ಬಿಟ್ಟರೆ ನನಗೆ ಅವರ ಜೊತೆ ಇರಲಿಲ್ಲ ಅದು ಈ ಕಥೆಯನ್ನು ನನಗೆ ಹೇಳಿದವರು ನನ್ನ ಗೆಳೆಯ ಸತ್ಯನಾರಾಯಣ ಏನಂದರೆ ಅವರು ಮಾಸ್ತಿ ಹೇಳ್ತಾ ಇದ್ರಂತೆ ಲೋಕದಲ್ಲಿ ಮಾತಾಡುವಾಗ ಹಾಗೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಿರಂತರವಾದ ಒಂದು ಸಂಘರ್ಷ ಆಗುತ್ತಪ್ಪ ಕೆಲವು ಸಲ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ ಕೆಲವು ಸಲ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆದರೆ ಈ ಸಂಘರ್ಷ ಇರುತ್ತೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಒಂದು ನಿರಂತರವಾದ ಒಂದು ಸಂಘರ್ಷ ಆದರೆ ನಮಗೆ ಈ ಸಂಘರ್ಷದಲ್ಲಿ ನಾವು ಯಾರ ಜೊತೆ ಇರಬೇಕು ಅಂತ ಹೇಳಿದ್ರು ತಿಳಿದಿರಬೇಕು ಅಂತ ಅದು ಕಣ್ಣಿಗೆ ಕಾಣಲಿ ಕಾಣದಿರಲಿ ಈ ಒಳ್ಳೇದು ಕೆಟ್ಟದಕ್ಕಾಗ ನಾವು ಯಾರ ಜೊತೆ ಇರಬೇಕು ಅಂತ ನಮಗೆ ತಿಳಿದಿರಬೇಕು ಮತ್ತು ಒಳ್ಳೇದು ಯಾವುದು ಕೆಟ್ಟದ ಹಾಗೆ ತಿಳಿದಿರಬೇಕಾದ್ರೆ ಒಳ್ಳೆಯದು ಯಾವುದು ಕೆಟ್ಟದ ಯಾವುದು ಅಂತಲೂ ನಮಗೆ ತಿಳಿದಿರಬೇಕು ಇದು ಇದ್ರನ್ನ ಈ ಅನೇಕ ಸಂಬಂಧಗಳ ಮೂಲಕ ಅವರು ಅವರು ಪರೀಕ್ಷಿಸ್ತಾರೆ ಈ ಒಳ್ಳೇದು ಕೆಟ್ಟದು ಸಂಬಂಧದಲ್ಲಿ ಒಳ್ಳೇದು ಆಗಿರುತ್ತೆ ಕೆಟ್ಟದಾಗಿರುತ್ತೆ ಬೇರೆ ಬೇರೆ ರೀತಿಯ ಸಂಬಂಧಗಳನ್ನು ನಾವು ನೋಡ್ಬೋದು ಆದರೆ ನನಗನ್ಸೋದೇನು ಅಂದರೆ ಗಂಡ ಹೆಂಡತಿಯ ಒಂದು ಸಂಬಂಧ ನೋಡಿ ಪ್ರತಿಯೊಂದು ಕತೆಯಲ್ಲೂ ಅದರಲ್ಲಿ ನೂರು ಕತೆಯಲ್ಲೂ ಒಂದು ಐವತ್ತು ಕಥೆಯಲ್ಲಿ ಆದರೂ ಐವತ್ತು ರೀತಿ ಹೆಂಡತಿ ಅಂದ್ರಿದ್ದಾರೆ ಅದರಲ್ಲಿ ಅವರ ಸುರುವಿನ ಕತೆ ರಂಗನ ಮದುವೆ ಆ ರಂಗನ ಮದುವೆ ಕಥೆಯಲ್ಲೇ ಒಬ್ಬ ಗಂಡ ಹೆಂಡತಿ ಆಗುವ ಕತೆ ಆ ರಂಗನ ಮದುವೆ ಅಂತ ಹೇಳೋದು ಬಹಳ ಸಿಂಬಾಲಿಕ್ ಆದಂತ ಒಂದು ಇದು ಹೌದು ಅದರಲ್ಲಿ ಆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈಗ ಬರೆದಂಥ ಅನೇಕ ವಿಮರ್ಶಕರು ಅದರಲ್ಲಿ ಬರೆಯುವಾಗ ಅದರಲ್ಲಿ ಮ್ಯಾಪಿನಲ್ಲಿ ಇಂಗ್ಲೆಂಡಿನ ಮ್ಯಾಪಿನಲ್ಲಿ ಈ ಊರು ಇಲ್ಲ ನಮ್ಮ ಊರು ಹೊಸಳ್ಳಿ ಇಲ್ಲ ಅದರಲ್ಲಿ ಆದರೆ ಗೊತ್ತಿರುತ್ತೆ ಅದು ಅಂತ ಅದು ಇದೆ ನಿಮ್ಮ ಮ್ಯಾಪ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಊರು ಇಲ್ಲ ಅಂತ ಅರ್ಥ ಅಲ್ಲ ಅಂತ ಅಂದ್ರೆ ನಿಮ್ಮ ಇಂಗ್ಲೆಂಡ್ ನ ಸಿಕ್ಕಲಿಲ್ಲ ನಲ್ಲಿ ಸಿಗ್ಲಿಲ್ಲ ಅಂದ್ರೆ ಇವ್ರಿಲ್ಲ ಇಂಗ್ಲೆಂಡ್ ನ ಮ್ಯಾಪ್ ಇಲ್ಲ ಅಂತ ಇಲ್ಲಿ ತಹಶೀಲ್ದಾರ್ನು ಅದನ್ನು ಬಿಟ್ಟು ಅಥವಾ ಏನು ಅಮಲ್ದಾರ್ ಏನು ಶಬ್ದ ಉಪಯೋಗ ಮಾಡ್ತಾರೆ ಬಟ್ ಅಲ್ಲಿ ನಾವು ನೋಡಬೇಕಾದ್ದು ಈ ಚರಿತ್ರೆಯ ಶಕ್ತಿಗಳನ್ನ ಒಳ್ಳೇದಾಗೋದಕ್ಕೆ ಬದಲಾಗುವುದಕ್ಕೆ ಒಬ್ಬ ಆ ನಿರೂಪಕ ಉಪಯೋಗಿಸುವ ಕ್ರಮ ಒಬ್ಬ ಜ್ಯೋತಿಷ್ ಶಾಸ್ತ್ರ ಅಲ್ಲಿ ಅವ ರಂಗ ಆ ರತ್ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ ಯಾರು ನನಗೆ ಪ್ರೇಮ ಗೀಮ ಎಲ್ಲ ಬೇಕು ಸುಮ್ಮನೆ ಮದುವೆ ಆಗೋದಿಲ್ಲ ಅಂತ ಈ ನಿರೂಪಕನಿಗೆ ಆ ರತ್ನಮ್ಮನ್ನ ಒಳ್ಳೆ ಹುಡುಗಿಯವಳು ಇವನಿಗೆ ಮದುವೆ ಮಾಡಬೇಕು ಅಂತ ಅನಿಸುತ್ತೆ ಅವನಿಗೆ ಆ ಇವನನ್ನ ಇವರ ಮನೆಗೆ ಬರ್ಲಿಕ್ಕೆ ಹೇಳ್ತಾರೆ ಅಲ್ಲಿ ರತ್ನಮನ್ನು ಬರುವಂಗ ಮಾಡ್ತಾಳೆ ಒಂದು ಹಾಡು ಹೇಳ್ತಾರೆ ಈ ರಂಗನಿಗೆ ಇಷ್ಟ ಆಗ್ಬಿಡುತ್ತೆ ಅವಳು ಅವಳನ್ನ ಮದುವೆ ಆಗ್ಬೋದಾ ಆಗ್ಲಿಕ್ಕಿಲ್ವಾ ಅಂತ ಹೇಳುವುದಕ್ಕೆ ಒಂದು ಜ್ಯೋತಿಷ್ಯನ ಹತ್ರ ಹೋಗುವಂತ ಒಂದು ಇದನ್ನ ಮಾಡ್ತಾರೆ ನೋಡಿ ಅದು ಇಡೀ ಆ ಜ್ಯೋತಿಷ್ಯನ ಹಿಡ್ಕೊಂಡು ಅವರು ಮಾಸ್ತಿ ನಮ್ಮ ಒಂದು ಹಳೆಯ ಸಂಪ್ರದಾಯದಲ್ಲೊಬ್ಬ ಜ್ಯೋತಿಷ್ಯ ಹೇಳುವಂತ ಅಂಶ ಇದೆ ಅಲ್ಲ ಅದರನ್ನ ಒಂದು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿಬಿಡ್ತಾರೆ ಅದರನ್ನ ಒಂದು ಆಧುನಿಕ ಅವಶ್ಯಕತೆಗೆ ಆಗುವ ಹಾಗೆ ಆ ಇಡೀ ಜ್ಯೋತಿಷ್ಯ ಪ್ರಸಂಗವನ್ನು ಅವರು ತಿರುಚಿ ಬಿಡ್ತಾರೆ ಅಂದ್ರೆ ಅವನು ಮೊದಲೇ ಹೇಳ್ಕೊಟ್ಟಿರ್ತಾನೆ ಈ ರಂಗ ಬರುವಾಗ ನೀನು ಹೇಳಬೇಕು ಅವಳಿಗೆ ಮದುವೆ ಆಗುವ ಯೋಗ್ಯ ಇದೆ ಆದರೆ ಆದರೂ ಆಗ್ಬೋದು ಅಂತ ಹೇಳಿ ಇವನ ಇವನ ಆಸೆಯನ್ನು ಹಾಗೆ ಆ ಜ್ಯೋತಿಷ್ಯ ಹತ್ರ ಒಂದು ಮಾತನ್ನು ತರಿಸ್ತಾರೆ ಅಂದ್ರೆ ಒಂದು ತೀರಾ ಒಂದು ಸಂಪ್ರದಾಯದ ಮನಸ್ಸು ಈ ರೀತಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರು ಒಂದು ಆಧುನಿಕವಾಗಿ ಆ ಒಂದು ಸಂಪ್ರದಾಯದ ಟೂಲ್ ಅಂತ ನಾವೇನು ಹೇಳ್ತೇವೆ ಒಂದು ಅಂಶ ಅದನ್ನು ಹೇಗೆ ಬದಲಿಸಬಹುದು ಅಂತ ಮಾಡ್ತಾರೆ ಬೇರೆ ಬೇರೆ ಕಥೆಗಳಲ್ಲಿ ಈ ಕಥೆಯ ಈ ಗಂಡ ಹೆಂಡತಿ ಅಂಶಗಳು ಬರುತ್ತೆ ನೋಡಿ ರಂಗನ ಮದುವೆ ಕೃಷ್ಣಮೂರ್ತಿಯ ಹೆಂಡತಿ ವೆಂಕಟಿಗನ ಹೆಂಡತಿ ನಮ್ಮ ಮೇಷ್ಟ್ರು ಕಾಮನ ಹಬ್ಬದ ಒಂದು ಕತೆ ಅಲ್ಲೂ ಒಬ್ಬಳು ಹೆಂಡತಿ ವೃತ ಮಾಡ್ಕೊಂಡಿರೋಳು ಇದೇ ಆದವಳು ಅವಳ ಗಂಡ ಸತ್ತಿಲ್ಲ ಅಂತಾಗಿ ಬರ್ತಾನೆ ಅದರಲ್ಲಿ ಅದರಲ್ಲಿ ಮೊಸರಿನ ಮಂಗಮ್ಮ ಅದು ಇಡೀ ಗಂಡ ಹೆಂಡಿರ ವಿಚಾರವನ್ನೇ ಡಿಸ್ಕಸ್ ಮಾಡಲಿಕ್ಕೆ ಇರುವಂಥದ್ದು ಗಂಡನನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಐದು ಅಂಶಗಳೇನು ಅಂತ ಅಲ್ಲಿ ಮಂಗಮ್ಮ ಹೇಳ್ತಾರೆ ಅದರಲ್ಲಿ ಒಂದು ಅವನ ಹೃದಯಕ್ಕೆ ಪ್ರವೇಶವೇ ಹೊಟ್ಟೆಯ ಮೂಲಕ ಬರುವಾಗ ನಾಲಿಗೆಗೆ ಏನಾದರೂ ಒಂಚೂರು ಚೆಂದ ಆಗಿರೋದನ್ನು ಅವನು ಅವನೇನೋ ಕೆಲಸಕ್ಕೆ ಹೋಗಿ ಬರುವಾಗ ಒಂದು ಒಳ್ಳೆಯ ಶಲ್ಲೆ ಸುತ್ತಕೊಂಡು ಸ್ವಲ್ಪ ಕಣ್ಣಿಗೆ ಸುಂದರವಾಗಿ ಕಾಣೋ ಆಗ ಈಗ ಒಂದು ಚೂರು ದುಡ್ಡು ಉಳಿತಾಯ ಮಾಡಿಕೊಂಡು ಅವನ ಕೈಯಿಂದಲೇ ಪರವಾಗಿಲ್ಲ ಅವನು ಕಷ್ಟದಲ್ಲಿರುವಾಗ ಒಂದು ಚೂರು ಕೊಡು ಅದರನ್ನ ಈ ಥರ ಅವಳೊಂದು ಐದು ಸೂತ್ರವನ್ನ ಹೇಳ್ಕೊಡ್ತಾರೆ ಇದು ಸಂಸಾರದ ಇನ್ನೊಂದು ನೆಲೆಯನ್ನ ನೋಡಿ ಎರಡು ಬಹಳ ಕಾಂಟ್ರಾಸ್ಟ್ ಆದ ಸನ್ಯಾಸಿಗಳು ಬರ್ತಾರೆ ಮಾಸ್ತಿಯವರ ಸನ್ಯಾಸಿಗಳ ಮೇಲೆ ಒಂದು ಪಿ ಎಚ್ ಡಿ ಮಾಡಬಹುದು ಈ ಕತೆಗಳಲ್ಲಿರುವ ಒಂದು ಮುನೇಶ್ವರನ ಮರ ಅಂತ ಒಂದು ಕತೆ ಇದೆ ಅಲ್ಲಿ ಒಬ್ಬ ಮುನಿ ಬರ್ತಾನೆ ಅವನು ಹೆಂಡತಿ ಬೇರೆ ಯಾರದ್ದೋ ಜೊತೆಯಲ್ಲಿ ಹೋಗಿದ್ದಾಳೆ ಅಂತ ಅನುಮಾನದಿಂದ ಅವ ಆಗುವ ಅವನು ಸನ್ಯಾಸಿಯಾಗಿ ಊರಿಗೆ ಬಂದ್ರೆ ಪುನಃ ಇವಳು ಹೋಗಿ ಅವನ ಕಾಲು ಮುಟ್ಟಿ ಅವನು ಆ ಕಾಡನ್ನು ಬಿಟ್ಟು ಓಡುವ ಹಂಗ್ ಮಾಡ್ತಾಳೆ ಇವಳಿಗೆ ಹುಚ್ಚಿಯಾಗಿ ಸಾಯ್ತಾಳೆ ಅವಳು ಆಯಂಟಿ ಆಚಾರ್ಯರ ಪತ್ನಿ ಅಂತ ಇನ್ನೊಂದಿದೆ ರಾಮಚರ ಬಗ್ಗೆ ಇರುವಂತಹ ಕಥೆ ಅಲ್ಲಿ ಜ್ವರದಿಂದ ಸೋಂಕು ಅಂತ ಜ್ವರದಿಂದ ಬಳಲ್ತಾ ಇರುವಂತ ಆಚಾರ್ಯರನ್ನ ಅವರ ಪತ್ನಿ ಮುಟ್ಟಿ ಆ ಜ್ವರವನ್ನು ತನಗೆ ಆವಾಯಿಸಿಕೊಂಡು ತಾನು ಸಾಯ್ತಾಳೆ ಅಥವಾ ತಾನು ಆ ಮೃತ್ಯುವನ್ನು ತನ್ನ ಮೇಲೆ ಹೇಳ್ಕೊಳ್ತಾಳೆ ಆದ್ರೆ ಅಲ್ಲಿ ಎಷ್ಟು ಸೂಕ್ಷ್ಮವಾಗಿದೆ ನೋಡಿ ಆ ಕಾಲನ್ನು ಅವುಕುವಾಗ ತನ್ನ ಸೌಭಾಗ್ಯದ ದಿನಗಳು ನೆನಪಾಗಿ ಒಂದು ಚಾಂಚಲ್ಯದಿಂದ ಅವಳು ಕಾಲನ್ನು ಅವುಕ್ತಾರೆ ಕೂಡ್ಲೇ ಆಚಾರ್ಯರಿಗೆ ಗೊತ್ತಾಗ್ತದೆ ಇದು ಶಿಷ್ಯೆಯ ಕೈಯಲ್ಲ ಅಂತ ಇಂಥ ಸೂಕ್ಷ್ಮ ಮನಸ್ಸು ಸಾಮಾನ್ಯರಿಗೆ ಅದು ಅದರನ್ನು ನೀವು ಅಷ್ಟು ಆಧುನಿಕ ಅಲ್ಲ ಅಂತ ಹೇಳೋದಲ್ಲ ಅಷ್ಟವರೆಗೆ ಕಾಲನ್ನು ಅಮುಕುತ್ತಾ ಇದ್ದದ್ದು ನಿದ್ರೆಯಲ್ಲಿ ಜ್ವರದಲ್ಲಿ ಅವರು ನಿದ್ರೆ ಬಂದಿದ್ದಾರೆ ಜ್ವರದಲ್ಲಿ ಕನವರಿಸ್ತಾ ಇದ್ದಾರೆ ಅವರ ಮೈಯನ್ನು ಮುಟ್ಟಿ ಆ ಮೃತ್ಯು ತನಗೆ ಬರಲಿ ಅಂತ ಹೇಳ್ತಾಳೆ ಈ ಪತ್ನಿ ಅವಳು ಪೂರ್ವಾಶ್ರಮದ ಪತ್ನಿ ಅಲ್ಲಿಗೆ ಹೇಗೋ ಬಂದಿರ್ತಾಳೆ ಇದು ಕನಸಿನಲ್ಲಿ ನಡೆಯುತ್ತಾ ಇರುವಂಥದ್ದು ಆದರೆ ಕಾಲನ್ನು ಅವುಕುವಾಗ ತನ್ನ ಸೌಭಾಗ್ಯದ ದಿನ ನೆನಪಾಗಿ ಕಾಲನ್ನು ಅವಕು ಬಿಡ್ತಾಳೆ ಆಚಾರ್ಯರಿಗೆ ಗೊತ್ತಾಗ್ತದೆ ಇದು ಶಿಷ್ಯ ಅಲ್ಲ ಅಂತ ಎಂತ ಸೂಕ್ಷ್ಮವಾದಂತಹ ಅಂಶ ಇದೆ ನೋಡಿ ಆಮೇಲೆ ಇಂದಿರೆಯೋ ಅಲ್ಲವೋ ಅಂತ ಒಂದು ಕತೆ ಇದೆ ಸುಮ್ಮನೆ ಟೈಮು ಇದ್ರೆ ನೀವು ಅದರನ್ನು ಇವತ್ತು ಎಂಥ ಒಂದು ಆಪ್ತವಾದ ಸೌಂದರ್ಯ ಇದೆ ನೋಡಿ ಅದರಲ್ಲಿ ಒಂದು ಗಂಡ ಹೆಂಡತಿಯರ ನಡುವೆ ಇರುವಂತಹ ಸೌಂದರ್ಯವನ್ನ ಯಾವ ಆಧುನಿಕ ಕತೆಗೂ ಕಮ್ಮಿ ಇಲ್ಲದ ಹಾಗೆ ಅದರಲ್ಲಿ ಆ ಸೌಂದರ್ಯವನ್ನ ವಿವರಿಸಿದ್ದಾರೆ ಚನ್ನಮ್ಮ ಅಂತ ಇನ್ನೊಂದು ಕತೆ ಅಲ್ಲಿ ಗಂಡ ಮೋಸ ಮಾಡ್ತಾನೆ ಇವಳು ಹೆಬ್ಬೆಟ್ಟು ಹಾಕ್ತಾಳೆ ಜೈಲಿಗೆ ಹೋಗ್ತಾಳೆ ಆದರೆ ಜೈಲಿನಿಂದ ಬಂದರೆ ಆ ಗಂಡನ ಮುಖವನ್ನೇ ನೋಡಬೇಕು ಅಂತ ಅವಳಿಗೆ ಅನಿಸೋದಿಲ್ಲ ವಿಚಿತ್ರ ಪ್ರೇಮ ಅಂತ ಇನ್ನೊಂದು ಕತೆ ಇದೆ ಅದರನ್ನು ಅದು ಪುನಃ ಹಾಗೆ ಎಲ್ಲಿಯೋ ಪ್ರವಾಸಕ್ಕೆ ಹೋಗೋದು ಅಲ್ಲಿ ಸಾಮರ್ ಸೆಟ್ ಮಾಮ್ ಸಿಕ್ಕಿ ಅವರಿಗೊಂದು ಕತೆ ಹೇಳೋದು ಅಲ್ಲಿ ಅವಳಿಗೆ ಯಾವ ಗಂಡಿನ ಜೊತೆಯೂ ಸಂತೋಷ ಇಲ್ಲದೆ ಅವಳು ತನ್ನಿಂದ ತಾನೇ ನಾಶ ಆಗುವಂಥ ಒಬ್ಬಳ ಹೆಣ್ಣಿನ ಕತೆ ಬಾಳಿನ ಚೌಕಾಭಾರ ಆ ಕತೆ ಒಬ್ಬಳು ಹೆಣ್ಮಗಳನ್ನು ನೋಡ್ಲಿಕ್ಕೆ ಇಬ್ಬರು ಗಂಡುಗಳು ಒಂದೇ ದಿನ ಬರ್ತಾರೆ ತಂದೆ ಈ ಹೆಣ್ಮಗಳು ಯಾರನ್ನು ಇಷ್ಟಪಡ್ತಾಳೋ ಅವನಿಗೆ ಕೊಡ್ತಾರೆ ಅವಳು ಇಷ್ಟಪಡೋದು ಒಬ್ಬ ಸಂಗೀತಗಾರನ ಆ ಸಂಗೀತಗಾರ ನಿಷ್ಠೆಯಿಂದ ನಡೆಯೋದಿಲ್ಲ ಬೇರೆ ಹೋಗಿ ಹಾಳಾಗ್ತಾನೆ ಇವಳು ಯಾರನ್ನು ಬೇಡ ಅಂತ ಹೇಳ್ತಾಳೋ ಅವನು ಡಾಕ್ಟರ್ ಆಗ್ತಾನೆ ಅವನು ಡಾಕ್ಟರ್ ಆಗಿ ಇವಳಿಗೆ ಜ್ವರ ಬಂದು ಸಾಯುವಾಗಿ ಇವಳನ್ನು ಬದುಕಿಸ್ತಾನೆ ಇವಳ ಮಗನಿಗೆ ಜ್ವರ ಬಂದು ಸಾಯಿಲಿಕ್ಕೆ ಆಗುವ ಮಗನನ್ನು ಬದುಕಿಸ್ತಾನೆ ತನ್ನ ಸ್ನೇಹಿತರೊಬ್ಬರು ಮದುವೆ ತನ್ನ ಮಗಳಿಗೆ ಮದುವೆ ಮಾಡುವ ಅಂತ ಹೇಳುವಂತ ಕಾಲದಲ್ಲಿ ಆ ಸ್ನೇಹಿತರು ತನ್ನ ಅಜ್ಜಿ ತನಗೆ ಹೇಳಿದ್ದು ಅಂತೇಳಿ ಈ ಕಥೆಯನ್ನು ಹೇಳೋದು ಅದು ಹೇಗೆ ಹೊಂದಿಕೆ ಆಗ್ತದೆ ನೋಡಿ ಈ ಸಾಹಿತ್ಯಕ್ಕೂ ಕೆಲವು ಸಲ ನಾನು ಬಹಳ ಒಂದು ಒಂದು ಇಂಪ್ಯಾಕ್ಟಿಂಗ್ ಶಕ್ತಿ ಇರುತ್ತೆ ಅಂದ್ರೆ ಅದು ವಿಮರ್ಶೆಯಿಂದೆಲ್ಲ ಆಚೆಯ ಆಚೆಯ ಶಕ್ತಿ ನಾನು ನನ್ನ ಮಗಳ ಮದುವೆ ಮಾಡುವಾಗ ಈ ಕಥೆಯನ್ನು ಓದಿದ್ದೆ ಇಟ್ ಮೇಡ್ ಎ ವೆರಿ ಡೀಪ್ ಇಂಪ್ಯಾಕ್ಟ್ ಆನ್ ಮೀ ಯಾಕೆಂದರೆ ಒಬ್ಬ ತಂದೆ ಆದವನಿಗೆ ಒಂದು ಮಗಳು ಮನೆಯಲ್ಲಿರೋದು ಇವನನ್ನು ಯಾರಿಗೆ ಕೊಡಬೇಕು ಅಂತ ಹೇಳೋದು ಒಂದು ದೊಡ್ಡ ಪ್ರಶ್ನೆ ಕಾಡುತ್ತೆ ಈಗ ನಮ್ಮ ಮಕ್ಕಳೇ ಅವರೇ ಅವರ ಗಂಡನನ್ನು ಹೆಂಡತಿಯನ್ನು ಯಾರು ಅಂತ ನಿರ್ಣಯ ಮಾಡಿಕೊಂಡ್ರೆ ನಮಗೆ ಸಮಸ್ಯೆ ಇಲ್ಲ ಇಲ್ಲ ನಾವೇ ಅದರನ್ನು ಮುಂದೆ ನಿಂತು ಮಾಡಿಸಬೇಕಾದ್ರೆ ಬಹಳ ದೊಡ್ಡ ಪ್ರಶ್ನೆ ಅದು ಅದು ಕೇವಲ ನಿನ್ನ ನಿರ್ಣಯ ಅಲ್ಲ ಅಂತ ನನಗೆ ಗೊತ್ತಾದ್ದು ಈ ಕತೆ ಓದಿದಾಗ ಅದು ನಿನ್ನ ಒಂದು ನಿರ್ಣಯದಿಂದಲೇ ನಡೆಯೋದಿಲ್ಲ ಅಥವಾ ನಿನ್ನ ಮಗಳ ಅಥವಾ ಹೆಂಡತಿಯ ಅಥವಾ ನಿನ್ನ ತಂದೆಯ ಅಥವಾ ಅಜ್ಜನ ಅಜ್ಜಿಯ ಇವರ ನಿರ್ಣಯದಿಂದಲೇ ಒಂದು ನಡೆಯೋದಿಲ್ಲ ಅದಕ್ಕೊಂದು ಚೌಕಾಬಾರದ ಬೇರೆ ಒಂದು ನಿರ್ಣಯದ ನೆಲೆ ಇರುತ್ತೆ ಅಂತ ಅದು ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಅದು ಇರಬಹುದು ಈ ಸಮಸ್ತದ ಇದರಲ್ಲಿ ಅಂತ ಅಂತ ಸುಮ್ಮನೆ ನಾನು ಅದರನ್ನು ಹೇಳಿದೆ ಇದು ನಿಮಗೆ ಈ ಸಂಬಂಧದವನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಅಂಶ ಅದೇ ರೀತಿ ನೀವು ಈ ಕಥೆಯನ್ನು ವಿಂಗಡಣೆ ಮಾಡಿಕೊಂಡು ನೋಡಲಿಕ್ಕೆ ಬಯಸಿದ್ರೆ ನಿಮಗೆ ಇನ್ನೂ ಅನೇಕ ವಿಂಗಡನೆಗಳು ಗೋಚರಿಸಬಹುದು ಇದರಲ್ಲಿ ನ್ಯಾಯ ಮತ್ತು ನೀತಿ ಅಂತ ಹೇಳುವುದೇ ಒಂದು ವಿಂಗಡನೆಯ ಒಂದು ಕ್ರಮ ಆಗಿರುತ್ತೆ ಉದಾಹರಣೆಗೆ ನ್ಯಾಯದ ಲೌಕಿಕ ಹಾಗೂ ಅಲೌಕಿಕ ನೆಲೆಗಳ ಒಂದು ಶೋಧ ಇಲ್ಲಿ ಬರುತ್ತೆ ಜೋಗಿಯವರ ಅಂಜಪ್ಪನ ಕೋಳಿ ಕತೆ ನೋಡಿ ಅಲ್ಲಿ ಯಾವುದು ನ್ಯಾಯ ಯಾವುದು ಅನ್ಯಾಯ ಅವಳ ಅವನ ಜೋಳಿಗೆಯಲ್ಲಿ ಕೋಳಿ ಇದೆ ಮ್ಯಾಜಿಸ್ಟ್ರೇಟಿಗೆ ಅದು ಸತ್ಯ ಅಂತ ಕಾಣುತ್ತೆ ಆದರೆ ಅವನು ಮಾಡುವಂಥ ನಿರ್ಣಯ ಏನು ಅಂತ ಹೇಳಿದ್ರೆ ನಾನು ಆದರೆ ನಾನು ಜೈಲಿಗೆ ಹೋದೆ ನನಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ನಾನು ಜೋಗಿ ಆದರೆ ನನಗೆ ಆ ಕೋಳಿಯನ್ನು ಕೊಟ್ಟಂತ ಸೊಸೆಯ ಮೇಲೆ ನಾನು ನಿಜವಾಗಿ ಹೇಳಿಬಿಟ್ರೆ ಅವಳು ಜೀವಮಾನ ಇರುವಷ್ಟು ಕಾಲವೂ ಶಿಕ್ಷೆಯನ್ನು ಅನುಭವಿಸ್ತಾ ಇರಬೇಕಾಗತ್ತೆ ಅದು ಈ ಲೋಕದಲ್ಲಿ ಜಾಸ್ತಿ ಅಲ್ವಾ ಅಂತ ಅನ್ಸ್ಕೊಂಡು ಇವನೇ ಒಂದು ನಿರ್ಣಯ ಮಾಡ್ತಾ ಇರ್ತಾನೆ ನ್ಯಾಯ ನೀತಿ ಯಾವುದು ಅಂತ ಹೇಳೋದನ್ನ ಇವನೇ ಮಾಡ್ಕೊಳ್ತಾ ಇದರಲ್ಲಿ ಚೆನ್ನಮ್ಮ ಅಂತ ಹೇಳುವ ಕಥೆಯಲ್ಲಿ ನೋಡಿ ಆ ನ್ಯಾಯ ನೀತಿಯ ಕ್ರಮಗಳು ಅದರಲ್ಲಿ ಫ್ಯಾಕ್ಟ್ರಿಯಲ್ಲಿ ಮೋಸ ಮಾಡಿದವ ಗಂಡ ಹೆಬ್ಬೆಟ್ಟು ಹಾಕಿದವಳು ಹೆಂಡತಿ ಹಾಗೆ ಜೈಲಿಗೆ ಹೋಗ್ತಾಳೆ ಅವಳು ಜೈಲಿಗೆ ಹೋಗಿ ಬಂದ್ರೆ ಆ ಗಂಡನನ್ನ ಜೊತೆ ಇರಬೇಕು ಅಂತ ಅವಳಿಗೆ ಅನ್ಸೋದಿಲ್ಲ ನಾನು ಹೋಗ್ತೇನೆ ಅಂತ ತವ್ರ ಮನೆಗೆ ಹೋಗ್ತಾಳೆ ಆ ಗಂಡನ ಮೇಲೆ ಒಂದು ಪ್ರಭಾವ ಆಗುತ್ತೆ ಅವನು ಅಲ್ಲಿ ಗೋಲಿಬಾರ ಆಗೋ ಅಲ್ಲಿಗೆ ಹೋಗಿ ಒಂದು ಕಾರ್ಮಿಕ ಹೋರಾಟಗಾರನಾಗ ಹೋಗಿ ಸಾಯ್ತಾನೆ ಇನ್ನೂ ಒಂದು ದೊಡ್ಡದು ಬೈಚೇಗೌಡ ಅಂತ ಒಂದು ಕತೆ ಇದೆ ಆ ತಂದೆ ಶಾನುಭೋಗರು ಅವರ ಮೇಲೆ ಅಪರಿಮಿತವಾದಂಥ ಗೌರವ ಇರೋ ಮಗ ಅಷ್ಟು ಪ್ರಾಮಾಣಿಕವಾಗಿ ನಡ್ಕೊಳ್ಳೋದಿಲ್ಲ ಆ ಮಗನ ಮೇಲೆ ಆ ಬೈಚೇಗೌಡ ಕಥೆಯಲ್ಲಿ ಈ ಬೈಚೇಗೌಡನಿಗೆ ಮೋಹ ಇರುತ್ತೆ ಅವನನ್ನು ಸರಿದಾರಿಗೆ ತರಲಿಕ್ಕೆ ಅನೇಕ ಪ್ರಯತ್ನವನ್ನು ಮಾಡ್ತಾನೆ ಆಗೋದಿಲ್ಲ ಜೈಲಿಗೆ ಹೋಗಿದ್ರೆ ಆ ಜೈಲಿನಿಂದ ಅವನನ್ನು ಒಂದಿನ ಮನೆಗೆ ಕಳಿಸಿ ಕೂಡ ನೋಡ್ತಾನೆ ಆದರೂ ಅದಾಗೋದಿಲ್ಲ ಅಲ್ಲಿನ ನ್ಯಾಯ ನೀತಿಯ ನೆಲೆಗಳೇ ಬೇರೆ ಇರುತ್ತೆ ಹಾಗಾಗಿ ಅವರ ಕತೆಗಳಲ್ಲಿ ನ್ಯಾಯ ಮತ್ತು ನೀತಿಯ ನೆಲೆಗಳನ್ನೇ ಕೂಡ ನಾವೊಂದು ಚರ್ಚೆಯನ್ನ ಮಾಡಬಹುದು ಅಂತ ಆದರೆ ಇವನ್ನೆಲ್ಲ ಮೀರಿದ ಒಂದು ದೊಡ್ಡ ಒಂದು ಅಂಶ ಇರುತ್ತೆ ಅವರ ಅವರಿಗೆ ಇದರಲ್ಲಿ ಏನು ಆ ಕತೆಯ ಅಂಶಗಳ ವಿಶ್ ವಿಷಯ ಏನು ಅಂದರೆ ಒಂದು ವಿಶ್ವಾತ್ಮಕ ದೃಷ್ಟಿಕೋನ ಮಾಸ್ತಿ ಇರೋದು ಬಹಳ ಸಣ್ಣ ಲೌಕಿಕದ ಕತೆ ಅಂತ ಕಾಣುವ ಹಾಗೆ ಈ ಲೌಕಿಕದ ಕತೆ ಒಂದು ಕಾಸ್ಮೋಸ್ ಅಂತ ಹೇಳ್ತೇವಲ್ಲ ನಾವು ವಿಶ್ವಾತ್ಮಕತೆ ಅಂತ ಹೇಳ್ತೇವೆ ಈ ಜಗತ್ತಿನ ಸಮಗ್ರ ಜಗತ್ತಿನ ಜೊತೆ ಅದಕ್ಕಿರುವಂತ ಸಂಬಂಧವನ್ನ ಇದು ಬಹುಶಃ ಬಹಳ ಬೆಸ್ಟ್ ಇದರನ್ನು ನಮಗೆ ಕಾಣಲಿಕ್ಕಿರುವಂಥದ್ದು ಮಂತ್ರೋದಯ ಅಂತ ಹೇಳುವಂಥ ಆ ಒಂದು ಕಥೆಯಲ್ಲಿ ಆ ಮಂತ್ರೋದಯ ಕತೆಯಲ್ಲಿ ಅವನು ಋಷಿ ಹೇಳ್ತಾನೆ ಅದು ಸಂಸಾರದಲ್ಲಿ ಆಪ್ತವಾಗುವುದು ತಪ್ಪು ಮಮತೆ ಸದ್ಗತಿಗೆ ಅಡ್ಡ ಅಡ್ಡ ಬರುತ್ತದೆ ಅಂತ ಅವನ ಒಂದು ಮಾತು ಆದರೆ ಅಭಿಮಾನ ತಪ್ಪಲ್ಲ ಪ್ರೇಮದಿಂದ ದುಡಿಯುವುದೇ ಸದ್ಗತಿಗೆ ಸಾಧನ ಅಂತ ಹೇಳಿಕೊಂಡು ನೀವು ಈ ಕತೆಯನ್ನು ಶ್ರೀಕೃಷ್ಣನ ಅಂತಿಮ ದರ್ಶನ ಅಂತ ಹೇಳುವ ಕಥೆಯ ಜೊತೆ ಹೋ ಹೋಲಿಸಿದ್ರೆ ಅದರ ವಿವರಗಳು ಇತ್ಯಾದಿಗಳು ನಮಗೆ ಸಿಗ್ತದೆ ಏನು ಅಂದರೆ ತನ್ನ ಸುಖ ಮತ್ತು ಸಮುದಾಯದ ಸುಖ ಇದೆ ಎರಡರಲ್ಲಿ ಯಾವುದನ್ನು ನಾವು ಗಮನಿಸಬೇಕು ಯಾವುದನ್ನ ಪಡಿಬೇಕು ಈ ಅಂಶದ ಚರ್ಚೆ ಈ ಶ್ರೀಕೃಷ್ಣನ ಅಂತಿಮ ದರ್ಶನ ಅಂತ ಹೇಳುವಂಥ ಕತೆಯಲ್ಲಿರೋದು ಅಂದರೆ ಈ ಮಂತ್ರೋದಯ ಅಂತ ಹೇಳುವ ಕಥೆಯ ಇನ್ನೊಂದು ಹೆಸರು ಕರ್ಮಯೋಗದ ಕೊನೆಯ ದಿನ ಅಂತ ಭಾಳ ಚೆನ್ನಾಗಿದೆ ಆ ಕತೆಯನ್ನು ಅದರ ಮೇಲೆ ಅದರನ್ನು ಟಾಲ್ಸ್ಟಾಯಿಯ ಕಥೆಯ ಜೊತೆ ಹೋಲಿಸಿ ಬರೆದಂಥ ಲೇಖನಗಳು ಬಂದಿದೆ ಸತ್ಯನಾರಾಯಣ ಇದ್ದಾರೆ ಅವರು ಒಂದು ಆ ಲೇಖನವನ್ನು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಲೇಖನವನ್ನು ಈ ಕಥೆಯ ಮೇಲೆ ಬರೆದಿದ್ದಾರೆ ಈ ಕರ್ಮ ಈಗ ಕರ್ಮಯೋಗದ ಕೊನೆಯ ದಿನ ಕಥೆಯಲ್ಲಿ ನಾನು ಸಮಯದ ದೃಷ್ಟಿಯಿಂದ ಅದರ ವಿವರಗಳನ್ನು ಓದ್ಲಿಕ್ಕೆ ಹೇಳೋದಿಲ್ಲ ಬಟ್ ನೀವು ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ಅಂಶ ಏನು ಅಂದರೆ ಈ ಬ್ರಹ್ಮತತ್ವವನ್ನು ಬೇನ್ ಸಾರಿ ಮಾಸ್ತಿಯವರು ಹೇಗೆ ವಿವರಿಸ್ತಾರೆ ಅಂತ ಅದಕ್ಕೆ ಅವರು ಕೊಡುವಂಥ ಒಂದು ಉದಾಹರಣೆ ನೋಡಿ ಒಂದು ಆಧುನಿಕ ಉದಾಹರಣೆ ಒಂದು ಬೆಟ್ಟದಿಂದ ಉರುಳುವ ಒಂದು ಕಲ್ಲು ಅದರ ಒಂದು ಉದಾಹರಣೆಯನ್ನು ಕೊಡೋದು ಅವರು ಬ್ರಹ್ಮತತ್ವವನ್ನು ವಿವರಿಸುವುದು ಹೇಗೆ ಅಂದರೆ ಒಂದು ಬೆಟ್ಟದಿಂದ ಉರುಳ್ತಾ ಬರುವ ಒಂದು ಕಲ್ಲು ಉರುಳುತ್ತಾ ಬರುವಾಗಲೂ ಅಲ್ಲಿ ಭೂಮಿ ಇರುತ್ತೆ ಅದು ಬಂದು ನಿಂತಾಗಲೂ ಭೂಮಿ ಇರುತ್ತೆ ಈ ಬ್ರಹ್ಮತತ್ವ ಅಂತ ಹೇಳುವುದು ಹಾಗೆ ನೀವು ಪ್ರತ್ಯೇಕವಾಗಿ ಉರುಳ್ತಾ ಬಂದಾಗ ಜೊತೆಗೆ ಬಂದು ಅಲ್ಲಿ ನೆಲೆ ನಿಂತಾಗ ಕೈ ಹಿಡಿದು ಎತ್ತಲಿಕ್ಕೆ ಅದು ಇರುತ್ತೆ ಅಂತ ಆ ಕಥೆಯ ಇಡೀ ಅಂಶ ನಾವು ಗಮನಿಸಿದರೆ ಅಲ್ಲಿ ವಿಶ್ವಾತ್ಮಕತೆ ಹೇಗೆ ಒಂದು ರೀತಿಯಲ್ಲಿ ಬೆಳೀತದೆ ಅಂತ ಹೇಳೋದು ಗೊತ್ತಾಗ್ತದೆ ಅದರ ಲೌಕಿಕ ಮೆನಿಫೆಸ್ಟೋ ಅವನು ಸನ್ಯಾಸಿ ನಮಗೆ ಹಾಗೆ ವ್ಯಾಸರ ಸಂದರ್ಭದಲ್ಲಿ ಆ ಕತೆ ವಿವರಿಸಲ್ಪಟ್ಟಿದೆ ಲೌಕಿಕದಲ್ಲೇ ಇದ್ದಂಥ ಕೃಷ್ಣ ಮತ್ತು ಅರ್ಜುನನ ಒಂದು ಕೊನೆಯ ಸಂದರ್ಶನ ಅಂತ ಹೇಳ್ತಾರೆ ಅರ್ಜುನಂದು ಆ ಸಂದರ್ಶನದ ರೂಪದಲ್ಲಿ ಅದರನ್ನ ಒಂದು ಲೌಕಿಕದಲ್ಲಿ ಅಂದರೆ ಅದರನ್ನ ಒಂದು ಒಂದು ಅಲೌಕಿಕವಾದ ನೆಲೆಯಲ್ಲಿ ಮಂತ್ರೋದಯ ಕಥೆಯಲ್ಲಿ ಹೇಳಿದರೆ ಲೌಕಿಕ ಅನು ಲೌಕಿಕ ವಿವರಗಳಿಂದ ಸಮಾಜದ ವಿವರಗಳಿಂದ ಕೃಷ್ಣ ಮತ್ತು ಅರ್ಜುನನ ಕಥೆಯಲ್ಲಿ ಅದರನ್ನು ವಿವರಿಸ್ತಾರೆ ತತ್ವವೊಂದೇ ಯಾವುದು ಅಂದರೆ ನಮ್ಮ ಚರಿತ್ರೆಯಲ್ಲಿ ಕೊಳಕನ್ನು ತೆಗೆದು ಒಳ್ಳೆಯದನ್ನು ಬೆಳಗೋದು ಹೇಗೆ ಅಂತ ಹೇಳುವಂಥ ಅಂಶ ಹಾಗಿದ್ರೆ ಆಧುನಿಕರು ಇದರ ಮೇಲೆ ಅಂತ ಮಾಡಿದಂಥ ಅಂಶ ಏನೋ ಮುಖ್ಯವಾಗಿ ನವ್ಯ ಮತ್ತು ಅದರ ನಂತರದ ಕಥೆಗಳು ಬಂದಾಗ ಇನ್ನೊಂದು ಹತ್ತು ಹದಿನೈದು ನಿಮಿಷ ನಾನು ಅವುಗಳ ಬಗ್ಗೆ ಮಾತಾಡಿ ಆಮೇಲೆ ಈ ಮಾತನ್ನು ನಿಲ್ಲಿಸಿ ಏನಾದರೂ ಪ್ರಶ್ನೆಗಳಿದ್ರೆ ನಾವು ಅದನ್ನು ಚರ್ಚೆ ಮಾಡಬಹುದು ನೋಡಿ ಒಂದು ದೊಡ್ಡ ಪ್ರಶ್ನೆ ಆಧುನಿಕರು ಮಾಸ್ತಿ ಮೇಲೆ ಎದ್ದಿದ್ದು ಅಂದ್ರೆ ಇವಿಲ್ ಅಥವಾ ದುಷ್ಟ ಅಥವಾ ಕೇಡು ಅಂತ ಹೇಳೋದಿದೆ ಅಲ್ಲ ಈ ಕೇಡು ಅಂದ್ರೆ ಅದು ಮಾಸ್ತಿ ಕಥೆಯಲ್ಲಿ ಇದೆಯೋ ಇಲ್ವೋ ಖೇಡನ್ನು ಅವರು ಎದುರಿಸ್ತಾರೋ ಮನುಷ್ಯ ಎಲ್ಲ ಒಳ್ಳೆಯವನು 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 ಅಂತ ಹೇಳ್ಕೊಂಡಿದ್ರೆ ಇಲ್ಲಿ ಕೇಡಿಲ್ವೋ ಈ ಕೇಡಿನ ಕಲ್ಪನೆಯ ಬಗ್ಗೆ ನಮ್ಮ ಹೊಸಬರಲ್ಲಿ ಬಹಳ ಮುಖ್ಯವಾಗಿ ಅದರನ್ನು ಚರ್ಚೆ ಮಾಡಿದಂಥವರು ವಿಮರ್ಶಕರಾದಂಥ ಡಿ ಆರ್ ನಾಗರಾಜ್ ಅವರು ಡಿ ಆರ್ ನಾಗರಾಜ್ ಏನು ಹೇಳ್ತಾರೆ ಅಂದರೆ ಈ ಈ ಇದರ ಕಥೆಯಲ್ಲಿ ಈ ಕೇಡಿನ ಕಲ್ಪನೆ ಪಾಶ್ಚಾತ್ಯ ಮತ್ತು ಪೌರಾತ್ಯ ಕಲ್ಪನೆಯಲ್ಲಿ ಬೇರೆ ಬೇರೆ ಇದೆ ಪಾಶ್ಚಾತ್ಯದಲ್ಲಿ ಒಂದು ಧಾರ್ಮಿಕವಾಗಿ ಕೂಡ ಕೇಡುಂದ್ರೆ ಇವಿಲ್ಲ ಅದು ಸೇತನ್ ಅವನು ದೇವರಿಗೆ ಎದುರಾಗಿ ನಿಲ್ತಾನೆ ನಮಗೆಲ್ಲ ಅರ್ಥ ಆಗುವಾಗೆ ನಮ್ಮಲ್ಲಿ ಕೇಡು ಕೂಡ ಒಂದು ಲೀಲೆಯ ಭಾಗವೇ ಆಗೋದ್ರಿಂದ ನಮಗೆ ಪುನಃ ಅದು ಸರಿಯಾಗಲಿಕ್ಕೆ ಅಂಶ ಇದೆ ಪುನಃ ಜನ್ಮ ಎತ್ತಿ ಪಾಪವನ್ನು ತೊಳೆದು ಮತ್ತೊಂದು ಮಾಡಿ ಸರಿ ಆಗ್ಬೋದು ಹಾಗಾಗಿ ಕೇಡನ್ನು ಎದುರಿಸಬೇಕಾದಂಥದ್ದು ದೊಡ್ಡ ಒಂದು ಅಂಶ ಆಗಿರೋದಿಲ್ಲ ಅಂತ ಹೇಳಿದ್ರೆ ಇವರ ಕಾದಂಬರಿಗಳ ಬಗ್ಗೆ ಬರಿತಾ ಅದರನ್ನ ಡಿ ಆರ್ ನಾಗರಾಜ್ ಹೇಳ್ತಾರೆ ಹಾಗಿದ್ರೆ ಕೇಡನ್ನು ಎದುರಿಸುವುದು ಅಂದ್ರೆ ಅದರ ಅದರ ಜೊತೆ ಸಂಘರ್ಷ ಇರಬೇಕು ಬದುಕನ್ನು ಅರ್ಥ ಮಾಡಿಕೊಳ್ಳೋದು ಸಾಮರಸ್ಯದಲ್ಲಿಯೋ ಸಂಘರ್ಷದಲ್ಲಿಯೋ ಇದು ಪ್ರಶ್ನೆ ಬಹುಶಃ ನಾನು ತುಂಬ ಜನ ಬರೆದಿದ್ದಾರೆ ಆಧುನಿಕ ವಿಮರ್ಶಕರು ಅವರಲ್ಲಿ ಬಹಳ ಮುಖ್ಯವಾಗಿ ಬರೆದಿರುವಂಥವರು ಜಿ ಎಚ್ ನಾಯಕರು ಅವರು ಆಧುನಿಕ ಸಂದರ್ಭದಲ್ಲಿ ಮಾಸ್ತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ ಹೇಗೆ ಅಂತ ಹೇಳುದು ನಾವು ಜಿ ಎಚ್ ನಾಯಕರ ಒಂದು ವಿಮರ್ಶೆಯನ್ನು ನೋಡಬೇಕು ಆ ಜಿ ಎಸ್ ನಾಯಕರ ವಿಮರ್ಶೆಯ ಟೈಟ್ಲ್ ಅವರ ಮುಖ್ಯ ಒಂದು ಪ್ರಬಂಧದ ಟೈಟ್ಲ್ ಏನಂದ್ರೆ ಮಾಸ್ತಿ ಕಥೆಗಳಲ್ಲಿ ಸಂಘರ್ಷದ ಸ್ವರೂಪ ಅಂತ ಅದಕ್ಕೆ ಹೆಸರು ಅದು ಐ ಥಿಂಕ್ ಅವರ ನಿಜದನಿ ಅಂತ ಹೇಳುವ ವಿಮರ್ಶಾ ಸಂಕಲನದಲ್ಲಿ ಇದು ಅದರಲ್ಲಿ ಅವರು ಹೇಳೋದೇನು ಅಂದರೆ ಇರುವಂತೆ ಕಾಣಿಸಬೇಕಾದ ಆಸಕ್ತಿಯಿಂದ ಬದುಕು ಇರಬೇಕಾದಂತೆ ಚಿತ್ರಿಸುವ ಪ್ರಸಕ್ತಿ ಅವರಲ್ಲಿ ಹೆಚ್ಚು ಅಂದರೆ ಇರುವ ಹಾಗೆ ಆಧುನಿಕತೆಯ ಮುಖ್ಯ ಲಕ್ಷಣ ಏನು ಅಂದ್ರೆ ಇರುವುದನ್ನು ಇರುವ ಹಾಗೆ ಹೇಳೋದು ನಿಮಗೆ ಕ್ಲಾಸಿಕಲ್ ಮೈಂಡ್ ಅಂತ ನಾವೇನು ಹೇಳ್ತೇವೆ ಅದು ಇರಬೇಕಾದ್ದೇನು ಅಂತಲೂ ಹೇಳ್ತಾ ಇರುತ್ತೆ ಜೊತೆಯಲ್ಲಿ ಇರುವುದು ಯಾವುದು ಸರಿಯಾದ ಕ್ರಮ ಅಂತಲೂ ಅದರನ್ನು ಹೇಳ್ತಾ ಇದೆ ಆದ್ರಿಂದ ನಾಯಕರಲ್ಲಿ ಪ್ರಸಕ್ತಿ ಅಂತ ಹೇಳ್ತಾರೆ ಇಲ್ಲಿ ಅಟ್ಲೀಸ್ಟ್ ನನ್ನ ಬರಹಗಳನ್ನು ಓದಿದವರಿಗೆ ಗೊತ್ತಿದೆ ನಾನು ನನ್ನ ಒಂದು ಪುಸ್ತಕವನ್ನು ಕೂಡ ಜಿ ಎಚ್ ನಾಯಕರಿಗೆ ಅರ್ಪಣೆ ಮಾಡಿದ್ದೇನೆ ಅದರಲ್ಲಿ ನಾನು ಅವರನ್ನು ಗುರು ಸಮಾನರು ಅಂತ ಕರೆದಿದ್ದೇನೆ ಆದರೆ ಗುರುವಿನ ಜೊತೆ ನಾವು ಭಿನ್ನಾಭಿಪ್ರಾಯವನ್ನು ಹೊಂದಬಾರದು ಅಂತ ಇದ್ರ ಅರ್ಥ ಅಲ್ಲ ನಾನು ಇದರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೇನೆ ಈ ನಾಯಕರು ಹೇಳಿದಂತ ಈ ವಿಷಯವನ್ನ ಮತ್ತು ನವಿಯರು ಅವರು ಹೇಳಿದಂತ ಕತೆಗಳ ಬಗ್ಗೆ ವಿಚಾರವನ್ನ ನಾನು ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದೆ ಏನು ಈ ಒಳಗೊಳ್ಳುವ ಅಂಶ ಅಂತ ಒಂದಿರುತ್ತೆ ಈ ಸಾಮರಸ್ಯ ಅಂತ ನಾನು ಹೇಳಿದೆ ಅಲ್ಲ ಸಂಘರ್ಷ ಮತ್ತು ಸಾಮರಸ್ಯ ಈ ಸಾಮರಸ್ಯದಲ್ಲಿ ಒಳಗೊಳ್ಳುವ ಅಂಶ ಅಂತ ಒಂದು ಒಂದು ಅಂಶ ಬರುತ್ತೆ ಈ ಒಳಗೊಳ್ಳುವ ಅಂಶವನ್ನು ನಾವು ಹೇಗೆ ಗಮನಿಸಬೇಕು ಅಂತ ಈ ಹೊಳಹು ನನಗೆ ಮೊದಲು ಸಿಕ್ಕಿದ್ದು ಇವತ್ತು ಇವರು ಬಂದಿದ್ದಾರೆ ನನ್ನ ಗೆಳೆಯರೇ ಅವರು ಇಲ್ಲಿದ್ದಾರೆ ಕೆ ಸತ್ಯನಾರಾಯಣ ಅಂತ ಅವರದ್ದೊಂದು ಮನೋಧರ್ಮ ಅಂತ ಒಂದು ಸಂಕಲನ ಇದೆ ಕಥಾ ಸಂಕಲನ ಅಲ್ಲ ಸಾರಿ ವಿಮರ್ಶೆ ಸಂಕಲನ ಅವರು ಕತೆಗಾರರು ಅವರಿಗೆ ತಾವು ಬರೆಯುವ ವಿಮರ್ಶೆಯ ಏನು ಗೌರವ ಇಲ್ಲ ಆ ಮನುಷ್ಯನಿಗೆ ಅಂದರೆ ಬರೆಯುವವರಿಗೆ ಸತ್ಯನಾರಾಯಣ ಅವರಿಗೆ ಅವ್ರಿಗೆ ಕತೆ ಕಾದಂಬರಿಗಳ ಮೇಲೆ ಹೆಚ್ಚು ಪ್ರೀತಿ ನಾವೆಲ್ಲ ನೀವು ವಿಮರ್ಶೆಯನ್ನು ಚೆನ್ನಾಗಿ ಬರೀತೀರಿ ಹಾಗಾಗಿ ಅದರನ್ನು ಬರಿಬೋದು ಅಂತ ನಾವು ಹೇಳ್ತಾ ಅದು ಬೇರೆ ವಿಷಯ ಅದು ಸ್ನೇಹಿತರ ನಡುವಿನ ಚರ್ಚೆ ಆದರೆ ನಿಜ ನಿಜ ಅಲ್ಲಿರುವಂಥ ಮುಖ್ಯವಾದಂಥ ಹೆಸೆ ನೀವು ಏನು ಅಂದರೆ ಕೆ ಸತ್ಯನಾರಾಯಣಂದು ಸ್ಥಿತ್ಯಂತರಗಳ ಶತಮಾನದ ಕತೆಗಾರ ಮಾಸ್ತಿ ಅಂತ ಆ ಕಥೆಯ ಟೈಟ್ಲು ಆ ಅಲ್ಲಿ ಒಂದು ಮಾತು ಬರುತ್ತೆ ಬಹಳ ಒಂದು ಪ್ಯಾರ ಇರೋದಷ್ಟೇ ಬಟ್ ದಿಸ್ ಇಸ್ ಕ್ವೈಟ್ ಇನ್ಸೈಟ್ಫುಲ್ ಅಂತ ನನಗೆ ಅನಿಸಿದ್ರಿಂದ ಇದರ ನಾನು ಕೋಟ್ ಮಾಡ್ತಾ ಇರೋದು ಲೋಕಗಳನ್ನು ಒಳಗು ಮಾಡಿಕೊಳ್ಳುವ ಮಾಸ್ತಿಯವರ ಶಕ್ತಿ ಏನು ಅಂತ ಲೋಕಗಳನ್ನು ಒಳಗು ಮಾಡಿಕೊಳ್ಳುವ ಮಾಸ್ತಿಯವರ ಶಕ್ತಿ ನಾವು ಬಹಳ ಗಮನಿಸಬೇಕಾದ್ದು ಅಂತ ಹೇಳೋದು ಬರೇ ಒಳಗು ಅಂತಲ್ಲ ಲೋಕಗಳನ್ನು ಒಳಗು ಮಾಡಿಕೊಳ್ಳುವಂತ ಅದೇ ನಾನು ನಿಮಗೆ ರಂಗನ ಮದುವೆಯಿಂದ ವಿಶ್ವಾತ್ಮಕತೆಯ ಬಗ್ಗೆ ಬೇರೆ ಬೇರೆ ಮೈಲ್ ಸ್ಟೋನ್ಗಳಲ್ಲಿ ಆ ರೇಂಜ್ ಎಷ್ಟು ದೊಡ್ಡದಿದೆ ಅಂತ ಹೇಳಿದೆ ಅಲ್ಲ ಇಷ್ಟು ದೊಡ್ಡ ರೇಂಜ್ ಇದೆ ಅಂತ ಈ ಮನೋಧರ್ಮ ಅಂತ ಹೇಳೋ ಸಂಕಲದಲ್ಲಿ ಇದೆ ನಾನು ಸುಮ್ಮನೆ ಅದನ್ನು ಒಂದು ಕೋಟ್ ಮಾಡ್ತೇನೆ ನಾನು ಒಂದು ಓದ್ತೇನೆ ಅದರನ್ನ ಬರ್ಕೊಂಡು ಅದರನ್ನು ಅದರನ್ನ ಇದು ಅವರ ಮಾತು ಇನ್ನೊಬ್ಬರ ಬದುಕನ್ನು ಇನ್ನೊಂದು ಕಾಲ ಕಾಲದ ಬದುಕನ್ನು ಒಳಗು ಮಾಡಿಕೊಳ್ಳುವುದು ನಮ್ಮ ಕಾಲದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ತೀರಾ ಅನಿವಾರ್ಯವಾದ ಸಂಗತಿಯಾಗಿದೆ ಸಾಹಿತ್ಯವನ್ನು ಅದರಿಂದ ಸಾಹಿತ್ಯವನ್ನು ಅದರಿಂದ ಬರುವ ತಿಳುವಳಿಕೆಯನ್ನು ಸಂಸ್ಕೃತಿಯ ಬಹುಮುಖ್ಯ ಭಾಗವೆಂದು ತಿಳಿದಿರುವ ಇವತ್ತಿನ ಬಹುತೇಕ ದೇಶಗಳಿಗೆ ಹೋಲಿಸಿದರೆ ನಮ್ಮ ಇತಿಹಾಸ ಮತ್ತು ಅದರ ಅಂದರೆ ನಮ್ಮ ಅನುಭವ ಎರಡೂ ಪುರಾತನವಾದದ್ದು ವೈವಿಧ್ಯಮಯವಾದದ್ದು ಇಂದಿನ ಅಗತ್ಯ ಏನು ಅಂದರೆ ಅವರು ಇರೋದು ನಾನು ಕೆಲವು ವಾಕ್ಯಗಳನ್ನು ಮುಂದೆ ಹೋಗಿ ಹೇಳುತ್ತಿರೋದು ನಮ್ಮ ಕಾಲವನ್ನು ಅರ್ಥ ಮಾಡಿಕೊಳ್ಳುವುದು ಐತಿಹಾಸಿಕ ಅನುಭವವಿರುವ ದೇಶದಲ್ಲಿ ವರ್ತಮಾನವನ್ನು ಅನ್ನುವ ಅರ್ಥ ಮಾಡಿಕೊಳ್ಳುವುದು ನಾನು ಒಂದು ಹೆಜ್ಜೆ ಹಿಂದೆ ಹೋಗಿ ಮತ್ತೆ ಮಾಸ್ತಿಗೆ ಬರ್ತೇನೆ ಈ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಒಳಗುಗೊಳ್ಳುವುದು ಅಂತ ಹೇಳೋದನ್ನು ನೀವು ನಮ್ಮ ವರ್ತಮಾನದ ಕಥೆಗಳ ಮೇಲೆ ಮಾಸ್ತಿಯ ನಂತರ ಅದೇ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಆಧುನಿಕವಾಗಿ ಬರೆದಂಥವರಲ್ಲಿ ನಮ್ಮ ಸತ್ಯನಾರಾಯಣ ಅವರು ಒಬ್ಬರು ಅವರದ್ದು ಸುಮಾರು ಕಥೆಗಳು ಬಂದಿದ್ದಾವೆ ಈ ಒಳಗು ಮಾಡಿಕೊಳ್ಳುವ ಅಂದ್ರೆ ಅನೇಕ ವಿಮರ್ಶಕರು ಹೇಳಿದಾಗ ಮಾಸ್ತಿಯವರ ಒಂದು ಕ್ರಮವನ್ನು ಅವರು ಮುಂದುವರಿಸ್ತಾ ಇದ್ದಾರೆ ಮಾಸ್ತಿಯ ಉತ್ತರಾಧಿಕಾರಿ ಅಂತ ಹೇಳುವಾಗೆಲ್ಲ ಬರೆದಿದ್ದಾರೆ ಅದೇನಿರಲಿ ಅಂದ್ರೆ ಕತೆಗಳಲ್ಲಿ ಸಾಹಿತ್ಯದಲ್ಲಿ ನಾನು ಹೇಳ್ತಾ ಇದ್ದಾರೆ ಅದೇನಿರಲಿ ಅದು ಮುಖ್ಯವಾದಂತ ಅಂಶ ಅಲ್ಲ ಈ ಪ್ರೆಸೆಂಟ್ ಅನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಿಮಗೆ ಈ ಪ್ರೆಸೆಂಟ್ ಅನ್ನ ಎತ್ತಿ ಅದರನ್ನ ಅದರ ಪಾಸ್ಟಿನ ಜೊತೆ ಆಗಲಿ ಬೇರೆದ್ರ ಜೊತೆ ಆಗಲಿ ಲಿಂಕ್ ಮಾಡದಿದ್ರೆ ಅದನ್ನು ಒಳಗು ಮಾಡಲಿಕ್ಕೆ ಆಗೋದಿಲ್ಲ ನೀವು ಮಾಸ್ತಿಯ ಪ್ರಭಾವ ಸತ್ಯನಾರಾಯಣ ಅವರು ಅಂದರೆ ಅವರ ನಂತರದ ಜನರೇಷನ್ ಇನ್ನು ಮಾಸ್ತಿಯ ಮೂರನೇ ಜನರೇಷನ್ ಇನ್ನು ಒಬ್ಬ ಕತೆಗಾರನ ಮೇಲೆ ಇದ್ರೆ ಅದನ್ನು ಈ ಒಳಗು ಮಾಡಿಕೊಳ್ಳಿಕೆ ಮಾಡುವ ಪ್ರಯತ್ನ ಅದರಲ್ಲಿ ಅದು ಇದೆ ಯಾಕಂದ್ರೆ ಮಾಸ್ತಿ ಅದರನ್ನು ಮಾಡಿದ್ದಾರೆ ಅಂತ ಹೇಳೋದ್ರಿಂದ ನಾನು ಈ ಒಂದು ಉದಾಹರಣೆಯನ್ನು ಹೋಲಿಕೆಯಾಗಿ ಕೊಟ್ಟು ಅದರ ನೆಕ್ಸ್ಟ್ ಯಾಕಂದ್ರೆ ಇದು ಮಾಸ್ತಿ ಪ್ರಾರಂಭಿಸಿದ್ದು ಕೇವಲ ಮಾಸ್ತಿದೇ ಆಗಿರಬೇಕಾಗಿಲ್ಲ ಅಂತ ಅದು ಮುಂದುವರಿತದೆ ಅಂತ ಆಯ್ತಲ್ಲ ಅಂದ್ರೆ ಅದಕ್ಕೊಂದು ಶಕ್ತಿ ಉಂಟು ಅಂತ ಆಯ್ತಲ್ಲ ಅದಕ್ಕೊಂದು ಪ್ರತ್ಯುತ್ಪತ್ತಿಯನ್ನು ಗೊಳಿಸಬಲ್ಲಂತ ಪಾರ ಶಕ್ತಿ ಅವರು ಅದನ್ನು ಬಿಟ್ಟು ಹೋಗಿದ್ದಾರೆ ಅಂತ ಆಯ್ತಲ್ಲ ಅದರಿಂದ ನಾನು ಈ ಸತ್ಯನಾರಾಯಣನ ಕಥೆಯನ್ನು ಹೇಳಿದೆ ನಾನ್ ಐ ಆಮ್ ನಾಟ್ ಕಂಪೇರಿಂಗ್ ಸತ್ಯನಾರಾಯಣ ಮಾಸ್ತಿ ದಯವಿಟ್ಟು ತಪ್ಪು ತಿಳಿಬಾರದು ಆ ಒಂದು ಅಂಶವನ್ನ ಹೇಗೆ ಇನ್ನೊಬ್ಬ ಕತೆಗಾರ ಅವರ ಮುಂದಿನ ಜನಾಂಗದ ಕತೆಗಾರ ಪಡೆದಿದ್ದಾನೆ ಅಂತ ಹೇಳುವುದಕ್ಕೆ ಈ ಮಾತನ್ನ ನಾನು ಹೇಳ್ತೇನೆ ಈ ಒಳಗುಗೊಳ್ಳಲಿಕ್ಕೆ ಮಾಸ್ತಿ ನಮ್ಮ ಅನೇಕ ಹಿಂದಿನ ಚರಿತ್ರೆಯನ್ನು ಪುರಾಣಗಳನ್ನು ಕಥೆಯನ್ನು ಮೌಲ್ಯಗಳನ್ನು ನೀತಿಯನ್ನು ನ್ಯಾಯವನ್ನು ಶಾಸ್ತ್ರವನ್ನು ತರ್ತಾರೆ ಹಾಗೆ ತರುವಾಗ ತಾನು ತೀರಾ ಚರಿತ್ರೆಯೊಳಗೆ ಒಂದು ಒಳಗೂ ಆಗಬಾರ್ದು ಅದರಿಂದ ತೀರ ಹೊರಗೂ ಇರಬಾರ್ದು ಅಂತ ಹೇಳುವುದಕ್ಕೆ ಈ ಡಿಸ್ಟೆನ್ಸನ್ನು ಕಾದುಕೊಳ್ಳುವಂಥ ಒಂದು ಅವಶ್ಯಕತೆ ಇರ್ತದೆ ಆಗ ನಿಮಗೆ ಸಂಘರ್ಷದ ರೂಪದಲ್ಲಿ ಹೊರಟರೆ ಒಳಗು ಮಾಡ್ಲಿಕ್ಕೆ ಆಗೋದಿಲ್ಲ ಆಧುನಿಕ ಪ್ರಜ್ಞೆ ಏನು ಹೇಳ್ತದೆ ಅಂದರೆ ಇರುವುದನ್ನು ಇರುವ ಹಾಗೆ ಕಾಡು ಅಂದ್ರೆ ಬೇಕಾದ್ರೆ ಪೆಟ್ಟೊಂದು ತುಂಡೆರಡು ಅಂತ ಮಾತಾಡುತ್ತೆ ಅದು ಪೆಟ್ಟೊಂದು ತುಂಡೆರಡು ಅಂತ ಹೇಳುವುದರ ಹಿನ್ನೆಲೆಯಲ್ಲಿ ನಾವು ನಾವು ಈ ಈ ಕ್ಯಾಪಿಟಲಿಸ್ಟ್ಗಳು ಇವರು ಎಲ್ಲ ಹೇಳ್ತಾರಲ್ಲ ಏನು ಅಂದ್ರೆ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಷನ್ ಅಂತ ಒಂದು ಒಂದು ತತ್ವ ಈ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಷನ್ ಅಂದ್ರೆ ನೀವು ಅಲುಮಿನಿಯಂ ಪಾತ್ರೆ ಬಂದಾಗ ಕಂಬಾರರ ಕೆಲಸ ಹೋದ್ರೆ ಅವರ ಮನೆ ಹೋದ್ರೆ ಇಲ್ಲಿ ಅಲುಮಿನಿಯಂ ಫ್ಯಾಕ್ಟ್ರಿಯಲ್ಲಿ ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಗಣಿಗಾರಿಕೆಯಲ್ಲಿ ಒಂದಷ್ಟು ಜನಕ್ಕೆ ಕೆಲಸ ಇತ್ತು ಇಸ್ ಎ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಷನ್ ಅಂತ ನಿಮ್ದು ಹಳತ್ ಹೋಗ್ಬೋದು ಆದರೆ ಇದು ಹೊಸ್ತು ಒಂದು ಕನ್ಸ್ಟ್ರಕ್ಟ್ ಆಗ್ತಾ ಇರುತ್ತೆ ಅದು ಅನಿವಾರ್ಯ ಅಂತ ಒಂದಕ್ಕೊಂದು ಎದುರು ಬದುರಾಗಿರುವಂತಹ ನಿಮ್ಮ ಹೆಗೆಲ್ಸ್ ಹೆಗೆಲ್ ಇತ್ಯಾದಿಗಳ ಚಿಂತನೆಯಲ್ಲಿ ಒಂದಕ್ಕೊಂದು ಎದುರು ಬದುರಾಗಿ ಸಂಘರ್ಷದಲ್ಲಿ ಇನ್ನೊಂದು ಬೆಳೀತದೆ ಅಂತ ಮಾಸ್ತಿ ಈ ರೀತಿಯ ಕಲ್ಪನೆಯವರಲ್ಲ ಅವರು ಒಳಗುಗೊಳ್ಳುವ ಕಲ್ಪನೆಯವರು ಇದು ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು ಯಾಕೆಂದರೆ ಈ ಒಳಗುಗೊಳ್ಳುವ ನೆಲೆಗಳು ಬೇರೆ 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 ರೀತಿಯಲ್ಲಿ ಇವತ್ತು ಬೆಳಿಗ್ಗೆ ನಾನು ಸಾರಿ ಪುತ್ರನ ಕಡೆಯ ದಿನಗಳು ಅಂತ ಹೇಳುವ ಅವರ ಕಥೆಯನ್ನು ಓದ್ತೇನೆ ಬುದ್ಧ ಈ ಅವರ ಶಿಷ್ಯವ ನರಸಿಂಹ ಶರ್ಮ ಅಂತ ಇದ್ದವ ಒಂದು ಕತೆ ಅವನು ಹೆಂಡತಿ ಮತ್ತು ಮಗಳನ್ನು ಬಿಟ್ಟು ಹೋಗಿ ಅವನು ಸನ್ಯಾಸಿಯಾಗಿ ಬುದ್ಧನಾಗಿ ವಾಪಸ್ ಬರುತ್ತಾ ಇರೋದು ಅಲ್ಲಿ ಒಂದು ಬುದ್ಧನ ಮಾತನ್ನು ಅವರು ಮಾಸ್ತಿ ಕೋಟ್ ಮಾಡ್ತಾರೆ ಅದು ಈ ಒಳಗುಗೊಳ್ಳುವ ಕ್ರಮಕ್ಕೆ ಒಂದು ಉದಾಹರಣೆ ಹಾಗೆ ಕೂಡ ಸಿಗುತ್ತೆ ನಿಮಗೆ ನೋಡಿದರೆ ಅವ್ರು ಹೇಳ್ತಾ ಇರೋದು ಹಿರಿಯರು ನಮ್ಮ ಹೊರಗಿನ ಗುರುಗಳು ಹಿರಿಯರಿದ್ದಾರೆ ಅಥವಾ ಹಿಂದಿಂದು ಎಲ್ಲ ಅಂದ್ರೆ ನಮ್ಮ ಹೊರಗಿನ ಗುರುಗಳು ಅವರ ಧ್ವನಿಯನ್ನು ಕೇಳಿ ಒಳಗೂ ಒಬ್ಬ ಗುರು ಇದ್ದಾನೆ ನಮ್ಮ ಒಳಗೂ ಒಬ್ಬ ಗುರು ಇದ್ದಾನೆ ಬರೇ ಗುರು ಇರೋದು ಹೊರಗೆ ಅಲ್ಲ ಬರೇ ಹೊರಗೆ ಅಂತ ಹೇಳಬೇಡಿ ಒಳಗೂ ಒಬ್ಬ ಗುರು ಇದ್ದಾನೆ ಅವನ ಧ್ವನಿಯನ್ನು ಕೇಳಿ ನೀವು ಬರೇ ಹೊರಗಿನ ಗುರುವಿನ ಧ್ವನಿಯನ್ನು ಕೇಳ ಸಾಧ್ಯ ಅಲ್ಲ ಈ ಒಳಗಿನ ಗುರುವಿನ ಧ್ವನಿ ಎಲ್ಲಿಂದ ಬಂತು ಅದನ್ನು ಮತ್ತೆ ಹೇಳ್ತೇನೆ ಅವನನ್ನು ಮುಚ್ಚಿಡಬೇಡಿ ಈ ಒಳಗಿನ ಗುರುವನ್ನು ಮುಚ್ಚಿಡಬೇಡಿ ಎರಡು ಧ್ವನಿಗಳ ಶ್ರುತಿ ಸೇರಿದಾಗ ನಿಜವಾದ ಸತ್ಯ ಈ ಹೊರಗಿನ ಧ್ವನಿ ಮತ್ತು ಒಳಗಿನ ಧ್ವನಿ ಅದೆರಡು ಧ್ವನಿ ಸೌಂಡು ಅದರ ಶ್ರುತಿ ಸೇರಬೇಕು ಎಲ್ಲಿ ಇಲ್ಲಿ ನಮ್ಮಲ್ಲಿ ಅದುವರೆಗಿನ ಸತ್ಯದವೇ ಅದುವರೆಗೆ ಅದು ಹೊರಗಿನ ಧ್ವನಿ ಬೇರೆ ಒಳಗಿನ ಧ್ವನಿ ಬೇರೆ ಇದ್ದಾಗ ಅದುವರೆಗೆ ನೀವು ಸತ್ಯ ಅಂತ ತಿಳ್ಕೊಂಡದ್ದು ಸತ್ಯ ವೇಷದ ಸತ್ಯ ಅದು ಅದು ವೇಷ ಅದು ಅದು ವೇಷದ ಸತ್ಯ ನೋಡಿ ಒಂದು 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 ಕವನದ ಸಾಲಿದ್ದಾಗಿದೆ ಈ ಈ ವಾಕ್ಯ ಅದು ವೇಷದ ಸತ್ಯ ಅದು ಶ್ರುತಿ ಸೇರಿದಾಗ ನಿಮಗೆ ನಿಜವಾದ ಸತ್ಯ ಗೊತ್ತಾಗೋದು ಈ ಪ್ರಶ್ನೆ ನಮಗೆ ಶಾರಿಪುತ್ರನ ಈ ಕೊನೆಯ ದಿನಗಳು ಯಾಕೆ ಇದು ಮುಖ್ಯ ಅಂದ್ರೆ ಈ ಒಳಗೊಳ್ಳುವಿಕೆ ಇದೆ ಅಲ್ಲ ಈ ಆವರ್ತನಶೀಲತೆ ಅದರಿಂದ ಅದರನ್ನು ನಾವು ಹೇಗೆ ಪಡಿಬೋದು ಅಂತ ಹೇಳುವಂಥದ್ದು ಈಗ ನಾಯಕರಂತವ್ರು ಏನು ಹೇಳ್ತಾರೆ ಅಂದ್ರೆ ನಾಯಕರ ವಿಮರ್ಶೆಯಿಂದ ಅವರ ಅವರ ಮುಖ್ಯ ಅಂಶ ಏನು ಅಂದರೆ ಜೀವನದ ಸಂಘರ್ಷಗಳಿಗೆ ಮಾಸ್ತಿಯವರ ಕಥೆಯಲ್ಲಿ ವಿಮುಖವಾಗುವುದರಿಂದ ಬದುಕಿನ ದಾಳಿಯ ದಾರಿಯನ್ನು ತಿಳಿಯುವ ಕಾಳಜಿಯಿಂದ ಬದುಕಿನ ದಾರಿಯನ್ನು ನಿರ್ದೇಶಿಸುವ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ತಿಳುವಳಿಕೆಗೆ ಮತ್ತೆ ನಿರ್ದೇಶನಕ್ಕೆ ಒಂದು ವ್ಯತ್ಯಾಸ ಇರುತ್ತೆ ಈಗ ಅದರ ಯು ಸಿ ವಿ ಕಾಂಟ್ ಟ್ರೀಟ್ ಎ ಕ್ರಿಟಿಕ್ ಲೈಕ್ ಎ ನಾಯಕ್ ಆಸ್ ನಾಟ್ ರೆಡ್ ಈಸ್ ವೆರಿ ವೆಲ್ ರೆಡ್ ನಾವು ಅವರ ಜೊತೆ ಗುದ್ದಾಡಬೇಕಾದ್ರೆ ಅಷ್ಟೇ ಪ್ರಾಮಾಣಿಕವಾಗಿಯೇ ಗುದ್ದಾಡಬೇಕು ಅವರು ಗುದ್ದಾಡಿದ ನಂತರ ಅವರು ಅವರ ಅಭಿಪ್ರಾಯವನ್ನು ಕೆಲವು ಸಲ ಬದಲಿಸಿಕೊಂಡಂತ ಉದಾಹರಣೆಗಳು ಇದ್ದಾವೆ ಇಲ್ಲ ಅಂತಲ್ಲ ಸುಮ್ಮನೆ ನಾನು ಹೇಳ್ತಿದ್ರೆ ವೈಯಕ್ತಿಕವಾದ ಮಾತು ಅವರು ಒಮ್ಮೊಮ್ಮೆ ನಾನು ಬರೆದದನ್ನು ಓದಿ ಏನಾದ್ರು ಫೋನ್ ಹೋಗಿನ ಮಾಡ್ತಾ ಇರ್ತಾರೆ ಈಗ ಎಂಬತ್ತು ವರ್ಷ ಅವರಿಗೆ ಮೊನ್ನೆ ನಾನು ಕೀರ್ತಿನಾಥ ಕುರ್ತಕೋಟಿ ಅವರ ಮೇಲೆ ಬರೆದ ಒಂದು ಲೇಖನವನ್ನು ಓದಿ ಒಂದು ಫೋನ್ ಮಾಡಿದರು ನೋಡಪ್ಪ ನಾನೇನೋ ಬೇರೆ ತಿಳ್ಕೊಂಡಿದ್ದೆ ಆದರೆ ನೀವು ಹೇಳಿದ ಮೇಲೆ ಈಗ ನೀವು ಬರೆದದ್ದನ್ನು ಓದಿದ ಮೇಲೆ ನನ್ನನ್ನು ನಾನು ನನ್ನ ಅಭಿಪ್ರಾಯವನ್ನು ನನಗೆ ಪುನಃ ಪರೀಕ್ಷಿಸಿಕೊಳ್ಳಬೇಕು ಅಂತ ಅನಿಸ್ತಾ ಇದೆ ನನಗೆ ಅಂತ ದೊಡ್ಡವರು ನಾನು ಅವರ ಕ್ಲಾಸಲ್ಲಿ ಪಾತ ಕೇಳಲಿಲ್ಲ ನಾನು ಸಂಸ್ಕೃತದ ವಿದ್ಯಾರ್ಥಿ ಅವರು ಕನ್ನಡ ಆದರೆ ನಾನು ಅವರನ್ನು ಗುರು ಸಮಾನ ಅಂತ ತಿಳಿದವನು ನನ್ನ ಒಂದು ಪುಸ್ತಕವನ್ನು ಅವರಿಗೆ ಅರ್ಪಣೆ ಮಾಡಿದ್ದೇನೆ ಅಷ್ಟು ಹಿರಿಯರು ಈ ಮಾತನ್ನು ನನ್ನ ಹತ್ರ ಹೇಳಬೇಕಾದ್ರೆ ಹಿ ಇಸ್ ಅನ್ ಓಪನ್ ಮೈಂಡ್ ಅವರ ಜೊತೆ ನಾವು ಚರ್ಚೆ ಸಾಧ್ಯ ಇದೆ ಅವರ ಜೊತೆ ಗುದ್ದಾಟ ಸಾಧ್ಯ ಇದೆ ದಾಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಗ ನಿರ್ದೇಶಿಸುವ ಆತ್ಮವಿಶ್ವಾಸ ಮತ್ತೆ ತಿಳಿಯುವ ಕಾಳಜಿ ಇದರಲ್ಲಿ ತಿಳಿಯುವ ಕಾಳಜಿಗಿಂತ ಹೆಚ್ಚು ನಿರ್ದೇಶಿಸುವ ಆತ್ಮವಿಶ್ವಾಸ ಈ ಆತ್ಮವಿಶ್ವಾಸ ನಿಮ್ಮ ಈ ಸ್ಮೃತಿಯಿಂದ ಈ ತತ್ವದಿಂದ ಈ ನಂಬಿಕೆಯಿಂದ ಈ ಜೀವನ ಶ್ರದ್ಧೆಯಿಂದ ಬಂದಿದೆ ಅದು ನಿಮಗೆ ಹೀಗಿರ್ಬೋದು ಅಂತ ನಿರ್ದೇಶನ ಮಾಡ್ತದೆ ಅಂತ ನಾವು ಅದರನ್ನ ಯಾವುದನ್ನು ಆದರ್ಶ ಅಂತ ಹೇಳ್ತೇವೋ ಅದು ನಿರ್ದೇಶನ ತತ್ವದ ಹಾಗೆ ಈ ರೀತಿಯ ವಿಚಾರದವರಿಗೆ ಕಾಣ್ತದೆ ಅವರು ಹೇಳುವುದು ಐ ಕೋಟ್ ಜಿ ಎಚ್ ನಾಯಕೀಗ ಇರುವುದರ ಒತ್ತಡದ ಗುರುತ್ವ ಅಂದರೆ ಅವ್ರು ಹೇಳ್ತಾ ಇರೋದು ಇರುವುದರ ಒತ್ತಡದ ಗುರುತ್ವ ತೀವ್ರತೆಗಳ ಬಗ್ಗೆ ಕೊಡಬೇಕಾದಷ್ಟು ಒತ್ತು ಮಹತ್ವ ನೀಡದೆ ಇರುವುದು ಎಕ್ಸಾಕ್ಟ್ಲಿ ಈಗ ಏನಿದೆ ಇರುವ ಹಾಗೆ ಕಾಣೋದು ಅಂತ ನಾನು ಹೇಳಿದೆ ಅಲ್ಲ ಅದಕ್ಕೆ ಕೊಡಬೇಕಾದ ಒತ್ತು ಕೊಡದೆ ಅದನ್ನು ಹಿನ್ನೆಲೆಯಲ್ಲಿ ಇಟ್ಟು ಒಂದು ಬ್ಯಾಕ್ ಟ್ರಾಪಿನ್ ಆಗಿದೆ ಇಟ್ಟು ಅದು ಇದೆ ಅಂತ ಹೇಳಿ ಅದನ್ನು ಅದು ಇದೆ ಅಂತ ಹೇಳಿ ಅಥವಾ ಗೌಣ ನೆಲೆಯಲ್ಲಿ ಕಾಣಿಸಿ ಪರಿಣಾಮ ಫಲವನ್ನು ಸದಿಚ್ಛೆಯ ನೋಡಿ ಹಿ ರೆಕಗ್ನೈಸಸ್ ದ ಇಂಟೆನ್ಷನ್ ಆಫ್ ಮಾಸ್ತಿ ವೆರಿ ವೆಲ್ ಸದಿಚ್ಛೆ ಒಳ್ಳೆಯ ಇಚ್ಛೆಯ ನೆಲೆಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಕಾಣಿಸುವುದು ಅವರ ರೀತಿ ಈಗ ನಾವು ಕೇಳಬೇಕಾದ್ದು ಈಗ ನಾಯಕರ ಮುಂದಿನ ಜನ ಜನರೇಷನ್ ನಾನು ನಾಯಕರ ವಿದ್ಯಾರ್ಥಿ ಆಗುವ ಪ್ರಾಯದ ಜನರೇಷನ್ ಅವನು ನಾನು ಕೇಳ್ತಾ ಇರೋದು ಈಗ ಪ್ರಶ್ನೆ ಒಳಗುಗೊಂಡು ಬರೀಲಿಕ್ಕೆ ಸಾಧ್ಯ ಇದೆ ಅಂತ ಕಥೆಯಲ್ಲಿಯೂ ವಿಚಾರದಲ್ಲಿಯೂ ಡೆಮಾನ್ಸ್ಟ್ರೇಟ್ ಮಾಡೋ ಒಬ್ಬ ರೈಟರ್ ನಮಗೆ ತೋರಿಸಿಕೊಡ್ತಾ ಇದ್ದಾನೆ ನನ್ನ ಕಂಟೆಂಪರರಿ ಅದಕ್ಕೆ ನಾನು ಕೆ ಸತ್ಯನಾರಾಯಣನ ಅವರ ಉದಾಹರಣೆಯನ್ನ ಕೊಟ್ಟಿರೋದು ಲೋಕಸತ್ಯವನ್ನು ಅರಿಯಲು ಇರುವುದು ಸಂಘರ್ಷ ಒಂದೇ ಮಾರ್ಗವೋ ಈಗ ನಾವು ಕೇಳಬೇಕಾದಂತ ಪ್ರಶ್ನೆ ಏನು ಅಂದ್ರೆ ಅಲ್ಟಿಮೇಟ್ಲಿ ನಾವು ಹುಡುಕೋದು ಯಾವುದು ಲೋಕಸತ್ಯ ಅಲ್ವಾ ಈ ಕತೆ ಕತೆ ನಿಮಗೆ ಬರೇ ಟೈಮ್ ಪಾಸಿಗೆ ಕತೆ ಅಂದ್ರೆ ಈ ಕತೆ ಯಾಕೆ ರೀ ಟಿವಿ ಸೀರಿಯಲ್ ನೋಡ್ಲಿಕ್ಕೆ ಆಗೋದಿಲ್ವಾ ಯಾವುದೋ ಒಂದು ಸಿನಿಮಾ ನೋಡೋದಿಲ್ವಾ ಚಕ್ ಚಕ್ ಜೈ ಜೈ ಅಂತ ಹೇಳುವ ಪದ್ಯವನ್ನು ಕೇಳಲಿಕ್ಕೆ ಆಗೋದಿಲ್ವಾ ಅದಲ್ಲ ಈ ಕಥೆಯ ಮೂಲಕ ನಮಗೂ ಒಂದು ಅನುಭವ ಆಗಬೇಕಲ್ಲ ಈ ಕಥೆಯ ಮೂಲಕ ನಮಗೂ ಏನೋ ಒಂದು ತಿಳಿಬೇಕಲ್ಲ ಕತೆ ನಮಗೊಂದು ರೂಪಕ ಅಲ್ವಾ ಸಾಹಿತ್ಯದಲ್ಲಿ ಎಷ್ಟನ್ನೋ ಏನೇನೋ ಹೇಳ್ತದೆ ಶಬ್ದದಿಂದಲೇ ಏನೋ ಒಂದು ಹುಟ್ಟುತ್ತದೆ ಶಬ್ದದಿಂದ ಅರ್ಥ ಹುಟ್ಟುತ್ತದೆ ಅರ್ಥದಿಂದ ಶಬ್ದ ಹುಟ್ಟುತ್ತದೆ ಶಬ್ದದ ಅರ್ಥದಿಂದ ಒಂದು ರೂಪಕವೇ ಹುಟ್ಟಿಬಿಡ್ತದೆ ಸುಮ್ಮನೆ ಒಂದು ನೆನಪಿನಲ್ಲಿ ಹೇಳ್ತಿದ್ರೆ ಆ ಇಂದ್ರಕೀಲಕದಲ್ಲಿ ಅರ್ಜುನ ಮತ್ತೆ ಶಿವ ಜಗಳ ಇದು ಯುದ್ಧ ಮಾಡ್ತಾ ಇರ್ತಾರೆ ಯುದ್ಧ ಮಾಡ್ತಾ ಇರುವಾಗ ಕುಮಾರವ್ಯಾಸ ಹೇಳ್ತಾರೆ ನರಶರದ ಜೋಡಿ ಜುಂಜು ಹೊಳೆಯಲ್ಲಿ ಜಾರುವನೆ ಜಾಹ್ನವಿ ಇದರನು ಅಂತ ಶರ ಅಂದ್ರೆ ನಾವು ಬಾಣ ಅಂತ ತಿಳಿದಿರ್ತೇವೆ ಶರ ಅಂದ್ರೆ ನೀರು ಅಂತಲೂ ಒಂದು ಅರ್ಥ ಇದೆ ನಮಗೆ ಶರದಿ ಶರಾವತಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅದು ಆ ಅರ್ಥದಿಂದಲೇ ಒಂದು ರೂಪಕ ಹುಟ್ಟುತ್ತೆ ನೋಡಿ ಅಲ್ಲಿ ನರಶರದ ಜೋಡು ಅಂದ್ರೆ ಜೊತೆಯಾದ ನರಮಂದ ಅರ್ಜುನ ಮತ್ತು ಅವನ ಬಾಣದ ಜೋಡು ಒಟ್ಟಿಗೆ ಆದಂತ ಜುಂಜು ಹೊಳೆಯಲ್ಲಿ ಸಣ್ಣ ಒಂದು ಕಾಲುವೆ ತೋಡಿನಾಗಿರುವಂಥ ಹೊಳೆಯಲ್ಲಿ ಜಾರುವನೇ ಜಾರಲಿಕ್ಕಿದ್ದಾನೆ ಯಾರು ಜಾಹ್ನವೀದರನು ತಲೆಯಲ್ಲಿ ಗಂಗೆಯನ್ನು ಹೊತ್ತುಕೊಂಡಿರುವಂತವನು ಈ ಸಣ್ಣ ಒಂದು ಹಳ್ಳದಲ್ಲಿ ಜಾರತಾನೇನ್ರೀ ಅಂತ ಕೇಳಿ ಅಂದ್ರೆ ಶಬ್ದದ ಅರ್ಥದಿಂದಲೇ ಒಂದು ರೂಪಕ ಅಲ್ಲಿ ಹುಟ್ಟುತ್ತೆ ಮಾಸ್ತಿಯವರಲ್ಲಿ ಒಂದು ನೀತಿಯ ಅಥವಾ ಒಂದು ಅರ್ಥದ ಸಂವಹನಕ್ಕಾಗಿ ಒಂದು ರೂಪಕ ಹುಟ್ಟುತ್ತೆ ಅದು ಕತೆ ಇದು ಕ್ರಿಯೇಟಿವ್ ಪ್ರೊಸೆಸ್ನ ಕ್ರಮ ಇದು ಅಂದ್ರೆ ನಾವು ಮಾಸ್ತಿಯ ಕತೆಯನ್ನ ತಂತ ಪ್ರಧಾನವಾಗಿ ಆಗಲಿ ಸದಿಚ್ಛೆ ಅಂದರೆ ಇಚ್ಛೆಯ ರೀತಿಯಿಂದಾಗಲಿ ನೋಡಬೇಕಾದ್ದಲ್ಲ ಇವತ್ತು ರೂಪಕದ ನಾನಾ ಶಕ್ತಿಗಳೇನು ಅಂತ ನೋಡಬೇಕಾಗೋದು ಕ್ಲಾಸಿಸಿಸ್ಟ್ ನೋಡಿ ಈಗ ನಾನು ಅದಕ್ಕೆ ಸಾರಿಪುತ್ರನ ಕರೆಯ ದಿನಗಳನ್ನು ಕೋದಿದ್ದು ಅಭಿಜಾತ ಕ್ರಮ ಏನು ಅಂದರೆ ಅಭಿಜಾತ ಕರ್ಮದ ಕ್ರಮ ಏನು ಅಂತ ಹೇಳಿದರೆ ಮನಸ್ಸಿನ ಒಳಗಿನ ಗೋಳಿಲ್ಲ ಅದರಲ್ಲಿ ಹೊರಗಿನ ವಿವರಗಳು ನಿಮಗೆ ನೀವು ಮಹಾಭಾರತವನ್ನು ತಗೊಳ್ಳಿ ಭಷ್ಟ ಅಭಿಜಾತವಾದಂತೆ ಯಾಕೆ ಯಾಕೆ ಕಾಳಿದಾಸನಿಗೆ ಮತ್ತೆ ಅದರಿಂದ ಸ್ವಲ್ಪ ಬೇರೆ ಒಳಗಿನ ನಿಮ್ಮ ಮನಸ್ಸಿನ ವಿಶ್ಲೇಷಣೆ ಎಲ್ಲಿದೆ ಅಲ್ಲಿ ಹೊರಗಿನ ವಿವರಣೆಯಿಂದ ನೀವು ಮನಸ್ಸನ್ನು ಊಹಿಸಿಕೊಳ್ಬೇಕಷ್ಟೆ ಎಷ್ಟೋ ಸಲ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತ ಹೇಳೋದಲ್ವ ಅದು ಆ ರೀತಿಯ ವಿಶ್ಲೇಷಣೆಯಿಂದ ಏನದು ಸಾಮವಿದು ರಾಜನೀತಿಗೆ ತಾ ಮನೋಹರ ರೂಪ ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಬೀಜ ಮಂತ್ರವಿದು ಸಾಮ ಒಡಗಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ದಂಡದ ಸೀಮೆಯದು ಉಪಾಯಗಳಲ್ಲಿ ಸಾಮಾನ್ಯ ತರವೆಂದ ಆ ವಿವರಣೆಯಲ್ಲಿ ನಿಮಗೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಏನಾಗ್ತದೆ ಉಳಿದ ಸಭಾಸದರ ಮನಸ್ಸಿನಲ್ಲಿ ಏನಾಗ್ತದೆ ಅಂತ ಕೃಷ್ಣನ ಮಾತಿನಿಂದ ಗೊತ್ತಾಗ್ತದೆ ಅವರ ಮಾತ್ ಮನಸ್ಸಿನ ಒಳಗಿನ ವಿಶ್ಲೇಷಣೆ ಇಲ್ಲ ಕ್ಲಾಸಿಸಮ್ನ ಅಭಿಜಾತ ಬರವಣಿಗೆಯ ಕ್ರಮವೇ ಹಾಗೆ ಆದರೆ ಮಾಸ್ತಿ ಆಧುನಿಕವಾದಂಥ ಮನಸ್ಸಿನ ನೆಲೆಯನ್ನು ತರ್ತಾರೆ ಅದಕ್ಕೆ ನಾನು ಸಾರಿಪುತ್ರನ ಕೊನೆಯ ದಿನವನ್ನು ಓದಿದ್ದು ನಿಮ್ಮ ಒಳಗೂ ಒಂದು ದನಿ ಇದೆ ಆ ದನಿ ಹೊರಗಿನ ಗುರುವಿನ ದನಿಯ ಜೊತೆಗೆ ಶ್ರುತಿ ಸೇರಬೇಕು ಹಾಗೆ ಶ್ರುತಿ ಸೇರಿದಾಗ ಅದು ಸತ್ಯ ಅಲ್ಲಿಯವರೆಗೆ ಸತ್ಯದ ವೇಷದ ಸತ್ಯ ಈ ಸತ್ಯದ ವೇಷದ ಸತ್ಯವನ್ನು ನಿಜವಾದ ಸತ್ಯವನ್ನು ಬದಲಾಗಿ ತೋರಿಸಲಿಕ್ಕೆ ನೀವು ಅಂತರಂಗದ ಶ್ರುತಿಯನ್ನ ಸಾರಿ ಅಂತರಂಗದ ಧ್ವನಿಯನ್ನ ಗುರುವಿನ ಧ್ವನಿಯನ್ನ ಮತ್ತು ಅದು ಹೊರಗಿನ ಜೊತೆ ಶ್ರುತಿ ಸೇರಬೇಕಾದಾಗ ಮಾಸ್ತಿ ಕೇವಲ ಕ್ಲಾಸಿಸಿಸ್ಟ್ ಅಲ್ಲ ಆಧುನಿಕ ಅಂಶಗಳು ಅಲ್ಲಿ ಸೇರಿದೆ ಭಾವ ಅವರ 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 ಜೀವನ ಚರಿತ್ರೆ ಹೆಸರೇ ಭಾವ ಭಾವದ ನಾನಾ ನೆಲೆಗಳು ನವೋದಯದಲ್ಲಿ ಆಗಿದೆ ಅದು ಬೇರೆ ರೀತಿಯ ಒಂದು ಭಾಷಣಕ್ಕೆ ಅದು ತರಬಹುದು ಆದ್ದರಿಂದ ಅವರದ್ದು ಒಂದು ಸಾಮರಸ್ಯದ ಚಿಂತನ ಅಂತ ಹೇಳಿದರೆ ನಾವು ಗ್ರಹ ಗ್ರಹಿಸಬೇಕಾದ್ದು ಅದು ಒಂದು ಸಂಘರ್ಷದ ಮಂಥನವೇ ಆಗಬೇಕಾಗಿಲ್ಲ ಅಂತ ನಾವು ಸಂಘರ್ಷದ ಮಂಥನ ಮಂಥನವೇ ಒಂದು ಲೋಕಸತ್ಯವನ್ನು ಗ್ರಹಿಸುವ ಕ್ರಮ ಎಂಬ ಆಧುನಿಕ ಪ್ರಜ್ಞೆಯನ್ನು ನಾವು ಬಿಡಬೇಕಾಗ್ತದೆ ಯಾಕೆ ಅಂದರೆ ಪೋಸ್ಟ್ ಮಾಡರ್ನಿಸ್ಟ್ ಆಧುನಿಕೋತ್ತರ ಈಗ ನಾವು ನಾವು ನವ್ಯ ಅಂತ ಹೇಳಿದ್ರೆ ನವ್ಯದ ನಂತರ ಅಂತ ಇಟ್ಕೊಳ್ಳಿ ಏನು ಹೇಳ್ತಾರೆ ಬದುಕು ಛಿದ್ರೆ ಆಗಿದೆ ಅಂತ ನೀವು ಅಲ್ಲಿ ಒಂದು ಸಾಮರಸ್ಯ ಅಟ್ಲೀಸ್ಟ್ ನಿಮಗೆ ಒಂದು ಒಟ್ಟಿಗೆ ಇದೆ ಅಲ್ವಾ ಪೋಸ್ಟ್ ಮಾಡರ್ನಿಸಮ್ನಲ್ಲಿ ಆ ಸಂಘರ್ಷಕ್ಕೆ ಬೇಕಾಗುವಂತಹ ಛಿದ್ರೀಕರಣ ಆ ಛಿದ್ರೀಕರಣ ಒಂದು ಶಕ್ತಿಹೀನತೆಯನ್ನು ತರ್ತದೆ ಅಂದರೆ ನೀವು ಬೇರೆ ಬೇರೆ ಆಗುವಂಥ ಈ ಛಿದ್ರವಾಗುವಂಥ ಸ್ಪ್ಲಿಟ್ ಆಗುವಂಥ ಒಂದಕ್ಕೊಂದು ಸಂಪರ್ಕ ಇಲ್ಲದಂತೆ ಒಡೆದು ಹೋಳಾಗುವಂಥ ಜೀವನದ ಕ್ರಮ ಬದುಕಿನ ಕ್ರಮ ಚಿಂತನೆಯ ಕ್ರಮ ಒಂದಕ್ಕೂ ಇನ್ನೊಂದಕ್ಕೂ ಸಂಪರ್ಕ ಇಲ್ಲದ ಹಾಗೆ ಇರುವಂಥ ಕ್ರಮ ಇಲ್ಲಿಗೆ ಹಿರಿಯರು ಯಾರಾದರೂ ಇದನ್ನು ಕಮಿಸಬೇಕು ಒಂದು ಸರಳವಾದ ಉದಾಹರಣೆ ಹೇಳ್ತೇನೆ ಯಾಕೆಂದ್ರೆ ನಾನು ಹೇಳೋದು ಏನು ಅಂತ ಆಗಲಿಕ್ಕೆ ನಮಗೆ ಒಂದು ಹಳೆಯ ಕ್ಲಾಸಿಕಲ್ ಚಿಂತನೆಯಲ್ಲಿ ನೋಡಿ ಒಂದು ಸೂರ್ಯನ ಜೊತೆ ಒಂದು ಸಾಮರಸ್ಯ ಇತ್ತು ಹಳೆಯ ಚಿತ್ರ ಹೇಗಿತ್ತು ಸೂರ್ಯ ಮುಳುಗುತ್ತಾನೆ ಹಕ್ಕಿಗಳು ಗೂಡಿಗೆ ಹೋಗ್ತವೆ ರೈತ ನೇಗಿಲನ್ನು ಹೆಗಲಿಗೆ ಹಾಕಿಕೊಂಡು ಮನೆಗೆ ಹಟ್ಟಿಗೆ ಬರ್ತಾನೆ ದನಗಳು ಹಟ್ಟಿಗೆ ಮನೆಯಲ್ಲಿ ಹೆಂಡತಿ ಅಡಿಗೆ ಮಾಡ್ತಾ ಇದ್ದಾಳೆ ಊಟ ಭಜನೆ ಎಲ್ಲ ಸೂರ್ಯನ ಜೊತೆ ಒಂದು ಸಿಂಕ್ರೊನೈಸ್ ಇರುತ್ತೆ ಆಧುನಿಕ ಅಂಶದಲ್ಲಿ ಅದು ಬ್ರೇಕ್ ಆಗಿದೆ ಸೂರ್ಯಾಸ್ತ ಆಗ್ತದೆ ಇಲ್ಲಿ ಲೈಟ್ ಉರಿತದೆ ಒಬ್ಬ ನೈಟ್ ಬಸ್ಸಿನ ಹೋಗ್ತಾ ಇರ್ತಾನೆ ಇನ್ಯಾರೋ ನೈಟ್ ಶಿಫ್ಟಿನ ಹತ್ತು ಗಂಟೆಗೆ ಹೊಡ್ತಾನೆ ಬೆಳಿಗ್ಗೆ ಆರು ಗಂಟೆವರೆಗೆ ಮಾಡಬೇಕು ಇಲ್ಲಿ ಬಿ ಪಿ ನೈಟ್ ಡ್ಯೂಟಿಗೆ ಹೋಗ್ತಾ ಇರ್ತಾರೆ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಕಂಪನಿಯವರು ಈ ಥರ ಅದು ಒಂದಕ್ಕೊಂದು ಸಾಮರಸ್ಯ ಇಲ್ಲದೆ ಅದು ನಡೀತಾ ಇರುವಂಥದ್ದು ನಿಮ್ಮ ಚಿಂತನೆಯಲ್ಲಿ ಸಾಮರಸ್ಯ ಇಲ್ಲದೆ ಆಗೋಗಿದೆ ನೀವು ಮನೆಯಲ್ಲಿ ಮೂರು ಜನ ಇದ್ರೆ ಮೂರು ವಿವಿಧ ಯೋಚನೆಗಳು ಸೋಲೋ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ ಇದರದ್ದು ಯಾವುದು ಸೆಲ್ ಫೋನಿಂದು ನಾನು ನನ್ನ ಅಮ್ಮನಾಗಲ್ಲ ಬೇರೆ ನನಗೆ ನಂದೇ ಫೋನ್ ಬೇಕು ನನಗೆ ನಂದೇ ಫೋನ್ ಬೇಕಾದಾಗ ನನಗೆ ನಂದೇ ಟಿ ವಿ ಬೇಕು ನನಗೆ ನಂದೇ ಬಾತ್ರೂಮ್ ಬೇಕು ನನಗೆ ನಂದೇ ಮನೆ ಬೇಕು ಎಲ್ಲವೂ ಬೇರೆ ಮನೆಯೊಳಗೆಯೂ ಬೇರೆ ಹೀಗೆ ಛಿದ್ರೀಕರಣಗೊಂಡಂತಹ ವಿಚಾರಗಳು ಶಕ್ತಿಹೀನತೆಯನ್ನು ಉಂಟು ಮಾಡ್ತದಲ್ಲ ಆಗ ಸಂಘರ್ಷಕ್ಕೆ ಎಲ್ಲಿ ಶಕ್ತಿ ಇರುತ್ತೆ ಪೋಸ್ಟ್ ಮಾಡರ್ನ್ ದೃಷ್ಟಿಯಿಂದ ನಾವು ಮಾಸ್ತಿಯನ್ನು ನೋಡೋದಾದ್ರೆ ಬೇರೆ ರೀತಿಯಲ್ಲಿ ನೋಡಬೇಕಾಗತ್ತಲ್ಲ ಸಾಮರಸ್ಯದ ಅಂಶವನ್ನು ನಾವು ಗಮನಿಸಬೇಕಾದ್ದು ಹೇಗೆ ಸಾಮರಸ್ಯದ ಚಿಂತನೆ ಹೇಗೆ ಅದಕ್ಕೆ ಉತ್ತರವಾ ಮಾಸ್ತಿ ಅಲ್ಟಿಮೇಟ್ಲಿ ಏನು ಹೇಳ್ತಾ ಇರೋದು ಅಂದರೆ ಒಂದು ಕೋಸ್ಮಾ ಕಾಸ್ಮಾಸ್ ಅಂತ ನಾನು ಎರಡು ಕತೆಗಳನ್ನು ಇಟ್ಕೊಂಡು ಹೇಳಿದೆ ಅಲ್ಲ ನೋಡಪ್ಪ ಅಲ್ಲೊಂದು ನಿನಗೆ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಹೇಗೆ ಒಂದು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಿರಂತರವಾಗಿ ಸಂಘರ್ಷ ನಡೀತಾ ಇರ್ತದೋ ಹಾಗೆ ಯು ಆರ್ ಪಾರ್ಟ್ ಆಫ್ ದಿಸ್ ಬಿಗ್ಗರ್ ಕಾಸ್ಮಾಸ್ ಇಡೀ ವಿಶ್ವದ ಒಂದು ಭಾಗವಾಗಿ ನೀನು ಇದೆಯಾ ನಿನಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಅದರನ್ನು ಗುರುತಿಸೋದನ್ನು ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅದರ ಮೂಲಕ ನಾವು ವರ್ತಮಾನವನ್ನು ಕಟ್ಟಿಸಬೇಕು ಪುರಾಣದ ಮೂಲಕ ವರ್ತಮಾನ ಚರಿತ್ರೆಯ ಮೂಲಕ ವರ್ತಮಾನ ವರ್ತಮಾನದ ಮೂಲಕ ವರ್ತಮಾನ ಇವೆಲ್ಲವೂ ಒಂದು ವಿಶ್ವ ಪ್ರಜ್ಞೆಯ ಭಾಗ ಈ ತಿಳುವಳಿಕೆಯನ್ನು ಕಂಡಾಗ ಸಂಘರ್ಷದ ಸ್ವರೂಪ ಏನು ಲೋಕಶಕ್ತಿಯನ್ನ ಲೋಕಶಕ್ ಸತ್ಯವನ್ನು ಲೋಕಶಕ್ತಿಯಲ್ಲ ಸತ್ಯವನ್ನ ಅರಿಲಿಕ್ಕೆ ಸಂಘರ್ಷ ಒಂದೇ ಮಾರ್ಗವು ಅದರನ್ನ ಒಳಗೊಳ್ಳುವ ಮೂಲಕ ಸಂಸ್ಕೃತಿಯಲ್ಲಿ ಒಳಗೊಳ್ಳೋದು ನೀತಿಯಲ್ಲಿ ಒಳಗೊಳ್ಳೋದು ಸಂಬಂಧದಲ್ಲಿ ಒಳಗೊಳ್ಳೋದು ಚರಿತ್ರೆಯಲ್ಲಿ ಒಳಗೊಳ್ಳೋದು ಪುರಾಣದಲ್ಲಿ ಒಳಗೊಳ್ಳೋದು ವಿಚಾರದಲ್ಲಿ ಒಳಗೊಳ್ಳೋದು ಸಮಾಜದಲ್ಲಿ ಒಳಗೊಳ್ಳೋದು ವಿಶ್ವಪ್ರಜ್ಞೆಯ ಭಾಗವಾಗಿ ನಮ್ಮನ್ನು ನಾವೇ ಒಳಗೊಳ್ಳೋದು ಇದರ ಮೂಲಕ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ವಾ ಇದು ಇವತ್ತು ಮಾಸ್ತಿಯ ಬಗ್ಗೆ ನಾವು ಚಿಂತನೆ ಮಾಡಬೇಕಾದಂತಹ ಅಂಶ ಅಂತ ನನಗೆ ಅನಿಸಿ ಇಷ್ಟು ಹೇಳಿ ನಾನು ಪುನಃ ಹೇಳ್ತಾ ಇರೋದು ಪಂಪ ಹೇಳಿದ ಮಾತನ್ನೇ ಏನಂದರೆ ರುಂದ್ರ ವಾರಿದೀತು ವಿಶಾಲವಾದ ಸಮುದ್ರ ನೂರೇ ಕತೆ ನೀವು ಮನಸ್ಸು ಮಾಡಿದರೆ ಹದಿನೈದು ದಿನದಲ್ಲಿ ಓದ್ಬೋದು ವಿವರವಾಗಿ ಆದರೆ ನೀವು ಅದನ್ನು ಹದಿನೈದು ದಿನದಲ್ಲಿ ಸರಿಯಾಗಿ ಓದಿದರೆ ಹದಿನೈದು ವರ್ಷವೂ ಓದ್ತಾ ಇರ್ತೀರಿ ಮತ್ತೆ ಹದಿನೈದು ವರ್ಷವೂ ಓದ್ತೀರಿ ಯಾಕಂದ್ರೆ ನಿಮಗೆ ಪ್ರತಿ ಸಲವೂ ಓದಿದಾಗ ಅದೊಂದು ಹೊಸ ಅರ್ಥವನ್ನು ಕೊಡುತ್ತೆ ಆದ್ದರಿಂದ ಮಾಸ್ತಿಯನ್ನು ನಾವು ಇವತ್ತು ಪುನಃ ಹೊಸ ರೀತಿಯಲ್ಲಿ ವಿಮರ್ಶಿಸುವ ಹೊಸ ರೀತಿಯಲ್ಲಿ ಚಿಂತಿಸುವ ಹೊಸ ರೀತಿಯಲ್ಲಿ ಬರೆಯುವ ಒಂದು ಕ್ರಿಯೆಗೆ ಇಳಿಬೇಕಾಗಿದೆ ಇದುವೇ ನಾವು ಮಾಸ್ತಿಯನ್ನು ಮಾಸ್ತಿಯನ್ನು ಅರಿಯುವುದರ ಮೂಲಕ ನಮ್ಮ ಕಾಲವನ್ನು ನಾವು ಅರಿಬಹುದು ನಮ್ಮ ಸಮಯವನ್ನು ನಮ್ಮ ಸ್ವಭಾವವನ್ನು ನಮ್ಮ ಸಮಾಜವನ್ನು ನಾವು ಅರಿಯಬಹುದು ಅರಿಬಹುದು ತಿಳಿಬಹುದು ಅಂತ ಹೇಳಿ ನನಗೆ ಈ ನೆಪದಲ್ಲಿ ಮಾಸ್ತಿಯನ್ನು ಇನ್ನೊಮ್ಮೆ ಓದಲಿಕ್ಕೆ ಪ್ರೇರೇಪಿಸಿದ ಈ ಸಂಸ್ಥೆಗೆ ಮತ್ತೆ ಜೀವನ ಕಾರ್ಯಾಲಯದ ಎಲ್ರಿಗೆ ಮತ್ತೆ ಇಷ್ಟು ಹೊತ್ತು ಕೂತು ಇಷ್ಟು ತುಂಬ ಸಭೆಯಲ್ಲಿ ಬಂದು ನಿಮಗೆ ಎಲ್ಲರಿಗೂ ನಾನು ನಿಜಕ್ಕೂ ಕೃತಜ್ಞನಾಗಿದ್ದೇನೆ ನಾನು ಮಾಡಿದ ಯೋಚನೆಯನ್ನು ಹಾಗೆ ಹಂಚಿಕೊಂಡಿದ್ದೇನೆ ಇದು ಸ್ವಲ್ಪ ಆ ಕಡೆ ಈ ಕಡೆ ಹರಡಿದ ಹಾಗಿದ್ರೆ ದಯವಿಟ್ಟು ಕ್ಷಮಿಸಿ ಆದರೆ ಇದು ಮಾಸ್ತಿಯ ಬಗ್ಗೆ ಇನ್ನೊಮ್ಮೆ ಯೋಚಿಸಲಿಕ್ಕೆ ಮಾಸ್ತಿಯ ಕಥೆಗಳನ್ನು ಕೃತಿಗಳನ್ನು ಇನ್ನೊಮ್ಮೆ ಓದಲಿಕ್ಕೆ ನಿಮಗೆ ಒಂದು ಸ್ವಲ್ಪ ಆದರೂ ಆಸಕ್ತಿ ತಂದ್ರೆ ನಾನು ಕೆಲವು ದಿನದಲ್ಲಿ ಮಾಡಿದ ಶ್ರಮ ಮತ್ತು ಇವತ್ತು ಇಲ್ಲಿ ಬಂದು ಮಾತಾಡಿದ್ದು ಫಲಪ್ರದ ಆಯ್ತು ಅಂತ ತಿಳಿದುಕೊಂಡಿದ್ದೇನೆ ಈ ಅವಕಾಶಕ್ಕಾಗಿ ರಾಮಸ್ವಾಮಿಯವರಿಗೆ ರಾಮವರಿಗೆ ಮತ್ತೆ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ಮಾತನ್ನು ಮುಗಿಸ್ತೇನೆ ನಮ್ಮ ಮುಂದಿನ ಕಾರ್ಯಕ್ರಮ ನಾಳಿದ್ದು ಇಪ್ಪತ್ತೊಂದನೇ ತಾರೀಕು ಶನಿವಾರ ಸಂಜೆ ಡಾಕ್ಟರ್ ಶ್ರೀಶೈಲಾ ಬದಾಮಿ ಅವರಿಂದ ಉಪನ್ಯಾಸ ಇರುತ್ತೆ ವಿಷಯ ಜಾಗತೀಕರಣದ ದುಷ್ಪರಿಣಾಮಗಳು ಬಹಳ ವಿಸ್ತಾರವಾಗಿ ಮನಮುಟ್ಟುವಂತೆ ಮಾಸ್ತಿಯವರ ಕಥೆಗಳ ವಸ್ತುವಿನ್ಯಾಸ ತಾಂತ್ರಿಕತೆ ಮೊದಲಾದವನ್ನು ವಿಜಯಶಂಕರ ಅವರು ಬಹಳ ಮುತುವರ್ಜಿಯಿಂದ ಆಳವಾಗಿ ಹೊಣೆಗಾರಿಕೆಯಿಂದ ಪರಾಮರ್ಶೆ ಮಾಡಿ ನಮ್ಮ ಮುಂದೆ ಇಟ್ಟು ನಮಗೆ ಚಿಂತನಾ ಸಾಮಗ್ರಿಯನ್ನು ಒದಗಿಸಿದ್ದಾರೆ ಒಂದು ಸಣ್ಣ ಮಾಸ್ತಿಯವರ ಮಾತು ಅದನ್ನು ಓದ್ತೀನಿ ನನ್ನ ಕಥೆಗಳನ್ನು ಬರೆಯುವಲ್ಲಿ ನನ್ನ ಉದ್ದೇಶ ಒಂದೇ ಒಂದು ಎಂದು ನಾನು ಹಲವು ಸಂದರ್ಭದಲ್ಲಿ ಸೂಚಿಸಿದ್ದೇನೆ ಆ ಉದ್ದೇಶ ಜೀವನ ನನಗೆ ನೀಡಿರುವ ದರ್ಶನವನ್ನು ವಿವರಿಸುವ ಚಿತ್ರಗಳನ್ನು ಕೊಡುವುದು ಇಂದಿನ ಹಿಂದಿನ ನಮ್ಮ ನಾಡಿನ ನಮ್ಮ ರಾಷ್ಟ್ರದ ಬೇರೆ ಹತ್ತು ರಾಷ್ಟ್ರಗಳ ಬಹುತೆರನ ಜೀವನ ಚಿತ್ರಗಳು ನನ್ನ ಕಥೆಗಳಲ್ಲಿ ಕಾಣುತ್ತವೆ ಇವು ಸತ್ಯವನ್ನು ಬಿಂಬಿಸಿವೆ ಸ್ಫುಟವಾಗಿವೆ ಅಷ್ಟೋ ಇಷ್ಟೋ ರಸಾನುಭವವನ್ನು ನೀಡುತ್ತವೆ ಎಂದು ಓದುಗರಿಗೆ ಕಂಡರೆ ನನ್ನ ಕೆಲಸ ಸಾರ್ಥಕ ಆಯಿತು ಇದರ ಆಚೆಗೆ ಇದನ್ನು ಓದುವವರು ಇವುಗಳಲ್ಲಿ ಜೀವನವನ್ನು ಕುರಿತು ಇಂಥ ಅಂಥ ನೀತಿ ಮುಂತಾದವನ್ನು ನಿರೂಪಿಸುವ ಉದ್ದೇಶ ಇದೆ ಎಂದು ಭಾವಿಸಬಹುದು ದಿಟವಾದ ಜೀವನದಿಂದ ಒಂದು ಭಾವ ತೋರುವಂತೆ ಜೀವನದ ದಿಟವಾದ ಒಂದು ಚಿತ್ರದಿಂದಲೂ ಒಂದು ಭಾವ ತೋರುವುದು ಸಹಜ ಆದ್ದರಿಂದ ಓದುವವರಿಗೆ ಪ್ರಯೋಜನ ಸಂತೋಷ ಆಗುವುದಾದರೆ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ ಮಾಸ್ತಿಯವರ ಬಹಳ ಸ್ವಾರಸ್ಯವಾದ ಸೆಮಿಂಗ್ ಅಪ್ ಆಫ್ ಇಸ್ ಫಿಲಾಸಫಿ ವಿಜಯಶಂಕರ ಅವರು ಹೇಗೆ ಮಾಸ್ತಿ ನಮಗೆ ಕೊಡುವ ಅನುಭವ ಸಾಂದ್ರತೆ ಎಂಥದ್ದು ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಕಥೆಯ ವಸ್ತುವಿನಿಂದ ಅವರು ಪ್ರಜ್ಞಾಪೂರ್ವಕವಾಗಿ ಉಳಿಸಿಕೊಳ್ಳುವ ಡಿಸ್ಟೆನ್ಸ್ ಅಂತರ ಇದು ಹೇಗೆ ಉದ್ದಿಷ್ಟ ಮೌಲ್ಯ ಸ್ಥಾಪನೆಗೆ ಸಾಧಕವಾಗಿದೆ ಅನ್ನೋದನ್ನು ಹಲವಾರು ಉದಾಹರಣೆಗಳ ಮೂಲಕ ಹೇಳಿದ್ದಾರೆ ಮತ್ತು ಹೇಗೆ ಈ ತಂತ್ರದ ಮೂಲಕ ದೈವಕ್ಕೆ ವ್ಯಕ್ತಿಗೆ ಅಥವಾ ಪರಿಸರಕ್ಕೆ ವ್ಯಕ್ತಿಗೆ ಸಮಾಜಕ್ಕೆ ವ್ಯಕ್ತಿಗೆ ನಡುವೆ ಇರುವ ಅಂತರವನ್ನು ಅವರು ನಿರಸ್ತಗೊಳಿಸಿದ್ದಾರೆ ಇದನ್ನು ಪ್ರಮುಖವಾಗಿ ಹೇಳಿದ್ದಾರೆ ಒಟ್ಟಿನ ಮೇಲೆ ರಚನೆಯಾದ ಆರೇಳು ದಶಕಗಳು ಕಳೆದ ಮೇಲೂ ಮಾಸ್ತಿ ಸಾಹಿತ್ಯ ನಮಗೆ ಹೇಗೆ ಆತ್ಮೀಯವಾಗುತ್ತೆ ಆತ್ಮೀಯವಾಗಬಲ್ಲದು ಅನ್ನೋದನ್ನು ವಿಜಯಶಂಕರ ಅವರು ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಉಪಕಾರಕ್ಕೋಸ್ಕರ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಜೀವನ ಕಾರ್ಯಾಲಯ ಟ್ರಸ್ಟ್ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ ಟ್ರಸ್ಟ್ನ ಸಂಚಾಲಕರಾದ ಡಾಕ್ಟರ್ ವಸಂತಶ್ರೀ ಅವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ